ಬೇಬಿ, ಐ ಲವ್ ಯು. ಥ್ಯಾಂಕ್ ಯು. ವರ್ಕ್ ಆಯ್ತು. ಸೊ ವಾಟ್ ನೆಕ್ಸ್ಟ್ ಬೇಬ್? ಜಸ್ಟ್ ಎಕ್ಸಿಟ್ ಬ್ರೋ. ಚಿಲ್, ಐ ಕ್ಯಾನ್ ಫೈಂಡ್ ಎ ಬೆಟರ್ ದನ್ ಯು. ಅನ್ಲಕ್ಕಿ ಗರ್ಲ್. ನೋ ನೋ ನೋ, ಐ ರಿಜೆಕ್ಟೆಡ್ ಯು. ಲೋ, ನೀನ್ ನನ್ ರೆಕಾರ್ಡ್ ಬರ್ಕೊಡು ಅಂದ್ರೆ ಬರೀಲಿಲ್ಲ, ಅಸೈನ್ಮೆಂಟ್ ಬರೆಯೋ ಅಂದ್ರೆ ಅದನ್ನೂ ಬರೀಲಿಲ್ಲ, ಕ್ಲಾಸ್ ರೂಮ್ ಅಲ್ಲಿ ನನ್ ಕಣ್ಣು ನಿನ್ ಮೇಲಿದ್ರೆ ನಿನ್ ಕಣ್ಣೇನೋ ಆ ಮಧುಮತಿ ಮೇಡಮ್ ಮೇಲಿರುತ್ತೆ. ಈಗ ಬಂದು ಕನೆಕ್ಟ್ ಆಗು ಕನೆಕ್ಟ್ ಆಗು ಅಂತ್ಯ. ಇಟ್ಸ್ ಹೈಲಿ ಇಂಪಾಸಿಬಲ್. ಸರಿ ಬಿಡು, ಅವ್ರು ಬಂದ್ರೆ ಎಲ್ಲ ಪಾಸಿಬಲ್ ಆಗುತ್ತೆ. ನಾನು ಹೇಳ್ದೆ ತಾನೇ. ಪ್ಲೀಸ್ ಪ್ಲೀಸ್, ಕೈ ಹಾಕೋ ಕೈ ಹಾಕೋ, ಭುಜದ ಮೇಲೆ ಕೈ ಹಾಕೋ ಪ್ಲೀಸ್. ಎತ್ತಕೊಂಡು ಹೋಗೋಣ ಅಂದ್ರೆ ಸಿಂಗಲ್ ಆಗಿ ಒಂದು ಹುಡುಗಿನು ಕಾಣಿಸ್ತಿಲ್ವಲ್ರು. ಅಯ್ಯಯ್ಯೋ, ಇವಳೆ ಒಬ್ಳೆ ಬರ್ತಾ ಇದ್ದಾಳೆ. ವಿತೌಟ್ ಬಾಯ್ ಫ್ರೆಂಡ್ ಕಾಲೇಜಿಗೆ ನೋ ಎಂಟ್ರಿ ಅಂತ ಗೊತ್ತಿಲ್ವಾ ಬುಲ್ಬುಲ್? ಶೋರೂಮ್ ಇಂದ ಗಾಡಿ ಸ್ಟ್ರೀಟ್ ಇಳಿದಂಗಿದೆ, ಗಾಡಿನ ರೈಡ್ ಮಾಡೋದ್ ಬಿಟ್ಟು ಸ್ಟೋರಿ ಹೇಳ್ತಿಲ್ಲ ಮಾಮು. ಮಿಣಿ ಮಿಣಿ ಪೌಡರ್ ಹಾಕೊಂಡು ತುಂಬಾನೇ ಮಿಂಚ್ತಾ ಇದೀಯಾ. ನಿನಗೆ ನಿಜವಾಗ್ಲೂ ಬಾಯ್ ಫ್ರೆಂಡ್ ಇದಾನೋ ಅಥವಾ ಇದಾನಂತ ಹೇಳಿ, ಇದಾನಂತ ಹೇಳು. ನನ್ನ ಬಾಯ್ ಫ್ರೆಂಡ್ ಇದಾನೆ, ಅವನು ಊರಿಗೆ ಹೋಗಿದ್ದಾನೆ, ಇನ್ ಟೂ ಡೇಸ್ ಅಲ್ಲಿ ಬಂದ್ಬಿಡ್ತಾನೆ. ಇನ್ ಟೂ ಡೇಸ್ ಅಲ್ಲಿ ನಿನ್ನ ಬಾಯ್ ಫ್ರೆಂಡ್ ಜೊತೆ ಬಂದಿಲ್ಲ ಅಂತಂದ್ರೆ ನಿನ್ನ ಬಾಡಿ ಜೊತೆ ರೇಣಿಗೂ ಗ್ಯಾರಂಟಿ ಅನ್ಕೋ. ಕಳ್ಚ್ಕೋ. ರಿಕೆ, ನಾವು ಪ್ರತಿ ಸಾರಿ ಬಂದಾಗ ಒಬ್ಬೊಬ್ರು ಒಬ್ಬೊಬ್ರು ಜೊತೆ ಕಾಣಿಸ್ಕೊಳ್ತಾ ಇದಾರೆ. ಇವ್ರು ಎಷ್ಟೇ ನಾಟಕ ಆಡಿದ್ರು ನಮ್ ಫೈನಲ್ ಟಾಸ್ಕ್ ಇಂದ ಎಸ್ಕೇಪ್ ಆಗೋದಕ್ ಚಾನ್ಸ್ ಇಲ್ಲ. ಸಾರಿ ಜಸ್ಸಿ, ಈ ರಿಕ್ಕಿ ಗ್ಯಾಂಗ್ ಬಗ್ಗೆ ನನ್ ಮುಂಚೆನೆ ತಿಳಿಸ್ಬೇಕಿತ್ತು. ಗೀತಾ, ಅವ್ರ ಅಷ್ಟೊಂದ್ ಡೇಂಜರಾ? ಹೌದೇ, ಲಾಸ್ಟ್ ಇಯರು ಅಂಕಿತ ಅನ್ನೋ ಹುಡುಗಿ ಜೊತೆ ಇರೋ ಬಾಯ್ ಫ್ರೆಂಡ್ ಅವ್ರಿಗೆ ಫೇಕ್ ಅಂತ ಗೊತ್ತಾಗ್ಬಿಡ್ತು. ಕೊನೆಗೆ ಅವ್ರು ಕೊಡೋ ವಿಚಿತ್ರ ಟಾಸ್ಕ್ ಗಳನ್ನ ಫೇಸ್ ಮಾಡಕ್ ಆಗದೆ ಅವ್ಳ ಲೈಫ್ ಸ್ಪಾಯ್ಲ್ ಆಗೋಯ್ತು. ನೀನ್ ನೋಡಿದ್ರೆ ಲೈಫ್ ಅಲ್ಲಿ IAS IPS ಅಂತ ದೊಡ್ಡ ದೊಡ್ಡ ಏಮ್ಸ್ ಇಟ್ಕೊಂಡಿದ್ಯಾ? ನನ್ಗೆ ಯಾಕೋ ಭಯ ಆಗ್ತಿದೆ ಜಸ್ಸಿ. ನೀನ್ ಯಾವ್ದಕ್ಕೂ ಹುಷಾರಾಗಿರೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಡೀಲ್ಗಳನ್ನ ಬರೀ ವಿಡಿಯೋ ಕಾಲ್ ಕಣ್ಸನ್ನೆಲ್ಲೇ ಸೆಟಲ್ಮೆಂಟ್ ಮಾಡೋ ರೇಂಜ್ ಬೆಳೆದ್ ನಿಂತಿರೋ ಈ ಪ್ರತಾಪ್ ಸಿಂಹನ ಮತ್ತೆ 3 feet ಡಿಸ್ಟೆನ್ಸ್ ನಲ್ಲಿ ಡೀಲ್ ಮಾಡೋ ಹಾಗೆ ಮಾಡ್ಬಿಟ್ಟಿಯಲ್ಲ ಕುಲಕರ್ಣಿ, ವೆರಿ ಬ್ಯಾಡ್. ಸಿಂಹ, ನಿನಗೆ ಚೆನ್ನಾಗಿ ಗೊತ್ತೇ ಇದೆ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಒಂದೇ ಒಂದು ಫ್ಯಾಕ್ಟ್ರಿಗೆ ಅಂತ ನಿನ್ನ ಹತ್ರ ಫೈನಾನ್ಸ್ ತಗೊಂಡಿದ್ದು. ಆದ್ರೂ ನಿಮ್ಮವರು ನನ್ನ ಎಲ್ಲ ಫ್ಯಾಕ್ಟ್ರಿ ಮೇಲೂ ಫೈನಾನ್ಸ್ ತಗೊಂಡಿದ್ದೀರಿ ಅಂತ ನನ್ನ ಮೇಲೆ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಇದು ತಪ್ಪಲ್ವಾ ಸಿಂಹ, ತಪ್ಪಲ್ವಾ? ತಪ್ಪೇ ಕುಲಕರ್ಣಿ. ನಿನಗೆ ಚೆನ್ನಾಗಿ ಗೊತ್ತು, ಆಸೆ ಪಟ್ಟ ಆಸ್ತಿನ ಇಷ್ಟಪಟ್ಟ ಹೆಣ್ಣನ್ನ ಅನುಭವಿಸದೆ ಬಿಟ್ಟಿರೋದು ಎಂದಾದರೂ ಕಂಡಿದ್ಯಾ ಕುಲಕರ್ಣಿ? ಜೊತೆ ನಿನ್ ಫ್ಯಾಮಿಲಿನ ನನಗೋಸ್ಕರ ಯಾಕೆ ಸ್ಯಾಕ್ರಿಫೈಸ್ ಮಾಡ್ತೀಯಾ? ಕೊನೆದಾಗ ನೋಡ್ ಸಾಯಿ, ಸರೋಜಾ
ನಾನು ಅನು ರಾಕ್ಷಸ ನನ್ನ ಫ್ಯಾಮಿಲಿ ಎಲ್ಲ ಸಾಯಿಸ್ಬಿಟ್ಟಲ್ಲ ನಾನು ಸುಮ್ಮನೆ ಬಿಡಲ್ಲ ನಾನು ಸುಮ್ಮನೆ ಬಿಡಲ್ಲ ಹಲೋ ಏಯ್ ನೀನು ಯಾವ ಸೀಮೆ ರೌಡಿ ಕಣೋ ನನ್ನ ಫೋನ್ ಪಿಕ್ ಮಾಡೋದಕ್ಕೆ ಇಷ್ಟೊಂದು ಭಯ ಪಡ್ತಾ ಇದೀಯಾ ನಾನು ಯಾರು ಗೊತ್ತೇನೋ ಬಿಪಿ ಬಿಪಿ ರೈಸ್ ಮಾಡಿಸ್ಬೇಡ ನಿನ್ನ ದರ್ಬಾರ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಹತ್ತು ವರ್ಷದಿಂದ ನೀನು ಮೆಜೆಸ್ಟಿಕ್ ನಲ್ಲಿ ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದಾಗ ನನ್ನ ಪ್ಯಾಕೆಟ್ ನ ಕಟ್ ಮಾಡಿಬಿಟ್ಟಿಯಲ್ಲೋ ಕಣ್ಣು ದರ್ಬಾರು ನಿನಗೆ ನರ್ಕ ನರ್ಕ ತೋರಿಸ್ತೀನಿ ನೀನು ನರಕ ತೋರಿಸ್ಬೇಕಾಗಿರೋದು ನನಗಲ್ಲ ನಾನೀಗ ನಿನಗೊಂದು ಫೋಟೋ ಕಳಿಸ್ತಾ ಇದ್ದೀನಿ ಅವನು ಕಾಲೇಜಲ್ಲಿ ನನ್ನ ಮಗಳಿಗೆ ಲವ್ ಗಿವು ಅಂತ ನೀನು ದಮ್ಮಿದ್ರೆ ನೀನು ರೌಡಿಸಂ ರಣರಂಗದಲ್ಲಿ ಸಿಂಹನಾಗಿ ಮೆರೆಸಿದ್ರೆ ಏ ನಾಯಿ ನನ್ನ ಹತ್ರ ಇರೋ ಗೋಲ್ಡನ್ ಬಿಸ್ಕೆಟ್ ನ ನಿನ್ನ ಬಾಯಿಗೆ ಎತ್ತಿದ್ದೀನಿ ಎತ್ತಾಕೊಂಡು ಬಂದ್ರು ಇವನ್ನ ಮುಗಿತು ಮುಗಿತಕೊಂಡ ಇವತ್ತಿಗೆ ನಿನ್ನ ಕತೆ ನನ್ನ ಗಂಡಸ್ತನ ಜೊತೆಗೆ ಇಷ್ಟು ವರ್ಷಗಳ ರೌಡಿಸಂ ನಲ್ಲಿರೋ ಡಾನ್ ಪೊಸಿಷನ್ಗೆ ಡಮ್ಮಿ ಪೀಸ್ ಮಾಡ್ಬಿಟ್ಟ ಇವನ್ ಸಾವನ ಪ್ರತಿ ಫ್ರೇಮ್ ನ ಸೆರೆ ಹಿಡಿದು ಆ ಕುತ್ತೆಗೆ ಸೆಂಡ್ ಮಾಡ್ರು ಇವನ್ ಸಾಯ್ತಿರೋ ವಿಷಲ್ ನೋಡಿ ಅಲ್ಲ ಕುತ್ತೆಗೆ ಉಸಿರು ಕಟ್ಟಿ ಜೀವನ ತುಂಬಬೇಕು ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅವ್ರು ಬಂದು ಹೊಡೆದ್ರು ಈಗ ಆಟೋದವ್ರು ಕೂಡ ಬಂದು ಹೊಡಿತಾರ ಸರಿಯಾಗಿ ನೋಡ್ರಲ್ಲ ನೋಡಿದ್ರೆ ಇಡೀ ಕರ್ನಾಟಕನೇ ಕೈ ಎತ್ತಿ ಮುಗಿಯುತ್ತೆ ಅಂತಿದ್ರಲ್ಲಿ ಇವ್ರನ್ನ ಟಚ್ ಮಾಡಕ್ ಬರ್ತೀರಾ ಯಾರು ಯಾರು ನೀನು ಈ ಎಲ್ಲಾ ಸ್ಟಾರ್ಸ್ ಕೋಣಿ ನೆತ್ತಾಕೊಂಡ್ಬಂದಿರೋ ನನ್ ಫ್ರೆಂಡ್ ಗೋ ಹಾರ್ಡ್ ಕೋರ್ ಫ್ಯಾನ್ ಕಡೆ ನಾನು ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ದೇನೆ ನನ್ ಜೊತೆ ಇಟ್ಕೊಂಡಿದ್ಯಾ
ಎಲ್ಲಿ ಮುಗಿತು ಕಣೋ ನಿನ್ ಕತೆ? ಬೇಬಿ, ನಿನ್ ಬೆದರಿಸಿದ್ರೆ ಹೆದರ್ಕೊಳಕ್ಕೆ. ಐ ಆಮ್ ನಾಟ್ ಎ ವಿಲನ್, ಐ ಆಮ್ ಎ ಸ್ಟೂಡೆಂಟ್. ಎವ್ರಿ ಸ್ಟೂಡೆಂಟ್ ಇಸ್ ಎ ರೂಲರ್. ಮುನ್ನಡೆ ರಾಜಾ, ರೈಟ್ ಅನಿಸಿದ್ದು ಮಾಡಿಕೋ ರಾಜಾ, ಮನಸ್ಸಿಗ ನೀಂದೇ ಓ ಓ ಮಾಲಿಕ ನಾಗು, ಹೋದಲ್ಲೆಲ್ಲ ಓ ಓ ನೀನೇ ಕಿಂಗು. ಈ ಸಂಚೂರಿ ಸಂಚೂರಿ ನಿಂದನೆ ಕೂಡ ನಿಂದೆ, ಮೈದಾನ ನಿಂದೆ, ಸೋಲು ಇಲ್ಲ ಆಡೋ ಇನ್ಮುಂದೆ. ರಬ್ಬರು ಚಂಡಿನ ಎಜಿದು ನೀ ಒತ್ತರೆ ಒತ್ತರೆ ಚಂಡನು, ಅದು ಆಕಾಶಕ್ಕೆ ಜಿಗಿಯೋದು ತಿಳ್ಕೊ. ಇದು ರಾಕೆಟ್ ಸ್ಪೀಡಿನ ಎಜಿದು, ಆ ರಾಡಾರ್ ಕಣ್ಣಿಗೂ ಸಿಕ್ಕದು, ಈ ಪ್ರಾಯ ಹಿಂಗೆ ಮಿಂಚಂತೆ ತಿಳ್ಕೊ. ನಿನ್ನ ಮುಷ್ಟಿಯ ಬೀಸುವಾಗ ಬಂಡೆಯಾದರೂ ಪುಡಿಪುಡಿ, ಪ್ರೀತಿ ಸ್ನೇಹವ ಜೀವ ಅನ್ನು ಮನಸ್ಸು ಒಪ್ಪದ ಕನ್ನಡಿ. ಬೀಲಿ ಒಂದು ಮಾತಾಡಿ ಬಿಟ್ರೆ ಸಿಎಂ ಕೇಳಬೇಕು, ಆಕಾಶ ಭೂಮಿಯ ಒಂದು ಮಾಡುವ ತಾಕತ್ ನಮದೇ. ನಾವು ಬೀಟು ಇಟ್ಟರೆ ಪಿಎಂ ಆದರೂ ಬಂದೇ ಬರಬೇಕು. ಯುವಶಕ್ತಿ ಎಂದರೆ ಸುಮ್ಮನೆ ಅಲ್ಲವೋ, ಎಲ್ಲ ನಮದೇನೆ. ಫ್ರೆಂಡ್ಶಿಪ್ಪಿಗೆ ಪ್ರಾಣವ ನೀಡುವೆ, ಫ್ರೆಂಡ್ ಇದ್ದರೆ ಮುಂದಕ್ಕೆ ನುಗ್ಗುವೆ, ಜಗದಲ್ಲಿ ನನಗೆ ಫ್ರೆಂಡೇ ದೊಡ್ಡವ. ಫ್ರೆಂಡ್ ಎನ್ನುತ್ತ ಕಷ್ಟವ ಹೇಳುವೆ, ಫ್ರೆಂಡ್ ಎನ್ನುತ್ತ ಎಂದಿಗೂ ನಂಬುವೆ, ಅಂತಮ್ಮನಿಗಿಂತ ಹೆಚ್ಚು ಸ್ನೇಹಿತ. ಎಷ್ಟೇ ಸಾವಿರ ಸೈನ್ಯವು ಬರಲಿ, ಇಲ್ಲಿದ ಸ್ನೇಹದ ಕೋಟೆಯು ನಮ್ಮ ಕೋಟೆಯ ಭೇದಿಸುವ ಶಕ್ತಿ ಇಲ್ಲದರಿಯಲಿ. ಎಲ್ಲಿಯೂ ಎತ್ತೋರ ಮುಂದೆ ಹೇಳೋ ಕುತದಲು ಮಾತೆಲ್ಲ ಹೇಳುತ್ತೀವಿ, ತಕ್ಕೊಂಡು ಒಮ್ಮೆ ನೋವೆಲ್ಲ ಮರೆತು ಆನಂದ ಪಡುತ್ತೀವಿ. ಕಣ್ಣೀರು ಬಂದ್ರೆ ಕಣ್ಣರು ಸತ ಈ ಫ್ರೆಂಡ್ ಅಲ್ಲದೆ ಯಾರಿಲ್ಲ, ಕಣ್ಣಲ್ಲಿ ಸಾವಿರ ಕನಸು ತುಂಬಿದ ಆಟಂ ನಾವೆಲ್ಲ. ಕೂಡ ನಿಂದೆ ಮೈದಾನ ನಿಂದೆ, ಸೋಲು ಇಲ್ಲ ಆಡೋ ಇನ್ಮುಂದೆ. ಎನ್ನು ತಮ್ಮನ್ನೋಡು ರಜ, ರೈಟ್ ಅನಿಸಿದ್ದು ಮಾಡಿಕೋ ರಜ, ಮಾಡಿಕೋ ರಜ. ತಣ್ಣಗಾಗುತ್ತೆ, ಊಟ ಮಾಡಿ ಬಾಸ್. ಅವನು ನನ್ನ ಕತ್ತ ಮೇಲೆ ಕಾಲಿಟ್ಟಿದ್ದು ಇನ್ನೂ ನನಗೆ ಉರಿತಾ ಇದೆ. ಉರಿ ತಡ್ಕೊಳಕ್ಕಾಗಿಲ್ಲ ಅಂದ್ಮೇಲೆ ಹೆಂಗ ಊಟ ಮಾಡಲಿ ಬಾಸ್? ಅವನ ಮಾತ್ರ ಸುಮ್ಮನೆ ಬಿಡಬಾರ್ದು ಬಾಸ್. ಅವನು ಬಂದು ನಮ್ಮನ್ನ ಟಚ್ ಮಾಡಿದಾಗಿಂದ ಒಂದೇ ಒಂದು ಸಣ್ಣ ಡೀಲ್ ಕೂಡ ನಮ್ಮ ಸುತ್ತ ಸುರಿದಿಲ್ಲ ಬಾಸ್. ಬಾಸ್, ನಿಮ್ ಹೆಸರು ಕೇಳಿದ್ರೆ ಸಾಕು, ಉಸಿರುಗಟ್ಟಿ ಸಾಯ ಪರಿಸ್ಥಿತಿಯಲ್ಲಿದ್ದ ಬಚ್ಚಾಗ್ಲಲ್ಲ ನಿಮ್ ಬಗ್ಗೆ ಕೇಳೋದಾಗಿ ಮಾತಾಡ್ತಾ ಇದ್ದಾರೆ. ಬಜಾರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಯ್ತಲ್ಲ ಬಾಸ್. ಮಾರಿ, ಅವನ್ ಹೆಂಗ್ ಸಾಯಿಸ್ಲಿ?
ಕತ್ತಿಂದ ಚುಚ್ಚಿ ಚುಚ್ಚಿ ಸಾಯಿಸ್ಲ ಇಲ್ಲ ನನ್ನ ಕಣ್ಣಲ್ಲಿರೋ ಬುಲೆಟ್ ಇಂದ ಅವನ್ ಎದೆನ ಸೀಳ್ಸಿ ಸೀಳ್ಸಿ ಸಾಯಿಸ್ಲ ಇಲ್ಲ ತಲ್ವಾರಿಂದ ಅವ್ನ ಬಾಡಿನ ಕತ್ತರಿಸಿ 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 ಸಾಯಿಸ್ಲ ನಂಗೆ ಈಗಲೂ ಒಂದು ಡೌಟ್ ಕಣೋ ಪೃಥ್ವಿ, ನಿನ್ನ ಎತ್ತಾಕೊಂಡು ಹೋದವ್ರು ಯಾರು ಅಂತ? ಇದೆಲ್ಲ ಆಗಿದ್ದು ಆ ಸೇಟು ಮಗಳಿಂದ. ವಾಟ್? ಆ ಸೇಟು ಮಗಳು ಸುನಾಲಿನಾನ? ಹಾ. ಲೋ ಪೃಥ್ವಿ, ಈ ಮ್ಯಾಟ್ರ್ ಮುಂಚೆನೆ ಹೇಳಿದ್ರೆ ಆ ಸೇಟು ಮಗಳನ್ನ ನಾನು ಸೆಟ್ ಮಾಡ್ಕೊಡ್ತಾ ಇದ್ದೆ. ಹೇ, ಒಳ್ಳೆ ಬ್ರೋಕರ್ ಥರ ಮಾತಾಡ ಕಣೋ, ಅವಳು ಬೇಕಾಗೂ ಇಲ್ಲ, ಅವಳು ಸರಿನೂ ಇಲ್ಲ. ಅವಳು ಸರಿ ಇಲ್ಲ ಅಂತ ಹೇಳ್ಬೇಡ, ನಿನ್ ಕೈಯಲ್ಲಿ ಆಗಲ್ಲ ಅಂತ ಹೇಳು, ಒಪ್ಕೊಂತೀನಿ. ಹಲೋ, ಯಾವ್ದೋ ನಾಲ್ಕು ಸೆನ್ಸಿಟಿವ್ ಹುಡುಗರನ್ನ ಫ್ಲರ್ಟ್ ಮಾಡ್ದಂಗಲ್ಲಮ್ಮ ಇದು. ಬಂದ್ಬಿಟ್ಟ ದೊಡ್ಡದ ಹೇಳಕ್ಕೆ. ಹೇ ಪೃಥ್ವಿ, ಲಿಸನ್ ಟು ಮೀ, ಹುಡುಗಿರ ಮನಸ್ಸು ತುಂಬಾ ಸೂಕ್ಷ್ಮ, ಅವ್ರು ಯಾರಿಗೂ ಹರ್ಟ್ ಮಾಡಲ್ಲ. ಹಾರ್ಡ್ ಆಗಿ ಟ್ರೈ ಮಾಡಿದ್ರೆ ಪಕ್ಕಾ ಫಿದಾಗ್ತಾರೆ. ಹುಡುಗಿರು ಅಂದ್ರೆ ಹೂ ಇದ್ದಂಗೆ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ರೆ ಹೂವ ಕೈಗೆ ಬರ್ತಾರೆ. ಆಗ ಅದನ್ನ ದೇವರ ಮನೇಲಾದ್ರೂ ಇಡು, ಸ್ಮಶಾನದಲ್ಲಾದ್ರೂ ಇಡು, ಎಲ್ಲಿಟ್ಟು ಸಲಿ ನೀಟಾಗಿದ್ ಬಿಡ್ತಾರೆ. ಸಾಕ್ ನಿಲ್ಸ ನಿನ್ ಪುರಾಣ, ನಿನ್ ಹುಡುಗಿರ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿದ್ಯಾ ಅಂದ್ಮೇಲೆ ಒಂದ್ ಹುಡುಗಿನ ತೋರಿಸಿ ನಿಂಗೆ 3 ಡೇಸ್ ಟೈಮ್ ಕೊಡ್ತೀನಿ. ನನ್ನ ಕಣ್ಣೆದುರುಗಡೆನೆ ಅವಳಿಂದ ಪ್ರಪೋಸ್ ಮಾಡಿಸ್ಕೊ, ಅವಾಗ ಒಪ್ಕೋತೀನಿ ನೀನು ಪಕ್ಕ ಗಂಡ್ಸು ಅಂತ. ತೋರ್ಸೋಡಿಗಿನ ಏನೋ ಟಕ್ಕರ್ ಕೊಡ್ಬೇಕಲ್ಲ. ಟ್ವೆಂಟಿ 24 ಅವರ್ಸ್ ಅಲ್ಲಿ ಟ್ಯಾಕಲ್ ಇಟ್ರೆ ನಿಂಗೇನಾದ್ರೂ ಪ್ರಾಬ್ಲಮ್? ನೀನ್ ಅನ್ಕೊಂಡಂಗ ಅವಳು ಕಾಂಜಿ ಪಿಂಜಿ ಹುಡುಗಿ ಅಲ್ಲಮ್ಮ, IAS ಡ್ರೀಮ್ ಇಟ್ಕೊಂಡ್ರೆ ಸ್ಟೂಡೆಂಟ್, ಚಾನ್ಸೇ ಇಲ್ಲ. IAS ಆದ್ರೂ ಸರಿ, IPS ಆದ್ರೂ ಸರಿ, ಲವ್ ಆಪರೇಷನ್ ಆಗ್ಲೇಬೇಕು. ಬಿಕಾಸ್ ಶೀಸ್ ಅ ಗರ್ಲ್, ಲೆಟ್ ದ ಲವ್ ಗೇಮ್ ಕೌಂಟ್ ಡೌನ್ ಬಿಗಿನ್. ಏ ಜೇತು, ಇವನೇನಾದ್ರೂ ಇವನ್ನ ಪಟಾಯಿಸಿದ್ರೆ ಇವನ್ ಪಕ್ಕಾ ಪ್ಲೇಯರ್. ತಪ್ಪಾಯ್ತು ಮೇಡಮ್, ಸಾರಿ. ಪಾರ್ಟಿ ಮಾಡ್ಕೊಂ ಮಗ, ಎಂಜಾಯ್. ಎಸ್, ಬರೀ ಸ್ಮೈಲ್ ಮಾಡ್ತಾ ಹೋಗೋ ಬದಲು ನಿಮ್ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಿದ್ರೆ ಮನಸ್ಸಲ್ಲಿರೋ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂಬೋದಲ್ವಾ? ಆಲ್ರೆಡಿ ನಂಬರ್ ಕೊಟ್ಟಾಯ್ತಲ್ಲ. ಹೌ, ಕನೆಕ್ಟ್ ಆಗಿದ್ರೆ ಕಾಂಟ್ಯಾಕ್ಟ್ ನಂಬರ್ ಗೊತ್ತಾಗ್ತಿತ್ತು. ಹೌದಾ? ಮತ್ತಿನ್ನೂ 4 ನಂಬರ್ ತೋಡ ಸೋಚೋ ಜಿ. Do baby.
ನಾನು ಅವತ್ತೇ ನಿನಗೆ ನನ್ನ ಲವ್ ಬಗ್ಗೆ ಹೇಳ್ಬಿಟ್ಟಿದ್ರೆ ಇಷ್ಟೊತ್ತಾಗಲೇ ಸೆಟ್ ಮಾಡಿಸ್ಕೊಟ್ಬಿಡ್ತಿದ್ದಲ್ಲ. ಕನ್ಫರ್ಮ್ ಆಯ್ತು ತಾನೆ ನಾನು ಗಂಚು ಅಂತ? ಟೋಟ್ಲಿ ಕನ್ಫ್ಯೂಸ್ಡ್. ಇವನು ಜೆಸ್ಸಿ ಸೇರಿ ಏನೋ ಡ್ರಾ ಮಾಡ್ತಾ ಇದ್ದಾರೆ. ಮೈಂಡ್ ಬ್ಲಾಕ್ ಆಗಿರ್ಬೇಕಲ್ವಾ? ಇವಾಗ ಐತೇವ್ ನಿಮಗೆ? ಹೌದು, ಇಲ್ಲಾದರೂ ಒಂದು ಹುಡುಗಿ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಫ್ಲಟ್ ಮಾಡೋ, ನೋಡೋಣ. ಇಲ್ಲಿ ಎಲ್ಲರೂ ಲಾಸ್ಟ್ ಮೂಡ್ ಇರ್ತಾರೆ, ಫ್ಲಟ್ ಮಾಡೋರು ಯಾರೋ ಬೀಳ್ತಾರೆ. ಐ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಇನ್ ಯರ್ ಮೈಂಡ್. ಇವಾಗ ನಾನು ನಿಮಗೆ ಫುಲ್ ಕ್ಲಾರಿಟಿ ಕೊಡ್ತೀನಿ. ನಿನ್ನ ಖುಷಿನೇ ನನ್ನ ಖುಷಿ. ಇಲ್ಲಿ ಯಾರನ್ನ ತೋರಿಸಿಯೋ ತೋರಿಸು, ಐ ಆಮ್ ರೆಡಿ. ಜಸ್ಟ್ ವೇಟ್ ಡೂಡ್. ಎಸ್, ದೇ, ಆ ಗ್ರೀನ್ ಡ್ರೆಸ್ ಹುಡುಗಿ ಇದ್ದಾಳಲ್ಲ, ಅವಳೇ ನಿನ್ನ ಹತ್ರ ಬಂದು ನನ್ನ ಮ್ಯಾರೇಜ್ ಮಾಡ್ಕೋ ಅಂತ ಕೇಳ್ಬೇಕು. ಅವಾಗ ನಿನ್ ಪಕ್ಕ ಗಂಡ್ಸು ಅಂತ ಒಪ್ಕೋತೀನಿ. ಜಸ್ಟ್ ವೇಟ್ ಅಂಡ್ ಸೀ. ತೀರಿಸ್ತಿದ್ಯಾ ನನ್ಗೆ? ನನ್ ಕಣ್ಣಲ್ಲಿ ಕಣ್ಣಿಟ್ಟು ಯಾರು ಕೂಡ ನಿಂತರ ಈ ಅಂದನ ಅನುಭವಿಸಿರ್ಲಿಲ್ಲ. ಐ ಆಮ್ ಫ್ಲಾಟರ್ಡ್. ಐ ಲವ್ ಯು ಬೇಬಿ, ವಿಲ್ ಯು ಮ್ಯಾರಿ ಮೀ? ನನ್ ಖುಷಿಗೋಸ್ಕರ ನಿನ್ ಲೈಫಲ್ಲಿ ಎಂಥ ರಿಸ್ಕ್ ಬೇಕಾದ್ರು ತಗೊಂತೀಯ? ನೀನಂತ ಫ್ರೆಂಡ್ ಬೇರೆ ಯಾರಿಗೆ ಸಿಗ್ತಾರೆ ಹೇಳೋ? ನೋ ವೇ, ಚಾನ್ಸ್ ಇಲ್ಲ. ನಾನು ಆವಾಗವಾಗ ನಿನ್ನಲ್ಲೇ ನನ್ನ ಇಡೀ ಕುಟುಂಬನೇ ಕಾಣ್ತೀನಿ. ನನ್ನ ಕೇರಿಂಗ್ ಜೊತೆ ನನ್ನ ಖುಷಿ ಪಡ್ಸಕ್ಕೆ ನೀನು, ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಕೆ ನನ್ನ ಫ್ಯಾಮಿಲಿ, ನನಗೆ ಬೇರೆ ಏನು ಬೇಕು ಹೇಳೋ? ನಾನು ಅದಕ್ಕೆ ತುಂಬ ಖುಷಿಯಾಗಿರ್ತೀನಿ. ಇಲ್ಲ ಪೃಥ್ವಿ, ನೀನ್ ಸುಳ್ಳು ಹೇಳ್ತಾ ಇದೀಯಾ. ನೀನ್ ಹ್ಯಾಪಿಯಾಗಿರೋ ತರ ಆಕ್ಟ್ ಮಾಡ್ತಾ ಇದೀಯ ಅಷ್ಟೇ. ನೀ ಆ ಸೇಟು ಮಗಳ ಲವ್ ಇಂದ ಇನ್ನೂ ಹೊರಗೆ ಬಂದಿಲ್ಲ ತಾನೆ? ನಿಜ ಹೇಳು. ಏನ ಆ ಸೇಟು ಡಾಟ್ರ? ಆ ಸೇಟು ಡಾಟ್ರು ಜಸ್ಸಿ, ವರ್ಷ, ಇವರೆಲ್ಲ ಬರೀ ಮಾತಿಗೆ ಕಣ್ಣೋಟಕ್ಕೆ ಬಿದ್ದೋಗ ಇಂಥ ಹುಡುಗಿರ್ನೆಲ್ಲ ನೋಡಿ ನನ್ನ ಹುಡುಗಿರ ಮೇಲೆ ರೆಸ್ಪೆಕ್ಟೇ ಹೊಟ್ಟಾಗಿದೆ ಕಣೋ. ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನನ್ನ ತಂಗಿ ಎಷ್ಟು ಗ್ರೇಟ್ ಗೊತ್ತಾ? ಹೌದಾ? ಪದ್ಧತಿಗೆ ಪ್ರತಿರೂಪ. ಏನು ಪೊಲೀಸ್ ಸ್ಟೇಷನಾ? ಪೊಲೀಸ್ ಸ್ಟೇಷನಾ? ಹಲೋ ಮೇಡಮ್, ಇದೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ರ ಇಲ್ಲ ಪಬ್ ಅನ್ಕೊಂಡಿದ್ದೀರಾ? ಯಾರಮ್ಮ ಇಲ್ಲಿ ಅಸೈ? ನಾನೇನಮ್ಮ. ಡೆಮೋಕ್ರಸಿ ಟೋಟಲ್ ಡ್ಯಾಮೇಜ್, ಡ್ಯಾಮೇಜ್ ಆಗೋಗಿದೆ. ಸಿಸ್ಟಮ್ ಪೂರ್ತಿ ಸತ್ತೋಗಿದೆ. ಇಷ್ಟಕ್ಕೂ ಏನಾಗಿದೆಯಮ್ಮ? ಆಗಿದೆ, ನನ್ನ ಫ್ರೆಂಡ್ಗೆ ಮೋಸ ಆಗಿದೆ. ಇವಳು ತನ್ನ ಬಾಯ್ ಫ್ರೆಂಡ್ಗೆ ಪಬ್ಬಕ್ಕೆ ಕರೆದ್ರೆ ಕಟ್ಲೋ ನಾನು ಬರಲ್ಲ ಅಂತನಂತೆ. ಪ್ರೀತಿಯಿಂದ ಪಾರ್ಕಿಗಾದ್ರೂ ಬಾರೋ ಅಂದ್ರೆ ಪಬ್ಲಿಕ್ ಇರ್ತಾರೆ ಅಂತನಂತೆ. ನಮ್ಮ ಹೆಣ್ಮಕ್ಳಿಗೆ ಲಾನ್ ಅಲ್ಲಿ ಇಷ್ಟೆಲ್ಲ ಹಾಕೊಳಿದ್ರು ಏನು ಯೂಸ್ ಆಗ್ತಿಲ್ಲ. ಅವನೇನ್ ರೇಪ್ ಮಾಡ್ಲಿಲ್ಲ ಅಲ್ವೇನಮ್ಮ? ಏನ್ ಮಾತಾಡ್ತೀಯಾ? ಮಂಡ ಸರಿ ಉಂಟಾ?
ಯಾರ ಮನೆಗೆ ಜಾಬ್ ಕೊಟ್ಟಿದ್ದು? ಹುಡುಗಿರ್ ವರ್ಜಿನಿಟಿಗಿಂತ ಫೀಲಿಂಗ್ಸ್ ಇಂಪಾರ್ಟೆಂಟು. ನೀನು ಒಂದ್ ಹುಡುಗಿನ ಮದುವೆ ಆಗಿರ್ತೀಯ ತಾನೆ, ಅಷ್ಟು ಗೊತ್ತಾಗಲ್ವಾ? ನೀನೇನ್ ಮನುಷ್ಯನ ಪಶುನ? ತಂಗಿ ಮಹಾಲಕ್ಷ್ಮಿ ಅಂತ ಬಿಲ್ಡ್ ಅಪ್ ಕೊಟ್ಟೆ, ನೋಡಿದ್ರೆ ಇಲ್ಲಿ ಮಹಾಕಾಳಿ ಅವತಾರ ತೋರಿಸ್ಬಿಟ್ಟವಳಲ್ವೋ. ನಮಸ್ತೆ ಸರ್. ನಮಸ್ಕಾರ. ನನ್ ಸರ್ವಿಸ್ ಅಲ್ಲಿ ಎಷ್ಟು ವರ್ಷದಾಗ ಯಾರು ನನ್ನ ಬೈದಿರ್ಲಿಲ್ಲ ಕಣ್ರ? ಒಂದ್ ಕೆಲಸ ಮಾಡ್ರ, ಅವ್ಳಿಗೊಂದು ಟ್ಯೂಷನ್ ಇಟ್ಕೊಡ್ರ. ಒಬ್ಬ ವ್ಯಕ್ತಿನ ಬೈದು ಹೆಂಗ್ ಸಾಯಿಸ್ಬೇಕು ಅಂತ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾಳೆ, ನಿಮಗ್ ಬಿಂದಾಸ್ ಅಲ್ಲಿ ಬಿಸ್ನೆಸ್ ಕೂಡ ಆಗುತ್ತೆ. ನನ್ ತಂಗಿ ಸೋಮವಾರದಿಂದ ಶನಿವಾರದವರೆಗೂ ದೇವಸ್ಥಾನದಲ್ಲೇ ಮುಳುಗೋಗಿರ್ತಾರೆ. ನೀವ್ ನೋಡಿದ್ರೆ ತೀರ್ಥ ಹಾಕೊಂಡಿದ್ದಾಳೆ ಅಂತೀರಾ? ನಾನು ಇದನ್ನ ನಂಬಲ್ಲ ನಂಬಲ್ಲ ನಂಬಲ್ಲ. ಅವ್ರು ಹೇಳ್ತಿರೋದೆಲ್ಲ ಸುಳ್ಳು ಸರ್. ಪಾರ್ಟಿಗೆ ಹೋದ್ರೆ ಬಿಯರ್ಗೆ ಬೋರೋಡಿಯೋ ತರ ಕುಡಿತೀನಿ. ಅಯ್ಯೋ, ಅವ್ಳು ನಿಜವಾಗ್ಲು ಕುಡಿತಾಳೆ ಅಂತ ಒಂದ್ ಚೂರು ಗೊತ್ತಿಲ್ಲ ಸರ್. ಸರ್ ಪಾಪ ಸರ್, ನಿಜ ಇವ್ರಿಗೇನು ಗೊತ್ತಿಲ್ಲ. ಇಷ್ಟಕ್ಕೆ ನೀನ್ಯಾರೋ? ಅವ್ಳ ಕಸಿನ್ ಬರ್ತಾರ? ಫ್ಯೂಚರ್ ಹಸ್ಬೆಂಡ್. ಎಲ್ರು ಸೇರಿ ಡ್ರಾ ಮಾಡ್ತಾ ಇದೀರೇನ್ರ? ನಿಜ ಸರ್, ಚಿಕ್ಕ ವಯಸ್ಸಲ್ಲೇ ಮ್ಯಾಚ್ ಫಿಕ್ಸ್ ಆಗೋಗಿದೆ. ಕಾನ್ಸ್ಟೇಬಲ್ ಅವ್ರನ್ನ ಬಿಟ್ ಕಳಿಸ್ರಿ, ಇವ್ರನ್ನ ನೋಡ್ಕೊಳ್ಳೋಣ. ನಮ್ಮಿಬ್ರು ಮ್ಯಾಚಿಂಗ್ ನೋಡಿ. ನೋ 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 ನೋ, ನಾನು ಇವಾಗ ಒಪ್ಪಲ್ಲ. ನಾನು ಅವಾಗ ಇನ್ನೂ ಮೆಚೂರ್ಡ್ ಆಗಿರ್ಲಿಲ್ಲ. ಇವಾಗ ಮೆಚೂರ್ಡ್ ಆಗಿದ್ದು ತಾನೆ, ಮುಚ್ಕೊಂಡು ಒಪ್ಪು. ಒಪ್ಕೊಂಡೆ ಸರ್. ಯಾರು ಇವನು ಒಳ್ಳೆ ಹುಚ್ಚಿನ ತರ ಆಡ್ತಾನೆ? ನಿನ್ನೆ ನಮ್ ಜೊತೆ ಅವನ್ ಇರೋದಕ್ಕೆ ಇಬ್ರು ಸೇಫ್ ಆದ್ವಿ. ಹೌದು, ಅವನ್ ಯಾರು? ಅವನು ಅಂದ್ರೆ ಅವನೇ. ಇಷ್ಟಕ್ಕ ಅವನ ಬಗ್ಗೆ ನಿನ್ಗೆ ಯಾಕೆ? ನಿಜ ಹೇಳು, ನೀನೇ ಕುಡ್ದು ಇಲ್ಲ ಅವರೆಲ್ಲ ಬಲವಂತ ಮಾಡಿ ಕುಡ್ಸಿದ್ರು? ಇಲ್ಲ ಇಲ್ಲ ಇಲ್ಲ, ನಾನೇ ಕುಡ್ದೆ. ಅಯ್ಯೋ ಅಣ್ಣ, ವಾಟರ್ ಕೇಳಿದ್ರೆ ವೋಡ್ಕ ತಂದ್ಕೊಟ್ರು, ಟೇಸ್ಟ್ ಚೆನ್ನಾಗಿತ್ತು ಅಂತ ಜಾಸ್ತಿ ಕುಡಿದ್ಬಿಟ್ಟೆ. ಹಾ, ಸಾರಿ ಕಣ ಅಣ್ಣ, ಇನ್ಮೇಲೆ ಯಾವತ್ತೂ ಹೀಗ್ ಮಾಡಲ್ಲ, ಸರಿನಾ? ಸರಿ, ಹಾಗಂತ ನನ್ ಮೇಲೆ ಆಣೆ ಮಾಡಿ ಹೇಳು. ಇವಾಗ ತಲೆ ಮೇಲೆ ಹೆಲ್ಮೆಟ್ ಇದೆ, ಆಮೇಲೆ ಮಾಡ್ತೀನಿ ಬಿಡ. ಮಾರ್ನಿಂಗ್ ಅಪ್ಪ ಕಾಲ್ ಮಾಡಿದ್ರು, ನಾನು ಮತ್ತೆ ಚಿಕ್ಕಪ್ಪ ಕುದುರೆ ಮುಖಕ್ಕೆ ಹೋಗ್ಬೇಕಂತ. ಹೌದಾ? ಬರಕ್ಕೊಂದು ಎರಡ್ ಮೂರ್ ತಿಂಗಳು ಆಗ್ಬೋದು. ಮತ್ತೆ ಕಾಲೇಜು? ಸ್ಟಡಿ ಮಾಡೋದೇ ಆಸ್ತಿ ಮಾಡಕ್ಕೆ, ಇನ್ ಇರೋ ಆಸ್ತಿನ ಉಳಿಸ್ಕೊಳಕ್ ಆಗದೆ ಹೋದ್ರೆ ಸ್ಟಡೀಸ್ ಯಾಕೆ? ವಾವ್, ಅಮೇಜಿಂಗ್, ಕ್ಯಾ ಬಾತ್ ಹೈ ಭಾಯ್ಜಾನ್. ಸಾಕು ಸಾಕು, ಇದಕ್ಕೇನ್ ಕಡಿಮೆ ಇಲ್ಲ. ಚಿನ್ನು, ನಾನು ರಾಹುಲ್ ಕಾಲ್ ಮಾಡಿ ಎಲ್ಲ ಹೇಳಿದೀನಿ, ಅವ್ನ ಹೆಲ್ಪ್ ತಗೋ. ನಂಗೆ ಯಾರ ಹೆಲ್ಪ್ ಬೇಕಾಗಿಲ್ಲ. ರೂಟ್ ತೋರ್ಸಕ್ಕೆ ಮ್ಯಾಪ್ ಇದೆ, ಐಟಮ್ ತಂದ್ಕೊಡೋದಕ್ಕೆ ಆಪ್ ಇದೆ, ಮತ್ತಿದ್ದಲ್ಲಿ ಈ ಸ್ಕ್ರಾಪ್ ಯಾಕೆ ನಂಗೆ? ಹಾ, ನೀನ್ ಏನಣ್ಣ, ಇತ್ತೀಚೆಗೆ ನೀನ್ ಮಾಡ್ತಿರೋ ಅತಿಯಾದ ಕೇರಿಂಗ್ ಇಂದ ನನ್ನ ಪ್ರೈವಸಿ ಎಲ್ಲ ಹಾಳಾಗಿ ಹೋಗ್ತದೆ. ಹಾಯ್ ಪುಟ್ಟ. ಸ್ಟಾಪ್.
ಸಾವಿನ ಭಯ ತೋರಿಸಿದಾಳೆ. ನಾನು ಸಾಯೋದ್ರೊಳಗೆ ಅವಳನ್ನ ಅನುಭವಿಸ್ಲೇಬೇಕು. ನನ್ನ ತಮ್ಮ ತೋರ್ಸೋಕೆ ಅವನ್ ಸಾವು ನೋಡ್ಬೇಕು. ಅವರಿಬ್ರು ನನಗ್ ಬೇಕು. ಚಿಚಿ, ಆ ಪ್ರತಾಪ್ ಸಿಂಹ ನನ್ನ ತಂಗಿ ಮೇಲೆ ಕಣ್ಣು ಹಾಕಿದ್ ಪ್ರೇಮ್ ಹೇಳ್ಬಾರ್ದು. ಹೇಳಿದ್ರೆ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಪ್ರೀತಿ ಕ್ಲೋಸ್ ಆಗ್ಬಿಡ್ತಾನೆ. ಲೋ ಪೃಥ್ವಿ, ಏನೋ ಅಷ್ಟೊಂದು ಡೀಪ್ ಆಗಿ ತಿಂಕ್ ಮಾಡ್ತಾ ಇದೀಯಾ? ನೀನ್ 2 ಮಂತ್ಸ್ ಊರಲ್ಲಿರಲ್ಲ, ಪ್ರೀತಿ ಅವ್ರನ್ನ ಕೇರ್ಫುಲ್ ನೋಡ್ಕೊಬೇಕು ಅಷ್ಟೇ ತಾನೆ? ಅಷ್ಟೇ ಅಷ್ಟೇ. ಪ್ರೇಮ್, ಅವಳು ನನ್ನ ಸಿಸ್ಟರ್ ಕೂಡ. ಅದ್ ನಂಗೂ ಗೊತ್ತು. ನಾನೇನಾದ್ರೂ ಪ್ರೂಫ್ ಕೇಳ್ನ? ನೀನೇನಾ ಊರ್ಗೋಗಿಲ್ವಾ? ಇಲ್ಲೇ ಇದ್ಯಾ? ಏ ಬೇಗ ಹೋಗ. ಪ್ರೀತಿನ ಕಾಲೇಜ್ ಎಲ್ಲ ಹುಡುಕ್ಬಿಟ್ಟೆ, ಎಲ್ಲೂ ಸಿಗ್ಲಿಲ್ಲ. ಇವ್ರ ಹುಡುಗಿರ್ ನೋಡ್ಕೊಳ್ರ ಅಂದೆ ಸಾಕು, ಕೈಯಲ್ಲಿ ದುಣ್ಣೆ ಇಟ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ದರ್ಬೇಸಿಗಳು. ಲೋ, ನೀನ್ಯಾಕೋ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನಾನು ಆಲ್ರೆಡಿ ಅವ್ನಿಗೆಲ್ಲ ಹೇಳಿದ್ದೀನಿ. ಅವ್ಳಿಗೇನು ಬೇಕೋ A to Z ಎಲ್ಲ ಇವನೇ ನೋಡ್ಕೊತಾನೆ. ಲೋ, ಏನೋ ಮಾತಾಡ್ತಿದ್ಯಾ? ಚೆನ್ನಾಗಿ ಯೋಚನೆ ಮಾಡಿದ್ಯಾ ತಾನೇ? ಅವನ ಬಗ್ಗೆ ಗೊತ್ತಿದ್ದು ಗೊತ್ತಿದ್ದು ಇವಂಗೆ ಹೆಂಗಪ್ಪ ಹೇಳೋದು? ಲೋ ರಾಹುಲ್, ನಿನ್ನ ಕೈ ಮುಗಿ ತಿನ್ಕೊಳೋ. ನಿಜವಾಗ್ಲೂ ನಿನ್ ಕೇಳ ಅವಳು ಹ್ಯಾಂಡಲ್ ಮಾಡಕ್ ಆಗಲ್ವೋ? ನಿನ್ಗೆ ಎಸ್ಸಲ ಹೇಳಿದ್ರು ಅರ್ಥ ಆಗಲ್ಲ. ಏ ಮಗ, ನನ್ನನ್ನೇ ಹೋಗು ಅಂತ್ಯಾ? ಸರಿ ಬಿಡು, ಹೋಗ್ತಾ ಹೋಗ್ತಾ ನಿನ್ಗೆ ಗೊತ್ತಾಗುತ್ತೆ. ಒಂದಿನ ನೀನ ಹತ್ರ ಬಂದು ಕೊಳೋ ಅಂತ ಅಳ್ತೀಯ. ಏನು ನಿನ್ನ ನೋವು ಮಾಡ್ತಾವಳಂತೆ? ಮಾಡ್ಕೊಳ ಕೇಳು. ನೀನು ಮಾಡ್ಬೇಕಂತೆ. ಏನ ಮಾಡ್ಬೇಕಂತೆ? ಮಾಡಕ್ಕಾಗಲ್ಲ ಅಂತ ಹೇಳು. ನೀನಂದ್ರೆ ಜೀವ ನಂದೆ. ಇದ್ಯಾವ್ದು ಹೊಸ ಜೀವ? ನನ್ ತಂಗಿ ಸೇಫ್, ಅದನ್ನ ಹಂಗೆ ಇಟ್ಕೊಳಕ್ ಹೇಳು. ಚೆನ್ನಾಗಿದ್ದಾಳೆ, ಮಾಡ್ಬಿಡ. ಏಯ್ ಥೂ, ಏನ ಮಾಡ್ಬೇಕು? ಸುಮ್ಮನೆ ಹೋಗ. ನಮಸ್ಕಾರ. ಓವರ್ ಆಕ್ಟಿಂಗ್ ಬೇಡಮ್ಮ. ಲೋ ಪ್ರೇಮ್, ಥೂ ಹೋಗ. ಏನು ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ನೆನಪಿದೆ ನೆನಪಿದೆ. ಬಾಯ್ ಬಾಯ್ ಬಾಯ್. ಇಷ್ಟಕ್ಕೂ ಇವ್ರು ನಾನು ಯಾವ ಆಂಗಲ್ ನೋಡ್ದಂಗೆ? ಈ ಸರಿ ಕಲ್ಚರ್ ಪ್ರೋಗ್ರಾಮ್ ತುಂಬಾ ದೂರದಿಂದ ನನ್ನ ಆಪ್ತ ಮಿತ್ರ, ಪ್ರಾಣ ರಕ್ಷಕ, ಗಾನ ಕೋಗಿಲೆ, ನಾಟ್ಯ ಮಯೂರ, ವೆಲ್ಕಮ್ ಟು ದ ಡಯಾಸ್ ಅಮರ ಚೆಕ್ಕಿ ದೋಸ್ತ. ಕಿತ್ತೋಗಿರೋದೆಲ್ಲ ಹೇಳಿದ್ರೆ ಅವ್ರ ಹೆಸರು ಹೇಳಲಿಲ್ಲ. ನನ್ನ ಹೆಸರು ಹೇಳಿಲ್ವಾ? ಅಯ್ಯೋ, ನಿನ್ ಯೋಗ್ಯತೆಗೆ ನನ್ನ ಹೆಸರು ಹೇಳಿಲ್ವಲ್ಲೋ. ನಾಡಿಗಳಲ್ಲ ನಾಟಿ ಅರ್ಧ ಆಗ್ತಾ ಇರೋದು. ಯಾರಿಗೆ ಡ್ಯಾನ್ಸ್ ಅಲ್ಲಿ ಡೌಟ್ಸ್ ಇದೆಯೋ ಅವರು ಓಪನ್ ಆಗಿ ಇವ್ರಿಗೆ ಪ್ರಶ್ನೆ ಕೇಳ್ಬೋದು. ನನಗೇನು ಬರೋದೇ ಇಲ್ವಲ್ಲೋ. ಮಾಸ್ಟರ್, ಕಥಕ್ಕಳಿ ಅಂದ್ರೆ ಏನು? ಕಥಕ್ಕಳಿ ಅಂದ್ರೆ ಕಥೆನ ಕಾಲ್ ಅಲ್ಲಿ ತುಳ್ಕೊಂಡು ಹೇಳಿದ್ರೆ ಅದೇ ಕಥಕ್ಕಳಿ. ಮಾಸ್ಟರ್, ಭರತನಾಟ್ಯ ಅಂದ್ರೆ? ಭರತನಾಟ್ಯ ಅಮ್ಮನೆ, ಭರತನ ಹುಡುಗನ ಜೊತೆ ನೀನ್ ನಾಟ್ಯ ಮಾಡಿದ್ರೆ ಅದೇ ಭರತನಾಟ್ಯ. ಸೂಪರ್ ಮಾಸ್ಟರ್. ಥ್ಯಾಂಕ್ ಯು ಥ್ಯಾಂಕ್ ಯು ಮಾಸ್ಟರ್. ಹೇಳಲೇ, ಹಿಪ್ ಹಾಪ್ ಡ್ಯಾನ್ಸ್ ಅಂದ್ರೆ? ಅಯ್ಯ ಗುಲ್ಡು, ಹಿಪ್ ಹಾಪ್ ಅಂದ್ರೆ ಗೊತ್ತಿಲ್ವೇನು? ನೋಡ, ಇದು ಹಿಪ್, ಇದು ಹಿಪ್. ಈ ಎರಡು ಹಿಪ್ ಹಿಡ್ಕೊಂಡು ಅಪ್ಪು ಮಾಡಿ ಡ್ಯಾನ್ಸ್ ಮಾಡಿದ್ರೆ ಅದೇ ಹಿಪ್ ಹಾಪ್.
ಏನಿಗ್ ಲುಕ್ ಬಿಡ್ತಾವನೇ? ನಾನು ಡಮ್ಮಿ ಮಾಸ್ಟರ್ ಅಂತ ಗೊತ್ತಾಗೋಯ್ತಾ? ಹಲೋ ಮಾಸ್ಟರ್. ಏನಪ್ಪ, ಆವಾಗಿಂದ ನಿನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ, ಅದೇನೋ ಕೇಳ್ಬೇಕು ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿದ್ಯಾ? ಅದನ್ನ ಕೇಳ್ 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 ಕೇಳ್. ಹಾ, ಇಷ್ಟಕ್ಕೂ ನೀವು ನಿಜವಾಗ್ಲೂ ಡಾನ್ಸ್ ಮಾಸ್ಟರೇನಾ? ನಾನು ಮಧುಮತಿಗೋಸ್ಕರ ಬಂದಿರೋದು ಅಂತ ಇವನು ಗೊತ್ತಾಗುತ್ತ? ಅಯ್ಯೋ, ನಿನ್ನ ಬಸ್ ಹಂದಿ ಇದ್ದಂಗ ಅವನೇ ಡ್ಯಾನ್ಸ್ ಮಾಸ್ಟರ್ ಅಂತ. ಡ್ಯಾನ್ಸ್ ಮಾಸ್ಟರ್ ಎದ್ದೋಗ್ತೀಯ ಮಾಡ್ತೀನಿರೋ ನಿನಗೆ. ನಮ್ಮ ಅಣ್ಣ ಹೇಳ್ದಂಗೆ ಈ ಪ್ರೇಮ್ ನೇನಾದ್ರೂ ನಂಬ್ಕೊಂಡ್ರೆ ಕಾಲೇಜ್ ಡೇಸ್ ಎಲ್ಲ ಹಾಲಿಡೇಸ್ ಆಗೋ ತರ ಇದೆ. ಹಲೋ, ನೀವು ಕರೆ ಮಾಡಿರುವ ಚಂದಾದಾರರು ಕಿರ್ಕೊಳ್ಳೋಕ್ಕೂ ಪುರ್ಸುತ್ತಿಲ್ದಿರೋಷ್ಟು ಬ್ಯುಸಿ ಆಗಿದ್ದಾರೆ. ದಯವಿಟ್ಟು ಮತ್ತೆ ಅವರೇ ಕಾಲ್ ಮಾಡೋವರೆಗೂ ಮುಚ್ಕೊಂಡಿರಿ. ಆಟೋ ಕಂಪನಿ ಅವ್ರು ಹೀಗೂ ಮಾತಾಡ್ತಾರ? ಎಲ್ಲೋ ಬೇಕು ಮೇಡಮ್. ಚಿನ್ನು, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ನಿಮ್ ಮೊಬೈಲ್ಗೆ ಮೆಸೇಜ್ ಬರ್ತಿದೆ, ಬೀಪ್ ಸೌಂಡ್ ಕೇಳಿಸ್ತಿಲ್ವಾ? ಅದ ಜೆಸ್ಸಿ ದುಪ್ರೀತಿ ಅವರ, ನಿನ್ನೆ ನೈಟ್ ಚೆನ್ನಾಗಿ ಮಾಡ್ಬಿಟ್ಟೆ. ಏನು? ಅದೇ ಚಾಟಿಂಗ್ ಚಾಟಿಂಗ್, ನಿನ್ನೆ ರಾತ್ರಿ ಎಲ್ಲ ಮೆಸೇಜ್ ಮಾಡ್ತಾನೆ ಇದ್ಲು, ಬಿಡದೇ ಇಲ್ಲ. ನೀನೇನು ನನ್ನ ಇಂಪ್ರೆಸ್ ಮಾಡ್ಬೇಕಾಗಿಲ್ಲ, ನಾರ್ಮಲ್ ಆಗಿ ಹೋಗ್ಬೋದು. ಇಷ್ಟಕ್ಕೂ ನಿನ್ ಬಗ್ಗೆ ಫ್ರೆಶ್ ಆಗಿ ತಿಳ್ಕೊಳ್ಳೋ ಅಂತ ಏನೂ ಇಲ್ಲ, ಅಣ್ಣ ಎಲ್ಲ ಹೇಳಿ ಹೋಗಿದ್ದಾನೆ. ಓಕೆ, ಇವನ್ನ ನೋಡಿದ್ರೆ ನನ್ ಮೂಡ್ ಎಲ್ಲ ಹಾಳಾಗೋಗುತ್ತೆ. ವರ್ಷ, ಈ ವರ್ಷ ನಿಲ್ಲೇ. ಕೇಳಿಸಿದ್ರು ಕೇಳಿಸ್ತಾ ಇರೋ ತರ ಹೋಗ್ತಿದ್ದಾಳೆ. ಹಲೋ ಚಿಂಪಾಂಜಿ. ಹೇ, ಡೋಂಟ್ ವರಿ ಡೋಂಟ್ ವರಿ, ಆಲ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟುಡೇ, ಕಾಲೇಜ್ ಎಂಪ್ಟಿ ಇಸ್ ಗಾನ್, ಎವ್ರಿಬಡಿ ಇಸ್ ಗೋಯಿಂಗ್, ಸೋ ಟುಡೇ ಫುಲ್ ಪ್ಲೇಸ್ ಫಾರ್ ಡ್ಯಾನ್ಸ್. ಓಕೆ, ಹೇ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಆಹಾ, ವಾಟ್ ಎ ಸಿಲ್ಕಿ ಹೇರ್, ನೈಸ್ ಡ್ರೆಸ್, ಯು ಆರ್ ಲುಕಿಂಗ್ ಮಾರ್ವೆಲಸ್. ಹೇ ಹೇ ಹೇ, ವಿ ವಿಲ್ ಡ್ಯಾನ್ಸ್, ವಿ ವಿಲ್ ಡ್ಯಾನ್ಸ್. ಓಕೆ, ಹೇ, ಯು ಬೋತ್ ಆರ್ ನೈಸ್ ಪೇರ್, ಐ ಲೈಕ್ ದಿಸ್, ಯು ಕಮ್ ಆನ್ ಹೋಲ್ಡ್ ಯುವರ್ ಹ್ಯಾಂಡ್ಸ್, ಕಮ್ ಆನ್ ಡ್ಯಾನ್ಸ್ ನೌ, ಜಿಂಗ್ ಚಕ್ ಜಿಗ್ ಜಿಗ್ ಚಕ್ ಜಿಗ್ ಚಕ್ ಜಿಗ್ 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 ಜಿಗ್. ಸ್ಕೌಂಡ್ರೆ, ಇರಿಟೇಟಿಂಗ್ ಇಡಿಯಟ್, ಬೇಕಿದ್ರೆ ಬಾಯ್ ಬಿಟ್ಟು 10 ರೂಪಾಯಿ ಕೇಳು, ತೆಗೆದ್ ಮುಖದಲ್ಲಿ ಬಿಸಾಕ್ತೀನಿ. ಅದು ಬಿಟ್ಟು ಈ ತರ ಇರಿಟೇಟ್ ಮಾಡ್ತಿದ್ರೆ ಜಗ್ಗ ಸೆದೆ ಓದಿತೀನಿ. ಜೂ ಬ್ಲಡಿ ಬೆಗರ್, ಬೆಗರ್ ಏನೋ ನನ್ನ ಬೆಗರ್ ಅಂತ ಅವಳೆ. ಯು ಟೆಲ್ ಹರ್ ಯಾ ವಾಟ್ ಐ ಆಮ್, ಐ ಆಮ್ ಜಿಪ್ಸನ್, ಆ ಕೈ ಕಾಲ್ ಜಿಪ್ಸನ್, ಟೆಲ್ ಹರ್ ಯಾ. ಕುಲ್ 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 ಕುಲ್, ನಾ ಹೇಳ್ತೀನಿ ನಾ ಹೇಳ್ತೀನಿ ಮಾಸ್ಟರ್. ರೀ ಪ್ರೀತಿ ಅವರೇ, ಇವ್ರ ಬಗ್ಗೆ ಏನಂತ ಅನ್ಕೊಂಡಿದ್ದೀರಾ? ಕಲಾ ಕಣ್ಮಣಿ, ನಾಟ್ಯ ಮಯೂರಿ, ನಾಟ್ಯ ನಟರಾಜ, ನಾಟ್ಯ ರಶ್ಮಿಕಾ, ನಾಟ್ಯ ರಕ್ಷಿತಾ, ನಾಟ್ಯ ರಚಿತಾ, ನಾಟ್ಯ ರಾಧಿಕಾ, ನಾಟ್ಯ ರಮ್ಯಾ, ನಾಟ್ಯ ಮಾಲಾಶ್ರೀ, ನಾಟ್ಯ ಡಿಸ್ಕೋ ಶಾಂತಿ, ನಾಟ್ಯ ಸಿಲ್ಕ್ ಸ್ಮಿತಾ. ಏನೋ ಬರೀ ಲೇಡೀಸ್ ಹೆಸರು ಹೇಳ್ತಾ ಇದ್ಯಾ? ನನ್ನ ಜಂಡರ್ ಚೇಂಜ್ ಮಾಡ್ತಾ ಇದ್ದಾನೆ. ನಾನ್ ಸಾನ್ಸ್ ಜಂಡರ್ ಚೇಂಜ್ ಆಗೋಯ್ತಾ? ಐ ಮೈ ಕಾಲೇಜ್ ಗ್ರೇಟ್ ಡ್ಯಾನ್ಸ್ ಮಾಸ್ಟರ್, ಐ ಆಮ್ ಅ ಡೈನಾಮಿಕ್ ಡ್ಯಾನ್ಸ್ ಮಾಸ್ಟರ್. ಇಷ್ಟಕ್ಕೂ ಇವ್ರಿಗೆ ಹೇಳಿದ್ ಏನ್ ಅರ್ಥ ಆಯ್ತು? ನಮ್ ಫ್ಯಾಮಿಲಿಗೆ ಕಲೆ ಕಲೆಗಾರು ಅಂದ್ರೆ ತುಂಬಾ ಇಷ್ಟ ಸರ್. ನನಗೂ ಇಷ್ಟ. ಇರ್ಲಿ ಇರ್ಲಿ ಇರ್ಲಿ, ನಾನೇನಂತ ಈ ಪಾಪಿಗೆ ಇವಾಗ ಅರ್ಥ ಆಗಿರುತ್ತೆ. ನೀವು ಪ್ಲೀಸ್ ಹೇಳಿ, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ಐ ವಿಲ್ ಗಿವ್ ಯು ಎ ನೈಸ್ ಪೇರ್ ಅಂಡ್ ಎ ನೈಸ್ ಫ್ಯೂಚರ್. ನಿನ್ನ ಪರ್ಫಾರ್ಮೆನ್ಸ್ ನ ನೋಡಿ ಕೆಲವರಿಗೆ ಹಾರ್ಟ್ ಬ್ರೇಕ್ ಆಗ್ಬಿಡ್ಬೇಕು. ಆ ತರ ಮಾಡಕ್ ಬಿಡ್ತೀನಿ. ನಾವು ಡಾನ್ಸ್ ಕ್ಲಾಸ್ ಸ್ಟಾರ್ಟ್. ಯು ಕಮ್ ವಿತ್ ಮಿ, ನಾಟ್ ಟುಡೇ, ಕಮ್ ಟುಮಾರೋ. ಹೇ, ಸೈಡ್ ಗೋಗೋ ಜುಲ್ನಾಯಿ. ಮುಗಿತು, ಎಲ್ಲ ಮುಗಿತು. ನಿನ್ ಜೊತೆ ಫಸ್ಟ್ ಡೇ ಬಂದೆ, ಕಾಲೇಜೇ ಮುಂಡಾ ಮುಚ್ಕೊಂಡೋಯ್ತು. ಇನ್ನು ಏನೇನಾಗುತ್ತೋ ಏನೋ. ಪ್ರೀತಿ ಅವರೇ, ಯಾಕ್ರಿ ಬೇಜಾರ್ ಮಾಡ್ಕೊಂತೀರಾ? ಲೀವ್ ಸಿಕ್ಕಿದ್ದು ಒಳ್ಳೇದಾಯ್ತಲ್ವಾ? ಪಾಪ, ನಿಮ್ಗೇನಾದ್ರೂ ತಿನ್ಬೇಕನ್ಸುತ್ತೆ, ಶಾಪಿಂಗ್ ಮಾಡ್ಬೇಕನ್ಸುತ್ತೆ, ಇವತ್ತು ಸಂಡೇ ಅಂತ ಅನ್ಕೊಂಡು ಫುಲ್ ಆಗಿ ಎಂಜಾಯ್ ಮಾಡಿ. ಗುಡ್ ಐಡಿಯಾ, ನಡೀರಿ ಹೋಗೋಣ. ಪ್ರೀತಿ ಅವರೇ, ಐ ಹ್ಯಾವ್ ಟು ಗೋ ಹೋಮ್. ಮನೆಗೆ ಹೋಗೇನ್ ಮೊಟ್ಟೆ ಇಡ್ತೀಯಾ ಪ್ರೇಮ್? ಲೋ ಪ್ರೇಮ್, ಹುಡುಗರ ಮರ್ಯಾದೆ ತಗಿಬೇಡವೋ. ಜೇಬಲ್ಲಿ 2000 ಇದೆ. ಇವತ್ತು ಇವ್ರನ್ನ ಕರ್ಕೊಂಡೋಗಿ ಕೇಳಿದ್ನೆಲ್ಲ ಕೊಡಿಸಿ ಹಬ್ಬ ಮಾಡಿಸ್ಬಿಡು. ಲೈಫಲ್ಲಿ ಇನ್ ಯಾವತ್ತೂ ಮರಿಬಾರ್ದು. ಪ್ರೀತಿ ಅವರೇ, ಹತ್ರಿ ಗಾಡಿನ.
ಇಷ್ಟೊಂದು ತಿನ್ಬಿಟ್ಲ ಸರ್, ಬಿಲ್ ಪ್ಲೀಸ್. 2,000 ಹೋಗಿ. ಕುಡಿಯೋದ್ ಬರೀ ಜ್ಯೂಸ್ ಅಲ್ಲ, ಹುಡುಗರ ರಕ್ತ. ಥ್ಯಾಂಕ್ ಯು ಸರ್. ರೀ ಪ್ರೀತಿ ಅವರೇ, ನಾನು ನೋಡ್ತಾ ಇದ್ದೀನಿ. ಮತ್ತೆ ಶಾಪಿಂಗ್ ಮಾಡೋಣ ಮಾಡೋಣ. ಪ್ರೀತಿ ಅವರೇ, ಕೊನೆಯಲ್ಲಿ ಕುಲ್ಫಿ ಕೊಡ್ತಾರೆ, ಕೂಲಾಗಿ ತಿಂತಾ ಇರಿ. ಸ್ವಲ್ಪ ಅರ್ಜೆಂಟ್, ಹೋಟೆಲ್ ಗುಡುಗುಡು ಅಂತ ಇದೆ. ನಾನು ಹಿಂಗೋಗಿ ಹಂಗೆ ಹೋಗ್ದೆ ಹಿಂಗೆ ಬಂದ್ಬಿಡ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ಸಾರಿ ಸಾರಿ ಸಾರಿ, ಏನಿಲ್ಲ. ಓಕೆ ಇದು ಮೇಲ್. ಸಾರಿ ಸರ್, ಏನ್ ಮಾಡೋದು ಏನ್ ಮಾಡೋದು. ಅಮ್ಮಂಗೆ ಫೋನ್ ಮಾಡೋಣ. ಹಲೋ ಪ್ರೇಮ್, ಅರ್ಜೆಂಟ್ ಅಮೌಂಟ್ ಬೇಕಾಗಿತ್ತಮ್ಮ. ಬೆಳಿಗ್ಗೆ ತಾನೆ 2,000 ತಗೊಂಡು ಹೋದ್ಯಲ್ಲೋ, ಏನ್ ಮಾಡ್ದೆ? ಅಯ್ಯೋ ಅದೇನು ಆಯ್ತು, ಹೋಗ್ಲಿ. ಜಾನುಗಾದ್ರೂ ಫೋನ್ ಕೊಡು, ಅವಳ ಹತ್ರನಾದ್ರೂ ಕೇಳ್ತೀನಿ. ಹಲೋ ತಗೋ ಜಿನು, ಒಂದ್ 2,000 ಇದ್ರೆ ಕಳ್ಸೆ. ಜಿಜಿ, ಇವಳು ಬಿಳ್ ತಂಗಿನಾ? ಮೊನ್ನೆ ರಾಖಿ ಕಟ್ಟಾಗ 5,000 ಕೊಟ್ಟೆ, ಅದ್ರಲ್ಲಿ ಬರೀ ಜಸ್ಟ್ 2,000 ಕೊಡಕ್ಕಾಗಲ್ವಾ? ಚಚ, ಕಮೆಂಟ್ ಆಗಿ ತಪ್ಪು ಮಾಡ್ದೆ, ಏನಪ್ಪ ಮಾಡ್ಲಿ. ಜೆಸಿ ಜೆಸಿ ಜೆಸಿ, ನೀ ಹತ್ರ ಮಾತಾಡೋಷ್ಟು ಟೈಮ್ ಇಲ್ಲ. ಇವತ್ತು ಒಂದಿನ ನಾನು ಕೇಳ್ತಾಗೆಲ್ಲ ದುಡ್ಡು ಆಗ್ತಾ ಇರೇ, ನಾನು ಸಿಕ್ಕಾಗ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಂಗೆ. ಪ್ಲೀಸ್ ಜೆಸಿ. ಸರಿ ಆಯ್ತು, ಬಾಯ್. ಪ್ರೇಮ್ ಡೋಂಟ್ ವರಿ, ಇನ್ಮೇಲೆ ನಾನೇ ಪೇ ಮಾಡ್ತೀನಿ. ರೀ ಪ್ರೀತಿ ಅವರೇ, ಏನ್ರಿ ಮಾತಾಡ್ತಾ ಇದ್ದೀರಾ? ನಾನು ಅಷ್ಟು ದುರ್ದನ ಆಗ್ಬಿಟ್ನಾ? ನೀವ್ಯಾರು? ನನ್ನ ಫ್ರೆಂಡ್ ತಂಗಿ, ಅವನಿಗೆ ನಾನು ಪ್ರಾಣನೇ ಕೊಡ್ತೀನಿ. ನೀವು ಪರ್ಚೇಸ್ ಮಾಡಿರೋ ಐಟಮ್ಗೆ ನಾನು ಬಿಲ್ ಪೇ ಮಾಡೋಕ್ಕಲ್ವಾ? ಫಸ್ಟ್ ಟೈಮ್ ಮತ್ತೆ ವಾಪಸ್ ಹೋಗಲಿ, ವಾಪಸ್ ಹೋಗಲಿ. ಇವಾಗ ನಿಮ್ಗೆ ಏನು ಬೇಕೋ ತಗೊಳ್ಳಿ. ಏನು ನೀನು ಅಂಡರ್ಡ್ವಾಗಿ ಹಿಂಗೆ ಬುಕ್ ಆಗ್ತಾ ಇದೆಯಾ? ಜೆಸಿ ಪ್ಲೀಸ್, ಜೆಸಿ 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 ಪ್ಲೀಸ್ ಜೆಸಿ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಮರ್ಯಾದೆ ಕಾಪಾಡ್ದೆ, ನಿನಗೋಸ್ಕರ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಅದನ್ನ ಎಷ್ಟು ಜನಕ್ಕೆ ಅಂತ ಕೊಡ್ತೀಯಾ? ನನ್ನ ದುಡ್ಡು ವಾಪಸ್ ಕೊಡು ಸಾಕು. ಪ್ರೀಮ್, ಇನ್ನು 3 hours ಟೈಮ್ ಇದೆ, ಏನ್ ಮಾಡೋಣ? ಪ್ರೀತಿ ಅವರೇ, ಜಸ್ಟ್ 3 hours ತಾನೆ. ಒಂದು ಕೆಲಸ ಮಾಡಿ, ನೀವು ಈ ಲಗೇಜ್ ನ ತಗೊಂಡು ಸ್ಲೋ ಆಗಿ ನೀವು ಬೀಜ ಕ್ರೈ ನಡ್ಕೊಂಡು ಹೋಗಿ, 3 hours ಮುಗ್ದೆ ಹೋಗುತ್ತೆ. ನೀವು ಬರಲ್ವಾ? ನಾನು ಬರಲ್ಲ, ನಮ್ಮ ಮನೆಗೆ ಹೋಗ್ಬೇಕು, ಅರ್ಜೆಂಟ್ ಕೆಲಸ ಇದೆ. ಏನ್ರಿ ಯಾವಾಗ್ಲೂ ಮನೆ ಮನೆ ಅಂತಿರ್ತೀರಾ? ಎದುರುಗಡೆ ಮನೆ ಹುಡುಗಿ ನಿಮ್ಗೋಸ್ಕರ ಎದುರು ನೋಡ್ತಿರ್ತಾಳ? ಅಥವಾ ಜೆಸಿ ಜೊತೆ ಚೆನ್ನಾಗಿ ಮಾಡ್ಬೇಕಾ? ಅದೇ ಅದೇ ಚಾಟಿಂಗ್ ಚಾಟಿಂಗ್. ಚಿಚಿ ಪ್ರೀತಿ ಅವರೇ, ನೀವು ಹಿಂಗ್ ಮಾತಾಡ್ತೀರಾ? ಛೇ, ನಮ್ ಮನೆಗ್ ಬಂದ್ ನೋಡಿ, ನನ್ ಕ್ಯಾರೆಕ್ಟರ್ ಏನಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹೌದಾ? ಮನೆಗ್ ಬಂದ್ ನೋಡ್ಲಾ? ನಡೀರಿ ಹಾಗಾದ್ರೆ ಮನೆಗೆ. ಯಾಕೆ ಬೇಡ? ನಿಮ್ ಮನೇಲಿ ಹುಡುಗಿನ ಕರ್ಕೊಂಡು ಹೋಗುವಷ್ಟು ಪ್ರೈವಸಿ ಕೂಡ ಇಟ್ಕೊಂಡಿಲ್ವಾ? ಹಾಗೇನಿಲ್ಲ. ಅಥವಾ ನಿಮ್ ಮನೇಲಿ ನಿಮ್ ಕ್ಯಾರೆಕ್ಟರ್ನ ಡಿಗ್ರೇಡ್ ಮಾಡ್ಕೊಂಡಿದ್ದೀರಾ? ರೀ ಪ್ರೀತಿ ಅವರೇ, ಯಾವ ಗ್ರೇಡ್ ಏನಿಲ್ಲ. ಆಯ್ತು ಬನ್ರಿ, ಹೋಗೋಣ. ಹಾ ಪ್ರೀಮ್, ನಮ್ ಪಿಜಿಗ್ ಹೀಗೆ ಹೋಗಿ ಆ ಲಗೇಜ್ ಇಟ್ಟು ಹಾಗೆ ನಿಮ್ ಮನೆಗೆ ಹೋಗ್ಬಿಡೋಣ. ನಮ್ದು ನಮ್ಗೇನಾ? ನನ್ಗೀಗ ಅರ್ಥ ಆಯ್ತು ಅಣ್ಣವ್ರು ಯಾಕೆ ದುಡ್ಡು ಕೇಳಿದ್ರು ಅಂತ. ಅಮ್ಮ ಅಮ್ಮ ಬೇಗ ಬಾ. ನನ್ ಮಗ ಹುಡುಗಿರಿಗೋಸ್ಕರ 2 rupees ಖರ್ಚು ಮಾಡ್ದವನಲ್ಲ, ಏನೋ ಇರ್ಬೇಕು. ಪ್ರೀತಿ ಆಂಟಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಬಾ ಅಮ್ಮ. ಆಂಟಿ, ಇಷ್ಟಕ್ಕೂ ನಾನು ಯಾರು ಅಂತ ಗೊತ್ತಾಯ್ತಾ? ಪೃಥ್ವಿ ತಂಗಿ ಅಲ್ವಾ? ಹಾ, ಪ್ರೇಮ್ ಹೇಳ್ದ. ಬಾ ಅಮ್ಮ ಕುತ್ಕೋ. ನಮ್ಮ ಪ್ರೇಮ್ ತುಂಬಾ ಒಳ್ಳೆ ಹುಡುಗ, ಅವನ್ಗೆ ಯಾರಾದ್ರೂ ಇಷ್ಟ ಆಗ್ಬಿಟ್ರೆ ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ನಿಮ್ಮ ಅಣ್ಣ ಪೃಥ್ವಿಗೋಸ್ಕರ ಅವ್ನ್ ನಮಗ್ ತೊಂದರೆ ಕೊಡೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಆದ್ರೆ ಅವರಿಬ್ರು ಸ್ನೇಹ ನೋಡ್ತಿದ್ರೆ, ಅವರಿಬ್ರು ಸ್ನೇಹ ಶಾಶ್ವತವಾಗಿರ್ಲಿ, ನಮ್ಮ ಮನ್ಸಿಗೆ ತೊಂದರೆ ಆದ್ರೂ ಪರವಾಗಿಲ್ಲ ಅಂತ ಅನ್ಸುತ್ತೆ. ಅವರಿಬ್ರು ಬಗ್ಗೆ ಮಾತಾಡ್ತಾ ಇದ್ರೆ ಇವತ್ತೆಲ್ಲ ಮಾತಾಡ್ತಾ ಇರ್ತೀವಿ. ಸರಿ, ನಿಮ್ ಜ್ಯೂಸ್ ತರ್ಲಾ ಪ್ರೀತಿ? ಇಲ್ಲ ಆಂಟಿ ಬೇಡ. ಆಂಟಿ, ನಿಮ್ ಡೇಟ್ ಆಫ್ ಬರ್ತ್ ಹೇಳಿ.
ನನ್ ಡೇಟ್ ಆಫ್ ಬರ್ತ್ ಇಟ್ಕೊಂಡು ಏನ್ ಮಾಡ್ತೀಯ? ನನಗೆ ಚಿಕ್ಕವಳಿದ್ದಾಗಿಂದ ಒಂದು ಹಾಬಿ ಇದೆ ಆಂಟಿ, ಈ ಲೈಫಲ್ಲಿ ನನಗೆ ತುಂಬಾ ಇಷ್ಟ ಆದವ್ರದ್ದು ಡೇಟ್ ಆಫ್ ಬರ್ತ್ ಕಲೆಕ್ಟ್ ಮಾಡ್ತೀನಿ. ಅವ್ರ ಬರ್ತಡೇ ದಿನ ನನ್ನ ಕಡೆಯಿಂದ ಅವ್ರಿಗೊಂದು ಸರ್ಪ್ರೈಸ್ ಗಿಫ್ಟ್ ತಲುಪಿಸ್ತೀನಿ. ಯಾಕೆ ಗೊತ್ತಾ? ಪ್ರತಿ ಕ್ಷಣ ನಾವ್ ಇಷ್ಟಪಡೋ ಎಲ್ಲರ ಜೊತೆನೂ ಇರಕ್ಕಾಗಲ್ಲ, ಅಟ್ಲೀಸ್ಟ್ ನಾವು ಕೊಟ್ಟಿರೋ ಗಿಫ್ಟ್ ಆದ್ರೂ ನಮ್ ನೆನಪಾಗಿ ಸದಾಕಾಲ ಅವ್ರ ಜೊತೆ ಇರುತ್ತೆ. ಆಗ ನಮ್ ಪ್ರೀತಿಯ ಸಂಬಂಧ ಚಿರಕಾಲ ಹಾಗೆ ಇರುತ್ತೆ ಅಲ್ವಾ ಆಂಟಿ? ಕರೆಕ್ಟ್. ಒಳ್ಳೆ ಹಾಬಿನ ಇಟ್ಕೊಂಡಿದ್ಯಾ. ಬರ್ಕೋ. 20 ಆಂಟಿ, ನಂಗೆ ಲೇಟ್ ಆಯ್ತು, ಹೊರಡ್ತೀನಿ. ಹೌದಾ? ಸರಿ ಅಮ್ಮ, ಇನ್ನೊಂದ್ಸಲ ಬಾ. ಹಾ ಆಂಟಿ. ಯಾರೋ ಇವನು ಎಲ್ಲಿ ಅಂತ ಹುಡ್ಕೋದಿ ಇವನ್ನ? ಅವನ್ ಇಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ ಮಾರಿ. ಪ್ರೀತಿಯವರೇ, ಸ್ವಲ್ಪ ಎಳಿತೀರಾ? ಪ್ರೀತಿಯವರೇ, ನೀವಿಲ್ಲೇ ಇರಿ, ನಾನು ಹಿಂಗೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಹೋಗ್ದೆ ಹಿಂಗೆ ಬಂದ್ಬಿಡ್ತೀನಿ. ಸರಿ, ಬೇಗ ಬನ್ನಿ. ನನ್ಗೂ ಯಾಕೋ ಡೌಟ್ ಬರ್ತಿದೆ ಮಾರಿ. ಅವನೇ ಇವನು ಅಂತ ಅದೆಂಗ ಕಂಡು ಹಿಡಿಯೋದು ಮಾರಿ? ಅವನ್ ಪಂಚ್ ಪವರ್ ಸೇಮ್ ಟು ಸೇಮ್ ಅದೇ ತರ ಬಿದ್ರೆ ಇವನೇ ಅವನು. ಅಕಸ್ಮಾತ್ ಅವನ್ ಪಂಚ್ ಪವರ್ಸ್ ಏನಾದ್ರು ಕಡಿಮೆ ಆದ್ರೆ ಅವನ್ ಇವನಲ್ಲ. ಯಾವ್ದಕ್ಕೂ ಅವ್ನು ಟ್ರೈ ಮಾಡೋಣ ಮಾರಿ. ಹೋಗೋಣ. ಅಲ್ನೋಡು ಆ ಫಾರಿನ್ ಹುಡುಗಿರು, ಅವ್ರ ಅಂದನ್ ತೋರಿಸ್ಕೊಂಡು ಹೆಂಗ್ ಓಡಾಡ್ತಾವ್ರೆ. ನೀನು ತೋರಿಸ್ಬೇಕು ಚಿನ್ನ. ತಡ್ಕೊಳಕ್ ಆಗ್ತಿಲ್ಲ, ಕಳಚ ಹಾಕೋಳ ಪಟ್ಟೆ ನಾ. ಹಿಡಿದ ಅವಳ್ನ. ಏನಾಯ್ತು ಪ್ರೀತಿ ಅವ್ರೆ? ಏನು ಇಲ್ಲ ಪ್ರೇಮ್, ಬನ್ನಿ ಹೋಗೋಣ. ಏನಾಯ್ತು ಹೇಳಿ ಪ್ರೀತಿ ಅವರೇ? ಕೆನ್ನೆ ಹೊಡೆದೆ. ವೇಲ್ ಟಚ್ ಮಾಡಿದ್ರೆ ಹೊಡಿಬೇಕಾಗಿರೋ ಕೆನ್ನೆಗಲ್ಲ ಪ್ರೀತಿ ಅವರೇ. ನಮ್ ಪ್ರೀತಿ ಅವ್ರ ವೇಲ್ನ ಟಚ್ ಮಾಡ್ತೀರಾ? ಏನಾದ್ರೂ ಕೊಡಮ್ಮ.
ಅಣ್ಣ ನೀನ್ ಅವನಲ್ಲ ಬಿಟ್ಬಿಡಣ ಅಣ್ಣ, ನಿನ್ ತಂಡೆಗೂ ನಿಮ್ ಹುಡುಗಿ ತಂಡೆಗೂ ನಮ್ ತಾಯಣ್ಣ ಬರಲ್ಲಣ್ಣ. ನಾನು ಅವ್ರ ನೆರಳು ಟಚ್ ಮಾಡಕ್ಕೆ ಭಯ ಪಡ್ತೀನಿ ಅಂತದ್ರಲ್ಲಿ ನೀವು ಅವ್ರನ್ನ ಡೈರೆಕ್ಟ್ ಟಚ್ ಮಾಡ್ತೀರಾ? ಪ್ರೀತಿ ಅವ್ರಂದ್ರೆ ಯಾರ ಅನ್ಕೊಂಡಿದ್ಯಾ? ನನ್ ಫ್ರೆಂಡ್ ತಂಗಿ, ಅದಕ್ಕಿಂತ ಹೆಚ್ಚಾಗಿ ನನಗೆ ನನಗೆ ದೇವತೆ ಅಂತ ದೇವತೆ ಟಚ್ ಮಾಡ್ತೀಯಾ? ಅನುಭವ ನೀಡಿದ ಚೈತ್ರವು ನೀನೇ, ನೀನೇ ಅರೆ ನೀನೇ, ಹೊಸ ಗಾಳಿಯು ನೀನೇ, ನೀನೇ ಬರ ನೀನೇ, ಹೊಸ ಬೆಳಕನ್ನು ಬೀರಿದ ನೇಸರ ನೀನೇ, ನೀನೇ ಅರೆ ನೀನೇ, ಅನುಗಾಲವು ನೀನೇ. ಸುಂದರವಾದ ರತಿ ದೇವಿ ಬಲಿ ಬಂದು
ಎವ್ರಿಬಡಿ ಡೂ ಇಟ್ ಹಾ. ಹಲೋ, ಈಗ 100% ಡ್ಯಾನ್ಸ್ ನಾನೇ ಮಾಡಬೇಕು, ನೀವು ಮಾಡೋಕ್ಕಾಗಲ್ಲ. ಓಕೆ, ಯು ಜಸ್ಟ್ ವಾಚ್ ಮೀ ಮೈ ಸ್ಟೈಲ್. ನನ್ನೇ ಡಮ್ಮಿ ಪೀಸ್ ಮಾಡಕ್ ನೋಡ್ತೀಯಾ? ಈಗ ನಾನು ಕೊಡ್ತೀನಿ ನೋಡಿ ನಿನಗೆ ಟಾಂಗ್. ಹಾ, ಇಷ್ಟಕ್ಕೂ ಪ್ರೀತಿ ಪೇರ್ ಯಾರು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಲ್ಲ, ಈಗ ಅನೌನ್ಸ್ ಮಾಡ್ತೀನಿ. ಪ್ರೀತಿ ಪೇರು ಮಿಸ್ಟರ್ 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 ರಾಹುಲ್. ಮರಿಗೆ ಸುಸ್ಸು ಬಂದಿರ್ಬೇಕು. ಎನ್ಕರೇಜ್ ಮಾಡಿದ್ರೆ ಇರಿಟೇಟ್ ಆಗೋದಾ? ಇಷ್ಟಕ್ಕೂ ಪ್ರೀತಿಯವ್ರು ಇರಿಟೇಟ್ ಆಗಕ್ಕೆ ಕಾರಣ ಏನಿರ್ಬೋದು? ಯಾವುದಕ್ಕೂ ಪ್ರೀತಿಯವ್ರ ಜೊತೆ ಕೇರ್ಫುಲ್ ಆಗಿರ್ಬೇಕು ಕಣೋ. ಏನಾಯ್ತೋ? ಏಯ್, ಏನಾಯ್ತೋ? ಅರೆ ಪ್ರೀತಿಯವರೇ, ನೀವಾ? ಇಷ್ಟೊತ್ತು ನಿಮ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ರಾಹುಲ್, ವಾಟ್ ಅ ಪೇರ್. ಪ್ರೀತಿಯವರೇ, ವಾಟ್ ಅ ಪೇರ್. ವಾವ್, ಅಮೇಜಿಂಗ್, ಫ್ಲಾಗ್ ಪಾಯಿಂಟ್, ಸೂಪರ್. ಸಿಕ್ಸಿ ಕೋರ್ಚ್ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ನಾನೇ ಕ್ಯಾಬ್ರೆ ಡ್ಯಾನ್ಸರ್ ಅಲ್ಲ. ಏಯ್, ಬಾರೋ ಇಲ್ಲಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಗಂಟೆ ಮ್ಯಾಟರ್ ಬಿಟ್ಟು ಮಾಸ್ಟರ್ ವೀಕ್ನೆಸ್ ಏನಂತ ಹೇಳೋ? ಬೈಲಿ ಬೈಲಿ ಮಧುಮತಿ ಮೇಡಮ್. ಮೋನಾಲಿಸ ತರ ಇರೋ ಮಧುಮತಿ ಮೇಡಮ್ನ ಅಳ್ಸೋಗ್ರ ಸಮಸ ತರ ಗೀಚ್ ಪುಟ್ಟವನಲ್ಲೋ. ರಾಜಮುತಿಗೂ ಲವ್ವ. ಇನ್ನೊಂದು ಏನು ಮಾಸ್, ನೀನು ಆವತ್ತೇ ಕರೆಕ್ಟಾಗಿ ರಿಯಾಕ್ಷನ್ ಕೊಟ್ಟಿದ್ರೆ ನಿನ್ನ ಜೊತೆ ಒಳ್ಳೆ ರಿಲೇಷನ್ಶಿಪ್ ಬೆಳೆಸೋಣ ಅನ್ಕೊಂಡಿದ್ದೆ. ಇನ್ಯಾವತ್ತೂ ನನ್ನ ಜೊತೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಗೆಟ್ ಔಟ್, ಬೋಥ್ ಆಫ್ ಯು. ಹೋಗಿ ಆಚೆ. ಮಾಸ್ಟರ್, ಇಡಿಯಟ್ ಫೋಲ್ಸ್, ನಾವು ಬಂದಿರೋದೆ ನಿಮ್ಮನ್ನು ಮಧುಮತಿ ಮೇಡಮ್ನ ಕನೆಕ್ಟ್ ಮಾಡೋಕ್ಕೆ. ಛೇ, ಚೇತು ಬಾರೋ. ಯಾಕೋ ಮಾಸ್ಟರ್ಗೆ ಮಧುಮತಿ ಮೇಡಮ್ ಅಂದ್ರೆ ಇಷ್ಟ ಇಲ್ಲ ಅನ್ಸುತ್ತೆ. ನಡಿ, ಕೂತ್ಕೊಳ್ಳ. ನಿಮಗೇನ್ರ ಗೊತ್ತು, ಲವ್ ಇಷ್ಟು ಕಾದಲ್ಲ. ನಾನು ಅವಳನ್ನ ನೋಡ್ತಿದ್ದಂಗೆ ನಿದ್ರೆ, ಅವಳ ಬಗ್ಗೆ ಯೋಚನೆ ಮಾಡಿದ್ರೆ ನಿದ್ರೆ, ಅವಳ ಬಗ್ಗೆ ತಿಳ್ಕೊಳ್ತಿದ್ದಂಗೆ ನಿದ್ರೆ ನಿದ್ರೆ ಕೂಡ ನೆನ್ಬಟ್ಲು ನಿದ್ರೆ ಅಂತ ಎತ್ಕೊಂಡ್ಬಿಡ್ತಾವನೆ. ಮಾಸ್ಟರ್ ಇಲ್ಲಿ ಕೇಳಿ, ಮಾಸ್ಟರ್ ನೀವಿಬ್ರು ಲೈಫ್ ಲಾಂಗ್ ಬೆಡ್ ಮೇಲೆ ಅನ್ಕೊಂಡೇ ಇರ್ಬೇಕು. ಅದೇ ಕಳ್ಳ ನಾಯಿ. ಇವಾಗ ನೀನ್ ಕರೆಕ್ಟ್ ಆಗಿ ಕನೆಕ್ಟ್ ಆಯ್ತು. ಟೆಲ್ ಮೀ ವಾಟ್ ಯು ವಾಂಟ್, ಐ ವಿಲ್ ಡೂ ಇಟ್. ಮಾಸ್ಟರ್, ವಾಟ್ ಅಬೌಟ್ ರಾಹುಲ್? ರಾಹುಲ್ ಹುಯಿಸಿ ಯಾರದು? ಮಾಸ್ಟರ್, ನಿಮ್ ಪ್ರೀತಿಗೋಸ್ಕರ ಮೂರು ಸೂತ್ರ ಕಂಡಿಡಿದೀನಿ. ಕಮಾನ್, ಟೆಲ್ ಮೀ ಟೆಲ್ ಮೀ ಟೆಲ್ ಮೀ ಟೆಲ್ ಮೀ ಟೆಲ್ ಮೀ. ಕಾಮಸೂತ್ರ ವಿತ್ ಕಾವೇರಿ ವಾಟರ್ ಅಲ್ಲಿ ಸ್ನಾನ ಮಾಡಿ ಫ್ರೆಶ್ ಆಗಿ ರೆಡಿ ಆಗ್ತೀರಾ. ಬುಲೆಟ್ ತರ ಇರೋ ನಿಮ್ ಬ್ಲ್ಯಾಕ್ ಬಾಡಿಗೆ ಬಟ್ಟೆ ಹಾಕಿ ಕಂಫರ್ಟ್ಗೋಸ್ಕರ ಕಾಮಸೂತ್ರ ಪರ್ಫ್ಯೂಮ್ ಹಾಕಿ ನಿಮ್ಮ ಆಸೆ ತೀರ್ಸ್ಕೊಳ್ಳೋಕ್ಕೋಸ್ಕರ ಉಗ್ರ ರೂಪದಲ್ಲಿ ನುಂಗ್ತೀರಾ. ರೇಸ್ ರೆಡಿ ಆದ್ರೆ ಬರ್ಗೆಟ್ ಕುದುರೆ ತರ ಫೀಲ್ಡ್ ಗಿಳಿದ್ರೆ ಕೂಲ್ ಮಾಸ್ಟ್ರೇ, ಕೂಲ್. ನೀನ್ ಮಾಸ್ಟರ್ ಇಷ್ಟ ಏನ್ ಓವರ್ ಈಟ್ ಆಗಿ ಎಲ್ಲಾ ಕಡೆ ಹಿಂಗ್ ನೀರ್ ಕಿತ್ಕೊಂಡ್ ಬರ್ತಾ ಇದೆ ಮಾಸ್ಟ್ರೇ? ಏನ್ ಮಾಡೋದು, ಇವ್ನು ಹೇಳ್ದಂತ ಎರಡು ಜಾಸ್ತಿ ತಿನ್ಬಿಟ್ಟು ಎಲ್ಲಾ ಕಡೆ ತೂತ್ ಹಾಕಿ ಸೋರ್ತಾ ಇದೆ. ಏನ್ ಮಾಸ್ಟ್ರೆ, ನೀವು ಅಲ್ಲಿ ಬಿದೋಗ್ಬಿಟ್ಟು ಇಲ್ಲಿ ಬಂದು ನೀರ್ ಸೋರಿಸ್ತಾ ಇದ್ದೀರಾ? ಮಾಸ್ಟ್ರೆ, ನಂಗೆ ಅನ್ಸುತ್ತೆ ನಿಮ್ ಫೋರ್ಸ್ಗೆ ಟ್ಯಾಬ್ಲೆಟ್ಗೆ ಡೈಜೆಸ್ಟ್ ಮಾಡೋಕ್ಕಾಗಿಲ್ಲ. ನನಗಿನ್ನು ಅಷ್ಟೊಂದು ಫೋರ್ಸ್ ಇದೆ ಅಂತ್ಯಾ? ಬಂದ್ರೆ ಹೋಗೋಣ ಮಾಸ್ಟ್ರೆ. ಸೂತ್ರ ನಂಬರ್ 2 ಟ್ರೈ ಮಾಡೋಣ. ಏನದು? ಟೆಲಿಕಾಮ್ ಸೂತ್ರ. ಹಾಗೇ ನಿಮ್ ಮೊಬೈಲ್ ತೆಗೆದು ಹಾರ್ಟಲ್ಲಿ ಹೈಡ್ ಆಗಿರೋ ನಿಮ್ ಪ್ರೀತಿನ ವೈಫೈ ತರ ಕನೆಕ್ಟ್ ಆಗೋಕೆ ಕಾಲ್ ಮಾಡ್ತೀರಾ. ಹಲೋ, ಯಾರಿದು?
ಕೂಲ್. ನಂಗ ಅನ್ಸುತ್ತೆ ಆ ತರ್ಡ್ ಅದೇ ಕಣ ಪ್ರಾಬ್ಲಮ್. ತರ್ಡ್ ಆಪ್ಷನ್ ಮಾಸ್ಟರ್. ಹೌದಾ, ಹೇಳಪ್ಪ. ಅದ್ರ ಇಂಪ್ಯಾಕ್ಟ್ ನೀವ್ ಲೈವ್ ಅಲ್ಲೇ ನೋಡಿ. ಮಗ ಆ ರೌಡಿಗಳ ಜೊತೆ ಇವ್ರಿಗೇನ್ ಕೆಲ್ಸ? ಮಾಸ್ಟರ್ ಮಾಸ್ಟರ್ ಬನ್ನಿ 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 ಬೇಗ ಬನ್ನಿ. ಎಸ್ ಮಾಸ್ಟರ್, ನಿಮ್ ಹಾರ್ಟ್ ಬೀಟ್ ಹತ್ರ ಬರ್ತಾ ಇದೆ. ಪ್ರೊಸೀಡ್. ಮಾಸ್ಟರ್ ಮಾಸ್ಟರ್, ಇನ್ ನೋಡ್ತಾ ನಿಮ್ ಮನ್ಸಲ್ಲಿ ಇರೋದೆಲ್ಲ ಕಕ್ಬಿಡಿ. ಓಕೆ ಮಾಸ್ಟರ್ ಮಾಸ್ಟರ್, ಅವ್ರನ್ನ ನೋಡ್ಬೇಡಿ. ಅವ್ರ ನೋಡ್ತಾ ನಿಮ್ ವಿದ್ಯೆ ಬರುತ್ತೆ. ಈ ಕಡೆ ತಿರ್ಕೊಂಡ್ ಪ್ರಪೋಸ್ ಮಾಡಿ. ನಿಮ್ ಲವ್ ಸಕ್ಸಸ್ ಆ ಕಡೆ ಅಲ್ಲ ಈ ಕಡೆ. ಮತಿ ಮತಿ ಮತಿ, ನನ್ನ ಪ್ರೀತಿಯ ಮಧು ಮತಿ, ನನ್ನ ಮತಿಯಿಂದ ಪ್ರೀತಿಯನ್ನು ಹೇಳುವ ಪರಿಸ್ಥಿತಿ. ನಿನ್ನ ನೋಡಿದ ಕ್ಷಣದಿಂದ ನನ್ನ ಮನಸ್ಸಾಗಿದೆ ಹುಚ್ಚು ನಾಯಿಯ ಮೋತಿ. ನನ್ನ ಬಾಳಲ್ಲಿ ನೀನು ಸಿಗದೆ ಹೋದರೆ ನನ್ನ ಬದುಕಾಗುವುದು ಅದೋ ಗತಿ. ಏನ್ರು ನನ್ನ ಮನ್ಸಲ್ಲಿರೋದನ್ನೆಲ್ಲ ಹೇಳಿ ಲವ್ ಪ್ರಪೋಸ್ ಮಾಡಿದ್ರೆ ಓಡು ಬಂದು ತಪ್ಪೊಳಗ್ ಬಿಟ್ಟು ಯಾಕೋ ಹಿಂಗ್ ಓಡೋಗ್ತಾವಳೆ. ಇಷ್ಟಕ್ಕೂ ನನ್ ಲವ್ ಸಕ್ಸಸ್ ಫೇಲ್ಯೂರ್? ಮಾಸ್ಟರ್ ನಿಮ್ಗಿನ್ನೂ ಅರ್ಥ ಆಗಿಲ್ವಾ? ಇಲ್ಲ, ನೀವ್ ನೋಡಿದ ಕಣ್ಣೀರಲ್ಲ ಮಾಸ್ಟರ್, ಆನಂದ ಬಾಷ್ಪ. ಲವ್ ಸಕ್ಸಸ್ ಆಗೋಯ್ತು ಮಾಸ್ಟರ್. ಹೌದಾ ಯಪ್ಪ, ಅವ್ರು ಹೋಗಿದ್ದೆ ನಿಮ್ ಮೂರ್ತ ಫಿಕ್ಸ್ ಮಾಡಕ್ಕೆ ಸ್ವಾಮಿ. ಸೂಪರ್, ಹೊಡೆಯ ಚಪ್ಪಾಳೆ ಎಲ್ರಿಗೂ. ಯು ಪಿ ಸಿಟಿನಲ್ಲಿ ಪಾರ್ಟಿ. Everybody get a little crazy, baby. ಡಾಡಿ ನಂಗೆ ಯಾವಾಗಿಂದ ಮಾವಾಗೋದು, ನಿನ್ನ ಮಮ್ಮಿ ನಂಗೆ ಯಾವಾಗಿಂದ ಅತ್ತೆ ಆಗೋದು, ಎಂದು ಜೋಡಿ ಆಗೋದು ನಾವು ಕೂಡಿ ಆಡೋದು, ನಂಗೆ ಹಾಲು ನೀಡೋದು ಲೈಟ್ ಆಫ್ ಮಾಡೋದು. ಸಿಗ್ನಲ್ ನೀಡೆ ಸಿಗ್ನಲ್ ನೀಡೆ ಸಿಗ್ನಲ್ ನೀಡೆ ಬ್ಯಾಚುಲರಿಗೆ, ಎಂಟ್ರಿ ಕೊಡ್ತೀನಿ ಹಸ್ಬೆಂಡ್ ಪೋಸ್ಟಿಗೆ. ನನ್ನ ಡ್ಯಾಡಿ ನಂಗೆ ಯಾವಾಗಿಂದ ಮಾವಾಗೋದು. ನನ್ನ ಕಣ್ಣಲೆ ನನ್ನ ಕುಂದಿಟ್ಟೆ, ಹೈ ಕ್ಲಾಸ್ ಹುಡುಗನ ಹೈಟಿಗೆ ಜೋಡಿ ನೀನೇ ಆಗ್ಬಿಟ್ಟೆ. ಕೊಳಲು ಊದುದ ಬಳಿಗೆ ಕೂಗುವೆ ಕಿಂದರಿ ಜೋಗಿ ನೀನಯ್ಯ, ಬೆರಳು ಕೊಟ್ಟರೆ ಮೈನೆ ನುಂಗುವೆ ಮಾತಿನ ಮಲ್ಲಯ್ಯ. ಆಡಿತ್ತು ಮಾತು ತಿಂಗುಡದು ಬಂತು, ಇನ್ನೇನ ಇದ್ರು ತೋರಿಸೋದೇ ನನ್ನ ತಾಕತ್ತು. ಡ್ಯಾಡಿ ಮುಂದೆ ಕೂತು ನೀನಾಡಬೇಕು ಮಾತು, ಅವ್ರೋಕೆ ಅಂದ್ರೆ ನಾನಾಗ ನಿನ್ನ ಸಂಪತ್ತು. ಸಿಗ್ನಲ್ ನೀಡೆ ಸಿಗ್ನಲ್ ನೀಡೆ ಸಿಗ್ನಲ್ ನೀಡೆ ಬ್ಯಾಚುಲರಿಗೆ, ಎಂಟ್ರಿ ಕೊಡ್ತೀನಿ ಹಸ್ಬೆಂಡ್ ಪೋಸ್ಟಿಗೆ. ನಿನ್ನ ಮಮ್ಮಿ ನಂಗೆ ಯಾವಾಗಿಂದ ಅತ್ತೆ ಆಗೋದು. ಎಲ್ಲಾ ಚಾನ್ಸ್ ಇದೆ ಚೌಲ್ಟ್ರಿ ಬುಕ್ಕಿಂಗ್ ಮಾಡಾಯ್ತು, ಜನುಮ ಕುಂಡಲಿ ನೋಡೋದ್ಯಾಕೆ ಗುರುಬಲ ಬಂದಾಯ್ತು.
ಒಳಗೆ ಬೆತ್ತನು ಗಳಿಗೆ ಸಿಕ್ಕನು ಅನ್ನುವ ಹಾಗೆ ಮಾರಾಯ ಸದರ ಕೊಟ್ಟರೆ ದಸರಾ ಮಾಡುವೆ ಗೊತ್ತಿದೆ ಹೋಗಯ್ಯ ಡಿಟಿಎಸ್ಸು ಸ್ಮೈಲು ವೈಯಾರ ಮೆಟ್ರೋ ರೈಲು ನಿನ್ನಿಂದ ನನ್ನ ಹಾಟಲ್ಲಿ ಡೈಲಿ ಹಲ್ಚಲ್ಲು ಬಿಡ್ತಿ ಎಲ್ಲೋ ರೈಲು ನಿನ್ನಾಟ ಐಲು ಪೈಲು ನಂಗಿಷ್ಟ ಕಾಣು ನೀ ಹೇಳೋ ಸುಳ್ಳು ಈ ಸುಳ್ಳು ಸಿಗ್ನಲ್ ನೀಡೆ ಸಿಗ್ನಲ್ ನೀಡೆ ಸಿಗ್ನಲ್ ನೀಡೆ ಬ್ಯಾಚುಲರಿಗೆ ಎಂಟ್ರಿ ಕೊಡ್ತೀನಿ ಹಸ್ಬೆಂಡ್ ಪೋಸ್ಟಿಗೆ ನಿನ್ನ ಡ್ಯಾಡಿ ನಂಗೆ ಯಾವಾಗಿಂದ ಮಾವಾಗೋದು ನಿನ್ನ ಮಮ್ಮಿ ನಂಗೆ ಯಾವಾಗಿಂದ ಅತ್ತೆ ಆಗೋದು ಹಲೋ ಹಲೋ ಹೇ ಯಾರ ನೀನು ಏನ ನಿನ್ ಪ್ರಾಬ್ಲಮ್ ಮಧುಮತಿ ಅಣ್ಣ ಮಾತಾಡ್ತಿರೋದು ಮಾತುಕತೆಗೆ ತಾವೇ ಬರ್ತೀರಾ ಇಲ್ಲ ನಾವೇ ಬರ್ಬೇಕಾ ಲೇ ಬಾ ಮೈದ ಸಂಪ್ರದಾಯದ ಪ್ರಕಾರ ಹೆಣ್ಣೋಡಕ್ಕೆ ಗಂಡು ಕಡೆಯವರೇ ಬರ್ಬೇಕು ಸೊ ನಾಳೆ ಬೆಳಿಗ್ಗೆ ಸನ್ರೈಸ್ ಜೊತೆ ನಿಮ್ಮ ಮನೆಗೆ ಬಂದು ಸರ್ಪ್ರೈಸ್ ಕೊಡ್ತೀನಿ ವಾಕೆ ಇಡ ಫೋನು ವಾವ್ ಸಕ್ಸಸ್ ಪ್ರೀತಿ ಖುಷಿ ನಿನ್ ಕೆನ್ನೆ ಮೇಲೆ ಭರತನಾಟ್ಯ ಆಡ್ತಾ ಇದೆ ಈ ಖುಷಿಗೆಲ್ಲ ಕಾರಣ ಆ ಪ್ರೇಮ್ ತಾನೆ ಈ ಖುಷಿ ನಿನ್ ಲೈಫಲ್ಲಿ ಜಾಸ್ತಿ ದಿನ ಇರಲ್ಲ ಬಿಡು ಅವನ್ ಬಗ್ಗೆ ಏನೇ ತಿಳ್ಕೊಂಡಿದ್ಯಾ ನೀನು ಅವನಂತೂ 100% ಲವ್ವರ್ ಯಾವ ಹುಡುಗಿಗೂ ಆಗಲ್ಲ ಅವನ್ ಫ್ಲರ್ಟ್ ಮಾಡಿರೋ ಹುಡುಗಿರಲ್ಲಿ ನೀನು ಒಬ್ಳು ಅಷ್ಟೇ ಯಾಕೆ ಪ್ರೀತಿ ನಾನೇ ಅವನ್ ಬಲೆಗೆ ಬಿದ್ದು ಸತ್ತು ಬತ್ತಿದ್ದೀನಿ ನೀನ್ ಅಬ್ಸರ್ವ್ ಮಾಡಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ ನಿನ್ ಪಕ್ಕದಲ್ಲಿ ಇರುವಾಗ್ಲೇ ಅವನು ಜಸ್ಸಿ ಅನ್ನೋ ಹುಡುಗಿ ಜೊತೆ ಚಾಟ್ ಮಾಡ್ತಾ ಇರ್ತಾನೆ ಇಷ್ಟು ದಿನ ಅವನ್ ಜೊತೆ ಮಾಡಿದ ಜರ್ನಿನ ಒಂದು ಕೆಟ್ಟ ಕನ್ಸ್ ಅಂತ ಅನ್ಕೊಂಡು ನಿನ್ ಮನ್ಸಿಂದ ಡಿಲೀಟ್ ಮಾಡ್ಬಿಡು ನಿನ್ನೊಳ್ಳೇದಕ್ಕೆ ಹೇಳ್ತಿದ್ದೀನಿ ಪ್ರೀತಿ ವರ್ಷ ನಾವೆಲ್ಲ ಹೇಗ್ ಗೊತ್ತಾ ನಮ್ ವಿಷಯದಲ್ಲಿ ಲಾಯರ್ ಆಗ್ತೀವಿ ಅದೇ ಬೇರೆಯವ್ರ ವಿಷಯಕ್ಕೆ ಹೋದ್ರೆ ಜಡ್ಜ್ ಆಗ್ಬಿಡ್ತೀವಿ ವರ್ಷ ನೀನ್ ಹೇಳ್ದಾಗೆ ಅವ್ನ್ ಪ್ಲೇ ಬಾಯ ಅಥವಾ ಮಿಸ್ಟರ್ ಪರ್ಫೆಕ್ಟ್ ಅಂತ ನಾಳೆ ಗೊತ್ತಾಗತ್ತೆ ಯಾಕಂದ್ರೆ ನಾಳೆನೆ ನನ್ ಬರ್ತ್ಡೇ ಪ್ರೇಮ್ಗೆ ಜಸ್ಸಿ ಒಂದ್ ಆಫರ್ ಕೊಡ್ತಾಳೆ ಸದಾಶಿವ್ ನಗರದಲ್ಲಿ ಒಂದ್ ಸೈಟು ತಾಳೆ ಕಟ್ಟಕ್ಕೂ ಮುಂಚೆ ಫಸ್ಟ್ ನೈಟು ಅಂತ ಆದ್ರೆ ಪ್ರೀತಿ ಎಕ್ಸ್ಪೆಕ್ಟ್ ಮಾಡೋದು ಜಸ್ಟ್ ಒಂದೇ ಒಂದು ಪ್ರೇಮ್ ಕಡೆಯಿಂದ ಹಾರ್ಟ್ಲಿ ವಿಶ್ ವರ್ಷ ನಿಂಗ್ ಇನ್ನೊಂದ್ ವಿಷಯ ಗೊತ್ತಾ ಇಲ್ಲಿ ಜೆಸ್ಸಿನೂ ನಾನೇ ಪ್ರೀತಿನೂ ನಾನೇ ನಾನೇ ಜೆಸ್ಸಿ ಅಂತ ಇನ್ನೊಂದ್ ನಂಬರ್ ಇಂದ ಚಾಟ್ ಮಾಡ್ತಾ ಇದ್ರು ಕೂಡ ಅವ್ನು ತುಂಬಾ ನಾರ್ಮಲ್ ಆಗಿ ಚಾಟ್ ಮಾಡ್ತಿದ್ದ ಇದ್ರಿಂದ ನನಗ್ ಅರ್ಥ ಆಗಿದ್ದೇನಂದ್ರೆ ಪ್ರೇಮ್ ಜೆಸ್ಸಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ ಇದು ಅವನ್ಗೆ ತಿಳಿದು ಡ್ರಾಮಾ ಮಾಡ್ತಿದ್ದಾನ ಅಥವಾ ತಿಳಿದೆ ಚಾಟ್ ಮಾಡ್ತಾ ಇದ್ದಾನ ಅಂತ ನಾಳೆ ನಾನ್ ಕೊಡೋ ಆಫರ್ನ ಅವ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಅವ್ನ ಕ್ಯಾರೆಕ್ಟರ್ ಏನು ಅಂತ ಪರ್ಫೆಕ್ಟ್ ಆಗಿ ಅರ್ಥ ಆಗ ಫ್ರೆಂಡ್ ಆಗಿ ನನ್ನ ಬಗ್ಗೆ ಕೇರ್ ತಗೊಂಡಿದ್ಕೆ ಥ್ಯಾಂಕ್ಸ್ ಅಂಡ್ ಗುಡ್ ನೈಟ್ ದೇವ್ರೆ 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 ಪ್ಲೀಸ್ ಹೇಗಾದ್ರೂ ಮಾಡಿ ಪ್ರೇಮ್ನ ಇಲ್ಲಿ ಬರ್ತಾ ಇರೋ ತರ ನೋಡ್ಕೊ ಯಾಕಂದ್ರೆ ಅವನ್ ಲೈಫಲ್ಲಿ ಜಸ್ಟ್ ಜಸ್ಟ್ ಭ್ರಮೆ ಪ್ರೀತಿ ನಿಜ ನಿಜವಾದ ಪ್ರೀತಿನ ಪ್ರೇಮ್ಗೆ ಸಿಗೋ ತರ ಮಾಡು ಇದ್ ಒಂದ್ ಬಿಟ್ರೆ ಲೈಫ್ ಅಲ್ಲಿ ಬೇರೆ ಏನು ಕೇಳಲ್ಲ ಬೇಕಿದ್ರೆ ನಿಂಗೆ 101 ತೆಂಗಿನಕಾಯಿ ಹಾಕ್ತೀನಿ ಪ್ರೇಮ್ ಕಣೆ ಎಲ್ಲಿದ್ದಾನಂತ ಕೇಳು ಪ್ರೀತಿ ಅವರ ಎಲ್ಲಿದ್ದೀರಾ ನೀವೆಲ್ಲಿದ್ಯಾ ನಾನು ಕಾಲೇಜ್ ಗ್ರೌಂಡ್ ಅಲ್ಲಿ ಇದ್ದೀನಿ ಜಸ್ಟ್ 2 ಮಿನಿಟ್ಸ್ ಬಂದಿದ್ದೆ ಪ್ರೀತಿಗೋಸ್ಕರ ಪ್ರೇಮ್ ಅಲ್ಲಿ ವೇಟಿಂಗ್ ವರ್ಷ ನಡಿ ಹೋಗೋಣ Oh, 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 oh,
ಸಿಸ್ಟರ್ ಕೊಡು, ನನ್ನ ಸಿಸ್ಟರ್ ಕೊಡು, ನನ್ನ ಸಿಸ್ಟರ್ ಕೊಡು, ನನ್ನ ಸಿಸ್ಟರ್ ಕೊಡು. ನಾನು ಫಿಕ್ಸ್ ಆಗೋದೆ ಪ್ರೇಮ್, ನಾನು ಫಿಕ್ಸ್ ಆಗೋದೆ. ಇನ್ಮೇಲೆ ನೀನ್ ಮಾಡಿಸೋ ಪ್ರತಿ ಇನ್ಶೂರೆನ್ಸ್ಗೂ ನಾನೇ ನಾಮಿನಿ ಅಂತ ಫಿಕ್ಸ್ ಆಗ್ಬಿಟ್ಟೆ. ಥ್ಯಾಂಕ್ ಯು ಪ್ರೇಮ್, ಥ್ಯಾಂಕ್ ಯು ಸೋ ಮಚ್. ಜ್ಞಾನ ವಿಕಾಸ ಇನ್ಸ್ಟಿಟ್ಯೂಟ್ ಅಲ್ಲೇ ಚೆನ್ನಾಗಿ ಓದ್ಕೊಂಡಿದ್ದೆ. ನಾನು ಓದೋ ಕಾಲೇಜಲ್ಲೇ ನೀನು ಓದ್ಬೇಕು ಅಂತೆ. ಆದ್ರೆ ಇಲ್ಲಿಗೆ ಬಂದು ನೀನು ಮಾಡ್ತಿರೋದು ಏನು? ನಾನು ಹೋಗ್ಬೇಕಾದ್ರೆ ಅವನ ಬಗ್ಗೆ 100 ಸಾರಿ ಹೇಳೋಗಿದ್ದೀನಿ. ಅವನ ಜಸ್ಟ್ ನಿನ್ ಬಾಡಿಗಾರ್ಡ್ ತರ ಬಿಟ್ಟು ಹೋಗಿದ್ಯಾಕ್ ಗೊತ್ತಾ? ಆ ರಿಕ್ಕಿ ಗ್ಯಾಂಗ್ ಇಂದ ನಿನ್ಗೇನು ಪ್ರಾಬ್ಲಮ್ ಆಗದೆ ಇರಲಿ ಅಂತ ಅಷ್ಟೇ. ಅವನ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ರೆ ನೀನೊಂದ್ ವಾರ ಊಟ ಮಾಡಲ್ಲ, ಒಂದ್ ತಿಂಗಳು ನಿದ್ದೆನೂ ಮಾಡಲ್ಲ. ಅಷ್ಟು ವರ್ಸ್ಟ್ ಕ್ಯಾರೆಕ್ಟರ್ ಅವನು. ಲಾಸ್ಟ್ ಇಯರ್ ಏನ್ ಮಾಡಿದಾನೆ ಗೊತ್ತಾ? ಒಂದ್ ಹುಡುಗಿನ ಫ್ಲರ್ಟ್ ಮಾಡಿ ನನ್ನ ಹತ್ರ ಬಂದು ಲವ್ ಅಂದ. ಅರೆ, ನನ್ನ ಫ್ರೆಂಡೇ ಅಲ್ವಾ ಅಂತ ನನ್ನ ಫ್ಲ್ಯಾಟ್ ಕೊಟ್ರೆ 3 ತಿಂಗಳಾದ್ಮೇಲೆ ಆಪರೇಷನ್ ಅಬೋಷನ್ ಅಂತ ಆಪ್ಷನ್ ಕೊಟ್ಟ. ಓ, ಇದ್ದೇ ಕನ್ಫ್ಯೂಷನ್. ಹಾಸ್ಪಿಟಲ್ಗೆ ಹೋದ್ರೆ ಮಗುಬೇಕು ಅಂತ ಅವಳು ಅಬೋಷನ್ ಅಂತ ಇವನು, ಮಗುಬೇಕು ಅಂತ ಅವಳು ಅಬೋಷನ್ ಅಂತ ಇವನು. ನನಗಂತೂ ಸಾಕು ಸಾಕಾಗೋಯ್ತು. ಪ್ರೀತಿ, ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಅವ್ನು ನಿನಗೆ ಪರ್ಫೆಕ್ಟ್ ಅಲ್ಲ ಪ್ರೀತಿ. ಅವನ್ ಬಗ್ಗೆ ನೀನ್ ಹೇಳಿದ 5% ನಿಜ ಅನ್ಸಿದ್ರು. ಈ ಲೈಫ್ ಅಲ್ಲಿ ಅವನ್ ಶ್ಯಾಡೋ ಕೂಡ ಟಚ್ ಮಾಡ್ತಿದ್ರು. ಅವನ್ ನಿನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ, ಬಟ್ ನೀನೇ ಅವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡು. ಅವನ್ ಜೊತೆ ಲೈಫು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಲೋ ಪೃಥ್ವಿ, ಅದೆಷ್ಟೋ ಕುಡೀತ್ಯಾ, ಸಾಕು ಕಣ. ಇಲ್ಲಿ ನನ್ನ ತಂಗಿ ಬರೀ ಇಷ್ಟ ಆಗಿ ಮಾತು ಹೇಳ್ತಾ ಇಲ್ಲ, ಅವನಂದ್ರೆ ಹೊಚ್ಚಿಡ್ಸ್ಕೊಂಡು ಈ ಮಾತು ಹೇಳ್ತಾ ಇದ್ದಾಳೆ. ಅವನ್ನ ಅರ್ಥ ಮಾಡ್ಕೊಳ್ತಿಕ್ ಟ್ರೈ ಮಾಡು. ಅವನ ಜೊತೆ ಲೈಫು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಿಮ್ಮ ಮಾತ ಕೇಳ್ತಾ ಇದ್ದಂಗೆ ಅವಳನ್ನ ಕತ್ತಿಸ್ಕಿ ಸಾಯಿಸೋಸ್ಕೊಂಬ ಬಂದಿತ್ತು. ಅವನ ಸಾಯಿಸ್ ನಾನು ಹೇಗಿರೋದ್ವಾಗಿರ್ಲಿ, ಅವಳನ್ನ ಪ್ರಾಣ ಕೊಡು. ನನ್ನ ಪ್ರಾಣ ರಾಹುಲ್, ನಾನು ಹೇಳಿದ ಕಟ್ಟು ಕಥೆನ ಯಾವ್ದಾರು ಡೈರೆಕ್ಟರ್ಗೆ ಹೇಳಿದ್ರೆ ಇಷ್ಟೊದ್ದಾಗ್ಲೇ ಅವನ ಆಸ್ತಿ ಮಾರಾದ್ರೂ ಒಂದು ದೊಡ್ಡ ಸಿನಿಮಾ ತೆಗ್ದಿರೋ ಅವನು. ಲವ್, ನೀನು ಹೇಳೋ ಬುಡ್ಬುಡ್ಕೆ ಕತೆನ ಕೇಳಿ ದೂರ ಆಗೋ ರಿಯಲ್ ಲವ್ ಅಲ್ಲ ಒಂದು ಅವಂದು ಪಕ್ಕ ಫೇಕ್ ಲವ್ ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಒಂದೊಳ್ಳೆ ಐಡಿಯಾ ಇದೆ.
ಇವ್ನ ಯಾಕೋ ಮತ್ತೆ ನನಗ್ ಕಾಲ್ ಮಾಡ್ತಾವ್ರೆ? ಈ ನನ್ ಮಗಂಗ್ ಒಂದೇ ಕೊಟ್ಟಿ ಸಾಲಿಲ್ಲ ಅನ್ಸತ್ ಕಣ. ಇರು, ಈ ನನ್ ಮಗನ್ ಗಾಯ್ತಿ ಇವಾಗ. ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಕಾಲರೋದ್ರು ಮತ್ತೆ ನನ್ಗೆ ಕಾಲ್ ಮಾಡಿದ್ಯಲ್ಲೋ. ಲೋ ಪೃಥ್ವಿ, ನಿನ್ ಮೇಲೆ ನಂಗೆ ಯಾವ ಕೋಪನೇ ಇಲ್ಲ ಕಣೋ. ನಂಗ್ ಕೋಪ ಏನೇ ಇದ್ರು ಆ ರಾಹುಲ್ ಮೇಲೆ ಮಾತ್ರ. ಅವ್ನ್ ಯಾಕೋ ನನ್ ಟಚ್ ಮಾಡ್ಬೇಕು? ನಿನ್ ಮುಖ ನೋಡ್ಬಿಟ್ಟಿದೀನಿ. ನಿನಗಿದೆ ಲಾಸ್ಟ್ ವಾರ್ನಿಂಗ್. ಇನ್ನು ಸಲ ನನಗೆ ಕಾಲ್ ಮಾಡೋದಾಗ್ಲಿ, ಮೆಸೇಜ್ ಮಾಡೋದಾಗ್ಲಿ ಮಾಡಿ ನನ್ನ ಕಣ್ ಮುಂದೆ ಬಂದು ಕಾಣಿಸ್ಕೊಂಡ್ರೆ ನಿನ್ನ ಅಲ್ಲೇ ಕತ್ತರಿಸಿ ಹಾಕ್ಬಿಡ್ತೀನಿ. ಇಡ ಫೋನು. ನೋಡ್ದ ಮಗ, ನನ್ ಮೇಲೆ ಎಷ್ಟು ಕೋಪ ಇದೆ ಅಂತ. ಫ್ರೆಂಡ್ಶಿಪ್ ಅಂದ್ರೆ ನಂದ್ಕೋಣ. ನಿನಗೋಸ್ಕರ, ನಿನ್ ತಂಗಿಗೋಸ್ಕರ ನಾನ್ ಸಾಯೋದಕ್ಕೆ ರೆಡಿ ಇದೀನಿ ಮಗ. ಲವ್ ಪೃಥ್ವಿ, ಅದ್ಯಾವ ನಂಬಿಕೆ ಮೇಲೆ ಪ್ರೀತಿ ಹತ್ರ ತನ್ನ ಫೇಕ್ ಲವ್ ನ ಟ್ರೂ ಲವ್ ಅಂತ ಪ್ರೂವ್ ಮಾಡಿದ್ದಾನೋ? ಅವನು 100% ಫೇಕ್ ಲವ್ ಅಂತ ಪ್ರೂವ್ ಮಾಡಿ ಅವನ್ಗೆ ನರ್ಕ ದಾರಿ ತೋರ್ಸೋಣ. ಇವಾಗ್ಲೇ ಅವನಿಗೆ ಕಾಲ್ ಮಾಡಿ ನಾಳೆ ಗ್ರೌಂಡ್ ಹತ್ರ ಬರ ಕೇಳ. ಪ್ರೀತಿ, ಇದರಲ್ಲಿಂದ ಏನು ತಪ್ಪಿಲ್ಲ. ಎಲ್ಲ ಪ್ರೇಮದ ಕಿತಾಪತಿ ಅಂತ ರಾಹುಲ್ ಇಂದ ಗೊತ್ತಾಯ್ತು. ಅವ್ನ್ ಮತ್ತೆ ನಿನ್ ಮುಂದೆ ಹೀರೋ ಆಗಿ ಏನ್ ಪ್ಲಾನ್ ಮಾಡಿದ್ದಾನೆ ಗೊತ್ತಾ? ಏನ್ ಮಾಡಿದ್ದಾನೆ? ಒಳ್ಳೆ ಟೈಮಲ್ಲಿ ರಾಹುಲ್ ಬೇರೆ. ಲಾಸ್ಟ್ ಟೈಮ್ ತರಾನೇ ಈ ಸಲನು ಸಿಂಪಲ್ ಆಗಿ ಪ್ಲಾನ್ ಮಾಡಿದ್ದಾನೆ. ಇವಾಗ ಒಂದಷ್ಟು ಜನ ರೌಡಿಗಳು ಬಂದು ನಮ್ಮಿಬ್ಬರ ಮೇಲೆ ಅಟ್ಯಾಕ್ ಮಾಡ್ತಾರೆ. ರಾಹುಲ್ ದುಡ್ಡು ಕಡಿಮೆ ಕೊಟ್ಟ ಅಂತ ಇಷ್ಟು ಜೋರ ಹೊಡೆಯೋದು? ಒಬ್ಬೊಬ್ಬರನ್ನು ಸಾಯಿಸ್ಬಿಡ್ತೀನಿ. ಹೊಡೆದ್ಬಿಟ್ಟಪ್ಪೋ. ನಾವು ಬುಕ್ ಮಾಡಿರೋ ರೌಡಿಗಳು ಬರಲ್ಲ ಅಂತ ಹೇಳಕ್ಕೆ ನೀನ್ ಕಾಲ್ ಮಾಡಿದ್ರೆ ನೀ ಕಾಲೇಜ್ ಬುಕ್ ಮಾಡಿಲ್ಲ.
ಕಂಟ್ರಿನ ಶೇಕ್ ಮಾಡ್ಬೇಕು ಅನ್ಕೊಂಡಿರೋ ನನ್ನ ಕಳ್ಳಂತರ ಬಂದ್ ಹೊಡೆದು ನನ್ನ ಲೈಫ್ನೇ ಕಗ್ಗತ್ಲು ಮಾಡ್ಬಿಟ್ಟು. ಅದೇ ಕಗ್ಗತ್ಲಲ್ಲಿ ಅವಳ ಅಂದ ಜೊತೆ ಆಟ ಆಡ್ತೀನಿ. ಅವನ್ನ ಇವನ್ನ ಅಟ್ ಟೈಮ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಬ್ಲಿಕ್ಗೆ ಬೆಚ್ಚಿ ಬೀಳೋ ತರ ಕೊಚ್ಚಾಕ್ತೀನಿ. ಎತ್ತಾಕೊಂಡು ಬಂದ್ರೆ ಅವ್ರನ್ನ ಸರಿ ಬಾಸ್. ಈಗ ಜೋಶ್ ಅಲ್ಲಿ ಹೋಗ್ ಬರ್ತಾ ಖಾಲಿ ಕೈ ಅಲ್ಲಾಡ್ಸ್ಕೊಂಡ್ ಬಂದ್ರು ನಿಮ್ಮೆಲ್ರು ಮನೆಯಲ್ಲೂ ಅಡ್ಗೆಗ್ ಬಳಸೋ ಗ್ಯಾಸ್ನ ನಿಮ್ಮ ಅತಿಥಿ ಊಟಕ್ಕೆ ಬಳಸ್ಬೇಕಾಗತ್ತೆ. ಫಸ್ಟ್ ನಿನ್ನ ಸಾಯಿಸ್ಬೇಕು, ಅವಾಗೆಲ್ಲ ಸರಿ ಹೋಗುತ್ತೆ. ನನ್ ತಂಗಿ ದೃಷ್ಟಿಲಿ ಹೀರೋ ತರ ಇದ್ದವನ ಝೀರೋ ಮಾಡ್ಬಿಟ್ಟು ಎಲ್ಲ ಲೋಫರ್. ನೀನ್ ಕೊಟ್ಟಿರೋ ಥರ್ಡ್ ಕ್ಲಾಸ್ ಐಡಿಯಾದಿಂದ ದೂರ ದೂರ ಇರ್ಬೇಕಾಗಿರೋರು ಫೆವಿಕಾಲ್ ತರ ಅಂಟ್ಕೊಳಂಗ್ ಮಾಡ್ಬಿಟ್ಟಿದ್ಯಾ ಅನ್ನ. ಇವಾಗ ನನ್ನೇ ಸಾಯಿಸ್ಬಿಡ್ತಾ ಇದ್ದಲ್ಲ, ಅವರಿಬ್ರು ಡಿಪ್ಲೋ ಬಗ್ಗೆ ನಿನ್ಗೇನೋ ಗೊತ್ತು. ನಾನ್ ಲೈವ್ ಆಗಿ ದೌಡಿರೋದಕ್ಕೆ ಹೇಳ್ತಾ ಇರೋದು ಅರ್ಥ ಮಾಡ್ಕೋ. ಹುಚ್ಚಿನ ತರ ಆಡಿ ನಿನ್ ತಂಗಿ ಜೀವನ ನೀನೇ ಹಾಳು ಮಾಡಕ್ ಹೋಗ್ಬೇಡ. ಅವ್ರಿಬ್ರನ್ನೇನಾದ್ರೂ ನಾವು ದೂರ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಾವೇ ಅವರಿಬ್ರನ್ನ ಇನ್ನೂ ಹತ್ರ ಮಾಡ್ದಂಗಾಗುತ್ತೆ. ಅದಕ್ಕೆ ನಾವೇ ಹತ್ರ ಸೇರಿಸಿ ಟೈಮ್ ನೋಡಿ ದೂರ ಮಾಡಿದ್ವಿ ಅನ್ಕೋ. ಇದನ್ನ ನಂಬೋದಾ? ಹಾ, ಹಲೋ ಪ್ರೇಮ್ ಹೇಳು. ನಾನು ಹಳೆದೇನೆಲ್ಲ ಮರ್ತಿದ್ದೀನಿ. ಹೌದಾ? ನೀನು ಮರ್ತಿಬಿಡು. ಓಕೆ, ಈ ಸಲ ಸೆಮಿಸ್ಟರ್ ಹಾಲಿಡೇಸ್ನ ನಮ್ಮ ಮನೇಲೆ ಕಲ್ಯಾಣ ಅಂತ ಡಿಸೈಡ್ ಮಾಡಿದ್ದೀನಿ.
ನೀನು ಬರ್ತಿದ್ಯಾ ಅಷ್ಟೇ. ಅಯ್ಯೋ ಏನು ನೀನು, ನಾನು ಬರಲ್ಲ ಬರಲ್ಲ ಅಂದ್ರೂ ಅಂದ್ರೂ ಪ್ರೀತಿ ಅವ್ರು ಕಾಲ್ ಮಾಡಿ ನೀನು ಬರಬೇಕು ಬರಲೇಬೇಕು ಅಂತ ಆರ್ಡರ್ ಮಾಡಿದ್ದಕ್ಕೆ ಅವ್ರಿಗೆ ಯಾಕೆ ಹರ್ಟ್ ಮಾಡೋದಂತ ಅವ್ರ ಜೊತೆಲೇ ಹೋಗ್ತಾ ಇದ್ದೀನಿ ಕಣೋ. ಹೌದಾ? ಹಾಂ ಸರಿ ನಾನು ಬರ್ತೀನಿ. ಹೌದಾ? ಓಕೆ. ಯೆಸ್ ಅಂಕಲ್. ಹಾ ಡ್ಯಾಡ್, ನಾನು ಫ್ಯಾಕ್ಟ್ರಿ ಕೆಲಸಕ್ಕೆ ಹೊರಗಡೆ ಹೋದಾಗ ಪ್ರೀತಿ ಜೊತೆ ಇದ್ದು ಎಲ್ಲ ನೋಡ್ಕೊಳ್ತಿದ್ದು ಜೂನೇ. ಪ್ರೀತಿನೂ ನಿನ್ನ ಬಗ್ಗೆ ಆಗಾಗ ಹೇಳ್ತಿರ್ತಾಳೆ. ಕಾಫಿ ಕುಡಿತಾ ಇರಿ, ನಾನು ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಿ. ನನ್ನ ಫ್ರೆಂಡು ಪ್ರೇಮ್. ಹಾಯ್ ಆಂಟಿ. ಓ ಯೂನೇನ ಪ್ರೇಮು? ಪ್ರೇಮ್ ನನ್ ಮಗಳಿಗಂತೂ ಯಾವಾಗ್ಲೂ ನಿಂದೇ ಧ್ಯಾನ. ಮುಂದೆ ಅವನ ಬಗ್ಗೆ ಮಾತಾಡಲ್ಲ ಬಿಡಮ್ಮ. ಓಕೆ, ಬೇಗ ಫ್ರೆಶ್ ಆಗಿ ಬನ್ನಿ, ಎಲ್ಲರ ಜೊತೆಲಿ ಕೂತು ಊಟ ಮಾಡೋಣ. ಶೋರ್ ಆಂಟಿ. ಬಾಚಿನ ಅಮ್ಮ, ಅಡುಗೆ ನಾನೇ ಮಾಡ್ತೀನಿ ಇವತ್ತು. ಯಾವಾಗ ಕಲ್ತಿ ಅಮ್ಮ ಇಷ್ಟು ಒಳ್ಳೆ ಅಡುಗೆ? ನೀವು ನೀನೇನಾದ್ರೂ ಹೆಲ್ಪ್ ಮಾಡ್ತೀಯಾ? ಎಲ್ಲ ಒಳ್ಳೆ ಮಾಡಿದ್ದು. ಇದಕ್ಕೆ ನಾನು ಒಪ್ಪಲ್ಲ ರೀ. ನೋಡ್ರಿ ಈ ಸಲ CM ನಮ್ಮ ಉಪೇಂದ್ರ ಆಗ್ಬೇಕ್ರಿ. ಏನ ಇಲ್ಲ ರೀ, ನಾನು ಇದನ್ನ ಖಂಡಿಸ್ತೀನಿ, ಉಗ್ರವಾದ ಹೋರಾಟ ಮಾಡ್ತೇನೆ. ನೆಟ್ಟಗ್ ನನ್ ಜೊತೆ ಸಂಸಾರ ಮಾಡಿದ್ರೆ ಇಂಡಿಯಾಗೆ ಒಂದು ಕ್ರಿಕೆಟ್ ಟೀಮ್ನೇ ಕಟ್ಕೊಡ್ಬೋದಾಗಿತ್ತು. ಇವಳ ಮೈಂಡ್ ವಯಸ್ಸು ನನಗೆ ಅರ್ಥ ಆಗೋಯ್ತು. ಇಂಡಿಯಾನಲ್ಲಿ ಈಗಾಗಲೇ 130 CR ಪಾಪ್ಯುಲೇಷನ್ ದಾಟ್ಬಿಟ್ಟಿದೆ. ಇವನು ನೋಡ್ರಿ. ಅಯ್ಯೋ ಚಿಕ್ಕಪ್ಪ, ಬರೀ ರಾಜಕೀಯದ ಬಗ್ಗೆ ಮಾತು. ನೀವ್ ರಾಜಕೀಯಕ್ಕೆ ಹೋಗಲ್ಲ, ಹೋಗ್ತೀನಿ ಅಂದ್ರು ಅಪ್ಪ ನಿಮ್ಮನ್ ಬಿಡಲ್ಲ. ಫಸ್ಟ್ ಊಟ ಮಾಡಿ. ಇದೆಲ್ಲ ನಾನೇ ಮಾಡಿದ್ದು. ಫಸ್ಟ್ ಆ ಫಿಶ್ ಫ್ರೈ ತಿನ್ನು, ಆಮೇಲೆ ಈ ತವ ಪ್ರಾನ್ಸ್ ಟ್ರೈ ಮಾಡು. ಹಾಗೆ ತಿಂತ ತಿಂತ ಮಧ್ಯ ಮಧ್ಯ ಜ್ಯೂಸ್ ಕುಡಿತಾರು, ರೊಮ್ಯಾಂಟಿಕ್ ಅಕ್ಕಿ ಕೊಡುತ್ತೆ. ಹೆಣ್ಮಕ್ಳಿಗೆ ತಮಗಿಷ್ಟವಾದವ್ರು ಮನೆಗೆ ಬಂದ್ರೆ ತಮ್ಮ ಪ್ರೀತಿನೆಲ್ಲ ಅಡುಗೆಯಲ್ಲಿ ತೋರಿಸ್ಬಿಡ್ತಾರೆ. ನೀನು ಊಟ ಮಾಡು. ಯಾಕೆ ಇಲ್ಲೊಬ್ರೆ ಬಂದು ಸೈಲೆಂಟ್ ಆಗಿ ಕೂತಿದ್ದೀರಾ? ಯಾರ ಜೊತೆನೂ ಮಾತಾಡೋದೇ ಬೇಡ ಅಂತ ನಿಮ್ ಲೈಫ್ ಸ್ವೀಟ್ ಮೆಮರೀಸ್ನ ಸವಿತಾ ಇದ್ದೀರಾ? ಇಲ್ಲಪ್ಪ, ನನಗೂ ಎಲ್ಲರ ಜೊತೆನೂ ಮಾತಾಡಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ನಾನು ಕಣ್ಮುಚ್ಚದ ಮೇಲೆ ನನ್ನ ಫೋಟೋ ಮುಂದೆ ನಿಂತು ಎರಡನೇ ಕಣ್ಣೀರ್ ಹಾಕೋ ಬದಲು ನಾನು ಬದುಕಿರುವಾಗ್ಲೇ ನನ್ನ ಭಾವನೆಗಳ ಜೊತೆ ಎರಡು ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಜ್ಜಿ ನೀವ್ ಹೆಂಗ್ ಗೊತ್ತಾ, ಲೈಫ್ ಎಲ್ಲ ಕಷ್ಟಪಟ್ಟು ನಮ್ಗೊಂದು ಬ್ಯೂಟಿಫುಲ್ ಲೈಫ್ ನ ಕಟ್ಕೊಡ್ತೀರ, ಅದ್ರ ಜೊತೆ ಒಳ್ಳೆ ಸಂಸ್ಕೃತಿನೂ ಕಲ್ಸ್ಕೊಡ್ತೀರಾ. ನಮ್ ಕನಸುಗಳಿಗೆಲ್ಲ ನೀವೇ ಎಣ್ಣೆ ಆಗಿ ನಿಲ್ತೀರ. ಈ ಪ್ರಪಂಚ ನಮ್ ಕಣ್ಣು ಕಾಣಿಸೋವರೆಗೂ ನೋಡ್ತಾ ನಾವ್ ಆನಂದಿಸ್ತಾ ಇದ್ರೆ ನಮ್ಮ ಆನಂದ ನೋಡ್ತಾ ನೀವು ಅಲ್ಲೇ ಉಳ್ಬಿಡ್ತೀರಾ. ನಿಮ್ಮನ್ನ ಸಂತೋಷ ಪಡಿಸಕ್ಕೆ ನಾವು ಏನ್ ಮಾಡಿದ್ರು ಕಡಿಮೆನೆ. ಅಜ್ಜಿ ಅಜ್ಜಿ ನಿಮ್ಗೊಂದು ಸ್ಮಾಲ್ ಸರ್ಪ್ರೈಸ್ ಇದೆ, ಒಂದ್ ನಿಮಿಷ ಕಣ್ ಮುಚ್ಕೊಳ್ಳಿ. ಯಾಕಪ್ಪ? ಪ್ಲೀಸ್ ಅಜ್ಜಿ ಬನ್ನಿ ಹೋಗೋಣ. ನಡೀರಿ. ದೊಡ್ಡೋರು ಹಾಕಿದ ಒಂದು
ಅಂದು ಕಟ್ಟಿ ಸಸಿ, ಇಂದು ಮರುವಾಗಿ ನೀಡಿದೆ ನೋಡು ತುಂಬಾ ಖುಷಿ. ಈಗ ಚಿಕ್ಕೋರು ಬಾಳುವ ಗುಬ್ಬಿಗೂಡು, ಆ ದೊಡ್ಡೋರು ಕಟ್ಟಿದ ಮುದ್ದು ಗೂಡು. ನಗು ನಿತ್ಯೋತ್ಸವ, ಸಡಗರ ಚಂದೋತ್ಸವ, ಸಿಹಿ ಸತ್ಯೋತ್ಸವ, ಒಲುಮಯ ರಂಗೋತ್ಸವ, ಇಲ್ಲಿ ನಂಬಿಕೆಯೊಂದೇನೆ ಆಧಾರ. ಈಗ ಚಿಕ್ಕೋರು ಬಾಳುವ ಗುಬ್ಬಿ ಕೂಡು, ಆಹ ದೊಡ್ಡೋರು ಕಟ್ಟಿದ ಮುದ್ದು ಕೂಡು. ನಾವೆಲ್ಲ ಒಂದೆನ್ನುವಂತೆ ಜೀವಕ್ಕೆ ಜೀವನ ನೀಡು ಪ್ರೀತಿ ಹಾಡು ನಮದು. ಮಮತೆ ಮಳೆ ರಾಳವಾಗಿದೆ ಬೇರೆ ಏತಕೆ, ಸಹನೆ ಸುದೆ ಸಂಪೂರ್ಣವಾಗಿದೆ ವಂಶವಾಗೆ. ಸಹಕಾರ ಬೇಕು ಸಹವಾಸ ಬೇಕು ಎಂಬ ಆಶಯ ನೀಡುವ ಆಲಯ. ಸ್ನೇಹನೆ ಬಾಳಲ್ಲಿ ಮುಖ್ಯ ಅನ್ನುವ ಬಾಳಿನ ನೀತಿ ಧಾರೆ ಎರೆದ ಮನೆಯು. ಪ್ರೀತಿಸಿ ಬಾಳೋದೇ ಚಂದ, ಲೋಕನ ಪ್ರೀತಿಸುವಂತ ಸೂತಿ ಸುರಿದ ಗುಡಿ. ನಿಜವಾ ನೋಡಿ ನಿಜಾನೆ ದೇವರು ಪ್ರಾಣ ಹೋದರು. ಅರುಣೇ ಕಲಿ ಕೃಪಾಳುವಾಗು ಏನೇ ಆದರು, ಉಪಕಾರಿಯಾಗು ಸಹಕಾರಿಯಾಗು ಎಂಬ ಪಾಠ ಹೇಳಿದ ಶಾಲೆಗೆ. ಯು ಬ್ಲಡಿ ಫುಲ್ ಇಡಿಯಟ್ ಲೋಫರ್, ಪ್ರೀತಿ ಪ್ರೇಮ ಈ ಜನ್ಮದಲ್ಲಿ ಅಲ್ಲ ಏಳು ಜನ್ಮಕ್ಕೆ ಹತ್ರ ಆಗೋ ತರ ಐಡಿಯಾ ಕೊಟ್ಬಿಟ್ಟಿದ್ಯಲ್ಲೋ. ಕೂಲ್ ಪೃಥ್ವಿ ಕೂಲ್, ಅವರಿಬ್ರು ಪ್ರೀತಿನ ಪ್ಯಾರಚೂಟ್ ತರ ಮೇಲೆರಿಸ್ತಿರೋದು ನಿಜಾನೇ. ಆದ್ರೆ ಮುಂದೊಂದ್ ದಿನ ಅವ್ರ ಪ್ರೀತಿ ಮೇಲಿಂದ ಕೆಳಗ್ ಬಿದ್ದು ಗ್ಲಾಸ್ ತರ ಪೀಸ್ ಪೀಸ್ ಆಗೋದ್ನ. ಹುಚ್ಚೋ ಬಾಯ್ನ, ನೀನ್ ಪೀಸ್ ಪೀಸ್ ಮಾಡ್ತೀಯೋ ಅದ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವನು ಈ ಮನೆಯಿಂದ ಹೊರಗಡೆ ಹೋಗೋದ್ರೊಳಗಡೆ ನನ್ನ ತಂಗಿ ಲೈಫಿಂದ ಲೈಫ್ ಲಾಂಗ್ ದೂರ ಹೋಗ್ಬೇಕು, ಅರ್ಥ ಆಯ್ತಾ? ಪ್ರೀತಿಯವರೇ, ಇಷ್ಟೊತ್ತು ಎಂತ ಎಂಟರ್ಟೈನ್ಮೆಂಟ್ ಮಿಸ್ ಮಾಡ್ಕೊಂಡ್ರೆ ಗೊತ್ತಾ ನೀವು? ಹೌದಾ ನಮ್ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ತುಂಬಾ ದಿನ ಹೋಗಿತ್ತು. ನಾವೆಲ್ಲ ಹಿಕ್ಕೂತು ಎಂಜಾಯ್ ಮಾಡಿ. ಪ್ರತಿ ವರ್ಷ ದೀಪಾವಳಿ ದಿನ ನಾವೆಲ್ಲ ಸೇರಿ ನಾಟಕ ಮಾಡಿ ಸಂತೋಷ ಪಡ್ತಿದ್ವಿ. ಮುಂದಿನ ವಾರನೇ ದೀಪಾವಳಿ. ಪ್ರಕಾಶ, ಯಾರಾದ್ರೂ ಒಳ್ಳೆ ಮಾಸ್ಟರ್ನ ಕರೆಸಿ ಒಂದ್ ನಾಟಕ ಮಾಡಿಸೋ. ಮಾಸ್ಟರ್? ನಾನು ಕರೆಸ್ತೀನಿ ನಿಮಗೆಲ್ಲ. ಓಕೆನಾ? ಜಾಕ್ರಿ, ಯಾಕೆ ಎಂತಿವಿದ್ಯೆ ಮಧ್ಯದಲ್ಲಿ ನಂದು ಇರ್ಲಿ ಅಂತ ಗಂಟೆ ಅಲ್ಲಾಡಿಸ್ತೀರಾ? ಹೌದು, ಗಂಟೆ ಶಬ್ದ ಸ್ವಲ್ಪ ಜಾಸ್ತಿನೇ ಆಯ್ತು. ಪ್ರೇಮ್ ಅಂಕಲ್, ನೀನೇ ಯಾರಾದ್ರೂ ಒಬ್ರು ಒಳ್ಳೆ ಮಾಸ್ಟರ್ ನೋಡಿ ಕರ್ಸ್ಬಿಡಿ. ನಿನ್ ಮೈಂಡ್ ಮಾಸ್ಟರ್ನ ಕರ್ಸೋಷ್ಟು ಮೆಚೂರ್ ಆಗಿಲ್ಲ, ನೀ ಸ್ವಲ್ಪ ಸುಮ್ನಿರು. ಪ್ರೇಮ್ ಅಜ್ಜಿ, ನೀನೇ ಯಾರನ್ನಾದ್ರೂ ಕರ್ಸಪ್ಪ. ಓಕೆ ಅಜ್ಜಿ, ಕತ್ತಿ ತರ ಇರೋ ಮಾಸ್ಟರ್ನ ನಾನ್ ಕರ್ಸ್ತೀನಿ. ತರಕಾರಿ ಕಟ್ ಮಾಡಕ ಇವನ್ ಕರ್ಸೋರೆಲ್ಲ ಅದಕ್ಕೆ ಕರೆಕ್ಟ್.
ಪ್ರೀತಿ ಅವರೇ, ಮಾಸ್ಟರ್ ಬರೋಷ್ಟ್ರಲ್ಲಿ ಎಲ್ಲ ರೆಡಿ ಇರಬೇಕು. ಎಲ್ಲ ರೆಡಿ ಇದಾರಾ? ಅವ್ರ ಬಂದ್ಮೇಲೆ ಮತ್ತೆ ಲೇಟ್ ಆದ್ರೆ ಏನ್ ಮಾಡೋದು? ಹಾ, ಅವ್ರ ಮೊದಲೇ ಕೋಪ ಜಾಸ್ತಿ. ಕೈಕಾಲ್ ಜಿಪ್ಸನ್ ಮಾಸ್ಟರ್, ಹೇ ಏನು ಹಾಗೆ ನೋಡ್ತಾ ಇದ್ದೀರಾ? ನಾನೇ ಅವನು, ಅವನೇ ಇದು. ಮಾಸ್ಟರ್, ಈ ಚೇಂಜಸ್ಗೆ ಯಾರು ಕಾರಣ? ಅದೊಂದು ದೊಡ್ಡ ಕತೆ. ಇಲ್ಲಿನ ಕತೆ ಏನು ಹೇಳಿ? ಯಾರು ಇವನು ಜೊತೆ? ನಮ್ಮ ಮನೆಗೆ ಮಂಗಳಮುಖಿ ಎಂಟ್ರಿ ಕೊಟ್ರೆ ನನ್ನ ಜಾತಕದಲ್ಲಿ ಗಜಕೇಸರಿ ಯೋಗ ಶುರು ಆಗುತ್ತೆ ಅಂತ ಇದೆ. ಅಂದ್ರೆ ನಾನು ಎಂಎಲ್ಎ ಆದಾಗ ಜೊತೆಯಾಗಿ ಕೈ ಹಿಡಿದು ನಡೆಯೋಡೆ ನನಗಾಸೆ, ಉಸಿರಾಗಿ ಕಡೆ ತನಕ ನಾ ಕಾಯುವ ಆಸೆ. ಎಲ್ರು ಬನ್ನಿ ಬನ್ನಿ, ಬೇಗ ಬನ್ನಿ, ಮಾಸ್ಟರ್ ಬಂದಾಯ್ತು. ಕಮಾನ್ ಕಮಾನ್. ನಮಸ್ತೆ ನಮಸ್ತೆ ನಮಸ್ತೆ. ಹಲೋ, ಓ ಯಾರು ಇವರು? ರ್ಯಾಂಬೋ ಇದ್ದಂಗವ್ರೆ, ಸಿಲ್ವರ್ ಸ್ಟ್ಯಾಲಿಯನ್. ಓಕೆ ಗಾಯ್ಸ್, ಈಗ ನಿಮಗೆಲ್ಲ ಯಾವ ತರ ರಸ ಗೊತ್ತು ಅಂತ ನಾನು ಚೆಕ್ ಮಾಡ್ತೀನಿ. ಕಮಾನ್ ಶೋಮಿಯಾ. ಹಾ ಮಾಸ್ಟ್ರೆ, ನನಗೆ ಟೊಮೆಟೊ ರಸ ಗೊತ್ತು. ಓ ಟೊಮೆಟೊ ರಸ, ರೆಡ್ಡಿಶ್. ನಿಮಗೆ? ನನಗೆ ಬೆಂಡೆಕಾಯಿನ ಚೆನ್ನಾಗಿ ಜಜ್ಜಿ ಬೆಂಡೆಕಾಯಿ ರಸ ಮಾಡೋದು ಗೊತ್ತು. ಓ, ಬೆಂಡೆಕಾಯಿನೂ ರಸ ಮಾಡ್ತಾರ? ನಾನು ಬರೀ ತೊಂಡೆಕಾಯಿನ ಮಾಡ್ತಾರೆ ಅನ್ಕೊಂಡೆ. ಬಾಡಿಲಿರೋ ರಸ ಎಲ್ಲ ಹಿಂಗೋಗಿದೆ. ಈ ಅಜ್ಜಿಗೆ ಇನ್ಯಾವ ರಸ ಗೊತ್ತು? ನಂಗೂ ಒಂದು ರಸ ಗೊತ್ತು. ಯಾವುದು? ಮೆಣಸಿನ ರಸ. ತುಂಬಾ ಚೆನ್ನಾಗಿ ಮಾಡ್ತೀನಿ. ಓ, ನನಗೆ ಮೆಣಸಿನ ರಸ ಇಷ್ಟ ಇಲ್ಲ, ಮೆಣಸಿನಕಾಯಿ ರಸ ಮಾತ್ರ ಇಷ್ಟ. ನಾನ್ಸೆನ್ಸ್. ವಾಟ್ ಇಸ್ ದಿಸ್ ಪ್ರೇಮ್? ಎಲ್ಲ ಬರೀ ಅಡಿಗೆ ರಸಗಳು ಗೊತ್ತಿರೋ ಇವ್ರಿಗೆ ನನ್ನನ್ನು ಅವರ ರಸಗಳನ್ನು ಯಾವ ಮೂಲೆಯಿಂದ ತೋರಿಸ್ಲಿ? ಐ ಆಮ್ ಸಾರಿ, ಐ ಆಮ್ ಗೋಯಿಂಗ್. ರೋಬ ಏನು ಅಲ್ಲಾಡ್ತಾ ಇಲ್ಲ. ಮಾಸ್ಟರ್ ಮಾಸ್ಟರ್ ಮಾಸ್ಟರ್, ಕೈ ಕೊಟ್ಟು ಹೋಗ್ಬಿಡಿ. ನಿಮ್ಮ ಬಗ್ಗೆ ತುಂಬಾ ಬಿಲ್ಡ್ ಅಪ್ ಕೊಟ್ಟಿದ್ದೀನಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ. ಬೇಕಾದ್ರೆ ಆಚೆ ಕಳಿಸಿ, ಹೋಮ್ಬಾರ್ಡ್ ಮಾಸ್ಟರ್ನ ನಾನು ತರಿಸ್ತೀನಿ. ಇರುವೆ ನಾನು, ಇಲ್ಲೇ ಇರುವೆ. ಇಲ್ಲೇ ಇದ್ದು ನನಗೆ ಬೇಕಾದ ರಸಗಳನ್ನು ತೆಗೆದುಕೊಂಡೇ ಹೋಗುವೆ. ನಿನ್ ತಂದೆ ತಾಯಿ ನಿನಗೆ ಹೆಜ್ಜೆ ಇಡ್ಸೋಕೆ ಅದೆಷ್ಟು ಒದ್ದಾಡಿದ್ರು ಗೊತ್ತಿಲ್ಲ. ನಿನ್ ಜೊತೆ ನಾನು ಏಳು ಹೆಜ್ಜೆ ಇಡೋಕೆ ಅದಕ್ಕಿಂತಲೂ ಹೆಚ್ಚಾಗಿ ಒದ್ದಾಡ್ತಾ ಇದ್ದೀನಿ. ನಿನ್ ಜನನ ಅವ್ರಿಗೆ ಅದ್ಭುತ ಆದ್ರೆ ನಿನ್ ಪರಿಚಯ ನನಗೆ ಅದೃಷ್ಟ ಕಣ. ಲೈಫಲ್ಲಿ ಫಸ್ಟ್ ಟೈಮ್ ಮನ್ಸ್ ಬಿಚ್ ಮಾತಾಡ್ತಾ ಇದ್ದೀನಿ. ನಾನು ಇಷ್ಟಪಡೋ ಮೊದಲನೇ ಹಾಗೂ ಕೊನೆ ಹುಡುಗ ನೀನೇ ಕಣ. ಅರ್ಥ ಆಯ್ತಾ? ನಿನ್ನ ನೋಡಿದ್ರೆ ನಿದ್ದೆ ಬರೋದು, ಈಗ ನಿನ್ನ ನೋಡಿದೆ ನಿದ್ದೆ ಬರ್ತಾ ಇಲ್ಲ. ಇವಂದೊಳ್ಳೆ ಕಾಟ. ಏಯ್, ಇಷ್ಟೊತ್ತಲ್ಲಿ ನೀನ್ ಯಾಕೆ ಇಲ್ಲಿಗೆ ಬಂದೆ? ಅಣ್ಣ, ಅದು ಮಾಸ್ಟರ್ ಕಿರ್ಚ್ಕೊಂಡಂಗಾಯ್ತು. ಸೊ ನಿನ್ ಭೂಕಂಪ ಆದ್ರೂ ಹೆಚ್ಚಾಗಲ್ಲ, ಇನ್ನು ಇವನ್ ಕಿರ್ಚ್ಬಿಟ್ರೆ ಹೆಚ್ಚಾಗ್ಬಿಡ್ತಾ? ಹೋಗೋಗ್ ಮಲ್ಕೋಗ್. ಆಯ್ತು. ಅವರೇ, ಒಂದ್ ನಿಮಿಷ ಕಾಫಿ ತಂದ್ಬಿಡ್ತೀನಿ. ಬಂದೆ ಬಂದೆ. ಯೋಗಿ, ನನ್ ಮನ್ಸಲ್ಲಿರೋ ವಿಷಯನ ಹೇಗ್ ಅರ್ಥ ಮಾಡಿಸೋದು? ಪೃಥ್ವಿ ಜೊತೆ ನನ್ ಫ್ರೆಂಡ್ಶಿಪ್ ಚೆನ್ನಾಗಿದ್ರೆ ಸಾಕು. ಇಷ್ಟಕ್ಕೂ ಯೋಗಿ ಅರ್ಥ ಆಗಿದೆಯೋ ಇಲ್ವೋ? ಹೇ,
ಕಾಫಿಡೆಯಲ್ಲಿ ತಲೆ ಮಾಂಸನ. ಒಂದು ಡಜನ್ ತೊಗರಿ ಬೆಳೆ ವಾಟಿ ಬಿಸ್ತದೆ ಬೆಲೆ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ರ, ಬಾಸ್ ಇಷ್ಟಪಟ್ಟಿರೋ ಹುಡುಗಿ ಸಿಕ್ಕಾಯ್ತು. ಇನ್ನು ಕೆಲವೇ ಗಂಟೆಯಲ್ಲಿ ಅವಳನ್ನ ಬಾಸ್ ಮುಂದೆ ನಿಲ್ಲಿಸ್ತಾ ಇದೀವಿ. ಹೇಳು ಹೇಳು, ಅವಳು ಸಿಕ್ಕಾಯ್ತು ಅಂತ ಹೇಳು. ಸಿಕ್ಕಾಯ್ತು ಬಾಸ್, ಈಗ ಅವರು ನಮ್ಮ ಅಂಡರಲ್ಲೇ ಇದ್ದಾರೆ ಬಾಸ್. ಬಾಸ್, ನೀವು ಇಲ್ಲಿವರೆಗೆ ಅವ್ರ ಮೇಲೆ ಬರೀ ಪ್ರಾಣ ಮಾತ್ರ ಇಟ್ಕೊಂಡಿದ್ದೀರಾ, ಆದ್ರೆ ಅವರು ನಿಮ್ಮ ಮೇಲೆ ಪಂಚ ಪ್ರಾಣ ಇಟ್ಕೊಂಡವ್ರೆ ಬಾಸ್. ಬಂದ್ರೋ ಬಂದ್ರೋ, ಬೇಗ ಕರ್ಕೊಂಡ್ ಬಂದ್ರೋ. ಓಕೆ ಬಾಸ್. ಬಾಸ್, ಆದ್ರೆ ಅವ್ರೊಂದ್ ಕಂಡೀಷನ್ ಹಾಕಿದ್ದಾರೆ ಬಾಸ್. ಕಂಡೀಷನ್ ಏನು ಅದು ಬಾಸ್? ಮಿನಿಮಮ್ 10 meters ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಂತೆ ಬಾಸ್. ಅವ್ರು ನಿಮ್ಮನ್ನ ನೋಡ್ಬೇಕು ಅನ್ನೋವರೆಗೂ ನೀವು ಅವ್ರ ಮುಖ ಕೂಡ ನೋಡ್ಬಾರ್ದಂತೆ ಬಾಸ್. ಇನ್ನೇನ್ ನೋಡ್ಬೇಕಂತ? ಅವ್ರು ಕೇಳಿದ್ದೆಲ್ಲ ಕೂಡಿಸ್ಬೇಕಂತೆ ಬಾಸ್. ಓಕೆ ಓಕೆ. ಲಾಸ್ಟ್ ಕಂಡೀಷನ್ ಬಾಸ್, ನಾವು ಕೇಳಿದ್ದನ್ನು ಇಲ್ಲ ಅಂತ ಕೊಡಿಸ್ಬೇಕಂತೆ ಬಾಸ್. ಹೌದಾ? ಹೌದು ಬಾಸ್. ಈ ಪ್ರೋಸೆಸ್ ಕಂಪ್ಲೀಟ್ ಆದ್ರೆ ನೀವು ಡೇ ಅಂಡ್ ನೈಟ್ ಲವ್ ಮಾಡ್ಕೋಬಹುದಂತೆ ಬಾಸ್. ಆದಷ್ಟು ಬೇಗ ಕರ್ಕೊಂಬನ್ರು. ಆಯ್ತು ಬಾಸ್. ಅವಳನ್ನ ಮಾತ್ರ ಟಚ್ ಮಾಡಬಾರ್ದು ಅಷ್ಟೇ. ಓಕೆ ಬಾಸ್. ಲವ್ ಸುರಿ, ಅವನು ಅವಳ ಪಕ್ಕದಲ್ಲಿ ಇರೋವರೆಗೂ ಅವಳನ್ನ ಟಚ್ ಮಾಡಕ್ ಆಗತ್ತೇನೋ? ಏನೋ ಮಾತಾಡ್ತಾ ಇದೀಯಾ? ಏಯ್ ಅನ್ಎಜುಕೇಟೆಡ್ ಫೆಲಾ, ಬಾರ ಇಲ್ಲಿ. ಕಾಲ್ ಕೆಜಿ ಮೆದ್ಲಿಗೆ ಕೆಲಸ ಕೊಟ್ಟವನು ಎಸಿ ರೂಮ್ ಅಲ್ಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾನೆ. ಅದೇ ಆರಡಿ ಬಾಡಿ ಕೆಲಸ ಕೊಟ್ಟವನು ಊಟದಾಗಿಂದ ಸಾಯೋ ತನಕ ಬಿಸ್ಲಲ್ಲಿ ದುಡ್ದು ಸಾಯ್ತಾನೆ. ಸ್ವಲ್ಪ ಬುದ್ಧಿ ಉಪಯೋಗಿಸೋ. ಸರಿನಾ? ಬೊಂಬೆ ಬೊಂಬೆ ಬೊಂಬೆ. ಪ್ರೀತಿ ಪ್ರೀತಿದ ಹುಡುಗನ್ ಜೊತೆನೆ ನಾನ್ ಮದ್ವೆ ಮಾಡೋದು. ಡೈಲಾಗ್ಸ್ ಏನೋ ಚೇಂಜ್ ಆದಂಗಿತ್ತಲ್ಲ ಮಾಸ್ಟರ್. ನಿನ್ನೆ ನೈಟ್ ನಿದ್ದೆ ಗಣ್ಣಲ್ಲಿ ನೀವ್ ಹೇಳಿದ ಇದೇ ಡೈಲಾಗು ಎಲ್ಲ ಮರ್ತೋಗ್ಬಿಡ್ತಾರೆ. ಇದೇನಾ? ನಾನ್ ಇದಕ್ಕೆ ಒಪ್ಪೋದಿಲ್ಲ. ಹೌದು ಡ್ಯಾಡಿ, ಖಂಡಿತ ಒಪ್ಕೋಬೇಡಿ. ಯಾರು ಒಪ್ಪಿದ್ರು ಸರಿ, ಬಿಟ್ರು ಸರಿ, ಪ್ರೀತಿ ಇಷ್ಟನೇ ನನ್ನಿಷ್ಟ. ನನಗೆ ಸಿಗದೇ ಇರೋ ಪ್ರೀತಿ ನನ್ನ ಮಗಳಿಗಾದ್ರೂ ಸಿಗ್ಲಿ.
ಇವಳಿಗೆ ನನ್ನ ಪ್ರೀತಿ ಸಿಗಲೇ ಇಲ್ವಾ? ನನ್ನ ಪ್ರೀತಿ ಸಿಗದೆ ಎರಡು ಪ್ರಿಂಟ್ ತೆಗೆದು ಬಿಟ್ಲ ಇವಳು. ಹಲೋ, ಏನು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ದಾರೆ, ಮತ್ತೆ ನನ್ನೇನು ಯಾಕೆ ಇದಕ್ಕೆ ಕರೆಸವರ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾಸ್ಟರ್. ಏನು ಅಡ್ಜಸ್ಟ್ ಮಾಡ್ಕೊಳ್ಳೋದು? ಎಲ್ಲ ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದೆ, ನನಗೇನು ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್ ನಿಂದೆ ಹೋಗು, ಹೋಗಿ ಸಾಯಿರಿ. ಏನ್ ಡ್ರಾಮಾ ಮಾಡ್ತಾರಪ್ಪ? ಪ್ರೇಮ್, ನಮ್ ಪ್ರೀತಿನ ಮನೇಲಿ ಯಾರು ಆಕ್ಸೆಪ್ಟೇ ಮಾಡ್ತಿಲ್ಲ, ನಾವು ಓಡ್ ಹೋಗ್ಬಿಡೋಣ. ತುಂಬಾ ಚೆನ್ನಾಗಿ ಹೇಳಿದೆ. ಈ ಏಜ್ ಅಲ್ಲಿ ಅದು ಬಿಟ್ರೆ ಬೇರೆ ಏನ್ ಥಾಟ್ ಬರುತ್ತೆ ಹೇಳಿ ನಮ್ಗೆ? ಆ ಆಪ್ಷನ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ ಪ್ರೇಮ್. ಪೇರೆಂಟ್ಸ್ ನ ಹೇಗೋ ಒಪ್ಪಿಸ್ತೀನಿ, ಬಟ್ ನಮ್ಮ ಅಣ್ಣನ ಒಪ್ಪಿಸಕ್ ಆಗಲ್ಲ. ನೀನಂದ್ರೆ ನನಗೆ ಜೀವ ಕಣ, ನೀನಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ. ಪ್ಲೀಸ್ ಕಣು, ಬಾರು ಇವಾಗಲೇ ಓಡ್ ಹೋಗೋಣ. ಓಡೋಗೋಣ, ಓಡೋಗೋಣ, ನಾವಿಬ್ರು ತುಂಬಾ ದೂರ ಓಡೋಗೋಣ. ಆದಷ್ಟು ಬೇಗ ಮದುವೆನ ಮಾಡ್ಕೊಳ್ಳೋಣ. ಒಂದ್ ವರ್ಷ ಆದ್ಮೇಲೆ ನಮ್ಮಿಬ್ರಿಗೂ ಒಂದ್ ಮಗು ಆಗುತ್ತೆ. ಆ ಮಗುಗೆ ಪ್ರೀತಿಯಿಂದ ತಾಯಿ ಕಡೆಯಿಂದ ಅಜ್ಜ ಅಜ್ಜಿ ಬಂದು ಬೆಳ್ಳಿ ಉಡ್ದಾರ ತಂದಾಕ್ಬೇಕು. ಅವ್ರು ಬರಲ್ಲ, ಅದನ್ ತರಲ್ಲ. ಕೆಲವು ದಿನ ಕಳ್ತಿದ್ದಂಗೆ ಮಗುಗೆ ನಾಮಕರಣ ಮಾಡ್ಬೇಕು. ಪ್ರೀತಿಯಿಂದ ಮೂರ್ ಸಾರಿ ತನ್ನ ಕಿವಿಯಲ್ಲಿ ಹೆಸರು ಹೇಳೋ ಸೋದರ ಮಾವನು ಬರಲ್ಲ. ತಂದೆ ತಾಯಿದ್ರ ಮಕ್ಕಳಿಗೆ ಸೋದರ ಮಾವನೇ ತಂದೆ ಅಂತಾರೆ. ಅಂತ ಸಂಬಂಧನು ನಮ್ಮ ಸ್ವಾರ್ಥಕ್ಕೋಸ್ಕರ ದೂರ ಮಾಡ್ತೀವಿ. ನೋಡೋ, ಪ್ರೀತಿ ನಾವಿಬ್ಬರೇ ಮಾಡಿರ್ಬೋದು, ಆದ್ರೆ ಮದುವೆ ವಿಷಯ ಬಂದಾಗ ಎರಡು ಕುಟುಂಬ ಸೇರಿ ಖುಷಿ ಖುಷಿಯಾಗಿ ಮದುವೆ ಮಾಡಿದ್ರೇನೆ ಅದು ಮದುವೆ ಅಂತ ಅನ್ಸ್ಕೊಳ್ಳೋದು. ಆ ಎರಡು ಕುಟುಂಬದಲ್ಲಿ ಒಬ್ರಿಗೆ ಹರ್ಟ್ ಆದ್ರೂ ನಾನು ಅಂತ ಮದುವೆ ಮಾಡ್ಕೊಳ್ಳೋದೇ ಇಲ್ಲ. ನಿನಗೆ ನಾನು ಇಂಪಾರ್ಟೆಂಟ್, ನನ್ನ ಕುಟುಂಬ ಇಂಪಾರ್ಟೆಂಟ್. ನನಗೆ ನೀನು ಇಂಪಾರ್ಟೆಂಟೆ, ನಿನ್ನ ಕುಟುಂಬ ಇಂಪಾರ್ಟೆಂಟೆ. ಕುಟುಂಬದಿಂದ ನಾ ಬಂದಿರೋದೇ ಹೊರತು ನಮ್ಮಿಂದ ಕುಟುಂಬ ಅಲ್ಲ. ಅರ್ಥ ಆಯ್ತಾ? ಇವನ್ನ ನೋಡ್ತಾ ಇದ್ರೆ ಮೈಯೆಲ್ಲ ಪಾತ್ರ ಸಾರದಂಗ ಆಗುತ್ತೆ. ಬಾಸ್, ಮೇಡಮ್ಗೆ ಮೇಕಪ್ ಕಿಟ್ ಬೇಕಂತೆ ಬಾಸ್. ಬರ್ತೀನಿ ಬಾಸ್. ಏನೋ ಮಿಸ್ ಹೊಡಿತಿದ್ದಿಲ್ಲ. ಹೇಯ್, ನಿಂತ್ಕೋ. ಮೇಕಪ್ ಕಿಟ್ಗೆ 2 ಲಕ್ಷ ಆಗುತ್ತೆ. ನಾವು ಇನ್ನೊಂದ್ ಕಟ್ ತಗೊಂಡ್ ಹೋಗೋ. ಓಕೆ ಬಾಸ್. ರಾಜ, ನನ್ನ ಕೊತ್ತಂಬರಿ ಬೀಜ. ಅಯ್ಯೋ ದೇವ್ರೆ, ಯಾರೋನು ಒಳ್ಳೆ ಕ್ರಾಸಿಗೆ ಬಂದ್ರೆ ಡಾಕ್ಟರ್ ನನ್ನಿಂದ ಬಿದ್ದವನೆ. ನನ್ ಕರ್ಮ. ಮಾಸ್ಟರ್ ಮೊದಲು ಚೆನ್ನಾಗೇ ಇದ್ರು, ಮಧುಮತಿ ಮೇಡಮ್ ಮನೆಗೆ ಹೋದವರು ಯಾಕಿಂಗಾರು ನನಗೂ ಗೊತ್ತಿಲ್ಲ. ಹೌದಾ? ಮಾಸ್ಟ್ರೆ, ಅಲ್ಲಿ ಏನ್ ನಡೀತು ಹೇಳಿ ಮಾಸ್ಟರ್. ಹೇಳು ಹೇಳು. ಅದು ಒಂದು ದೊಡ್ಡ ಕತೆ. ಹೇಳ್ತೀಯೋ ಇಲ್ಲ? ಅದ್ಮೇಲೆ ಕೂಡಿಸ್ಲು. ಹೇಳ್ತೀನಿ ಹೇಳ್ತೀನಿ. ಅವತ್ತು ಅವನೇ ಸ್ಪೀಡು ಅಂದ್ರೆ ಇವ್ರು ನನಗಿಂತ ಸ್ಪೀಡು. ಇರ್ಲಿ,
ಕಮಾನ್ ಬಂಡ್ರು. ಎಸ್, ನನ್ನನ್ನು ಅಳಿಯನಾಗಿ ಪಡಿಬೇಕು ಅಂದ್ರೆ ಈ ಮನೆಯವರು ಅನ್ಲಿಮಿಟೆಡ್ ಆಗಿ ಪುಣ್ಯ ಮಾಡಿರ್ಬೇಕು ಅಲ್ವೇನ್ರ? ಎಲ್ಲ ಓಕೆ, ಈ ಸ್ಯಾರಿ ಯಾಕೆ? ಎಲ್ಲ ನಿಮ್ಗೋಸ್ಕರನೇ, ಒಳಗಡೆ ಬನ್ನಿ ಬೇಬಿ. ಬೇಬಿನೋ? ಓ ಸಾರಿ 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 ಸಾರಿ, ಒಳಗ್ ಬನ್ನಿ ಬಾಸ್. ಎಸ್, ಲೆಟ್ಸ್ ಗೋ. ಮಧು ಮತಿ, ಮಧು ಮತಿ, ಏನ್ರು ಫಸ್ಟ್ ಏಡ್ ಸೆಟಪ್ ಕರ್ಕೊಂಡು ಹೋಗ್ರಿ ಅಂದ್ರೆ ಇದು ಯಾವ್ದು ಜಿಮ್ ಸೆಟಪ್ ಕರ್ಕೊಂಡ್ ಬಂದಿದ್ದೀರಾ? ವರ್ಕೌಟ್ ಮಾಡಿ ಒಳಗ್ ಹೋಗ್ಲಾ? ಹೂ ಈಸ್ ದಿಸ್ ಮ್ಯಾನ್? ಇವ್ರೆ ಮಧುಮತಿ ಮೇಡಮ್ ಅವ್ರ ಅಣ್ಣ. ಅಂಕಲ್, ನೀವೇನಾ ನನ್ನ ಕಾಲ್ ತೊಡೆದು ಕನ್ಯಾದಾನ ಮಾಡೋರು? ಗ್ಲಾಡ್ ಟು ಮೀಟ್ ಯು. ನೋ ಪ್ರಾಬ್ಲಮ್, ಐ ವಾಂಟ್ ಮೈ ಮಧುಮತಿ. ವೇರ್ ಇಸ್ ಮೈ ಮಧುಮತಿ? ಯಾ ಪ್ಲೀಸ್ ಮೈ ಮಧುಮತಿ, ವೇರ್ ಇಸ್ ಮೈ ಲವ್? ಹಲೋ, ವೇರ್ ಇಸ್ ಮೈ ಜ್ಯೋತಿ ಲಕ್ಷ್ಮಿ? ವೇರ್ ಇಸ್ ಮೈ ಸಿಲ್ಕ್ ಸ್ಮಿತಾ? ವೇರ್ ಇಸ್ ಮೈ ಸನ್ನಿ ಲಿಯೋನ್? ಜ್ಯೋತಿ ಲಕ್ಷ್ಮಿ, ಈಗ ನನ್ನ ತಂಗಿನ ನೋಡಿ ನಿದ್ರೆಗೆ ಜಾರಿದ್ರೆ ಲೈಫ್ ಲಾಂಗ್ ನಿನ್ನ ಗಂಡಸರು ನಿದ್ದೆ ಮಾಡಕ್ ಬಿಡಬಾರ್ದು, ಹಾಗ ಮಾಡ್ಬಿಡ್ತೀನಿ. ಮಧು, ಅಯ್ಯೋ ಮಮ್ಮಿ, ಬೀದಿ ನಾಯಿಗಳು ಒಟ್ಟಿಗೆ ಬರ್ತಾ ಇದೆಯಲ್ಲಪ್ಪ, ನನ್ನೂ ಬಿಡಲ್ಲ ಅಂದ್ರೆ ಇವ್ರು ಇನ್ನೆಂತ ಬರಗೆಟ್ಟು ನನ್ನ ಮಕ್ಳು ಇರ್ಬೇಕು. ಬೆಳಬೇಡ ಬೇಡ ಬೇಡ, ಅಯ್ಯಯ್ಯೋ ನನ್ನ ಎಂದ ಬಿಡ. ಇನ್ನೊಂದ್ಸಲ ನನ್ನ ಟಚ್ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಪೃಥ್ವಿ, ನೆಕ್ಸ್ಟ್ ನೀನೇ ಕಣೋ, ನೆಕ್ಸ್ಟ್ ನೀನೇ ಮಾಸ್ಟರ್ ಪ್ಲೇಸ್ ಅಲ್ಲಿ, ನೆಕ್ಸ್ಟ್ ನೀನೇ. ಏನ್ ನಾನೇ, ಏನೋ ನಾನೇ. ನಮ್ ಬಾಸ್ಗೆ ನೀವೆಲ್ಲ ಕೊಟ್ಟರೋ ಹಿಂಸೆಯಿಂದ ನಿಮ್ಮನ್ನೆಲ್ಲ ಹುಡ್ಕೋದಿಕ್ಕೆ ಅಂತ ಅಷ್ಟ ದಿಕ್ಕುಗಳಲ್ಲಿ ದಿಕ್ಕುಬಾಲಕರನ್ನ ಬಿಟ್ಟಿದ್ದಾರೆ. ನಮ್ ಬಾಸ್ ಕೈಗೆ ನೀವೇನಾರ ಸಿಕ್ಕಾಕೊಂಡ್ರೆ ಅಸ್ಥಿರ ರಣಹದ್ದಿನ ತರ ಕುಕ್ಕಿ ಕುಕ್ಕಿ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಾಕ್ಬಿಡ್ತಾರೆ ನಿಮ್ಮನ್ನೆಲ್ಲ. ನಾನು, ನನ್ ಫ್ಯಾಮಿಲಿ, ನನ್ ತಂಗಿ ನಿನ್ನಿಂದ ಸೇಫ್ ಆಗಿದ್ದೀವಿ ಅಂತ ಅನ್ಕೋತಿದ್ಯಾ? ನನ್ನನ್ನೇನು ಯೂನ್ ಥರ ಅನ್ಕೊಂಡ್ಬಿಟ್ಟ? ಪೃಥ್ವಿ, ಹಾಗಲ್ಲ. ನೀ ನನ್ ಫ್ಯಾಮಿಲಿನ ಕಾಪಾಡಕ್ ಬಂದಿರೋ ಶ್ರೀಕೃಷ್ಣ ಪರಮಾತ್ಮ ಅಲ್ವಾ? ಹಾಗೆ ಹೇಳ್ನ, ನಾನು ಹಾಗೆ ಹೇಳ್ದ. ತಗೋ ಫೋನ್ ಮಾಡಿ ಬರ ಕೇಳು, ಎಲ್ರನ್ನ ಮೂಟೆ ಕಟ್ಕೊಂಡು ಎತ್ತಾಕೊಂಡು ಹೋಗ್ತಾನೆ. ಕೊಡೋ ನೋಡೋ, ನನ್ನ ತಾಕತ್ತೇನು ತೋರಿಸ್ತೀನಿ. ಸಿಂಹದ ಜೊತೆ ಸರ್ಸಾಡಕ್ ಹೊರಟವ. ತೆಗಿಯೋ ಫೋನ್, ತೆಗಿಯೋ. ಕತ್ಲಲ್ಲಿ ಬಂದೊಡ್ದು ನನ್ ಲೈಫ್ ಜೊತೆ ಆಟ ಆಡಿದ್ರೆ ಇವ್ ನನ್ ಕಣ್ ಮುಂದೆನೆ ಬೊಂಬೆ ತಂದಿಟ್ಟು ಬಕ್ರ ಮಾಡ್ಬಿಟ್ನಲ್ರೋ. ಹೇ ಪ್ರತಾಪ್ ಸಿಂಹ, ನಾನ್ ಹೇಳೋದನ್ ಸರಿಯಾಗಿ ಕೇಳಿಸ್ಕೋ. ಆ ಸೇಟು ಮಗಳಿಗೆ ಲೈನ್ ಹಾಕಿದ್ದು ನಾನೇ. ನನ್ನ ಮುಗಿಸ್ಬಿಡ್ತೀನಿ ಅಂತ ದೊಡ್ಡ ಗಂಡಸ್ತರ ಡೀಲ್ ತಗೊಂಡಿದ್ದು ನೀನೇ. ನನ್ನ ಕಾಂಪೌಂಡ್ ಹತ್ರ ಡ್ರಾಮಾ ಮಾಡಿ ನಿನ್ ಇಮೇಜ್ ನ ಡ್ಯಾಮೇಜ್ ಮಾಡೋ ಈ ಪ್ರೇಮ್, ನಿನ್ ಕಾಮ ಪಿಶಾಚಿ ತರ ಹುಡ್ತಾರ ನನ್ ತಂಗಿ.
ನಿನ್ ತಂಗಿ ಲೈಫ್ ಆಟ ಆಡ್ರಿ ಮಾಸ್ಟರ್, ಎಲ್ರು ಒಂದೇ ಮನೆಯಲ್ಲಿ ಒಂದೇ ಜಗದಲ್ಲಿ ನೀವು ಬಾರೋ. ಅಯ್ಯೋ, ಅವನಿಂದ ನನ್ನ ಜೀನ್ಸ್ ಚೇಂಜ್ ಆಯ್ತು, ಇವನಿಂದ ನನ್ನ ಜೀವನ ಹೋಗಂಗಿದೆ. ಎಸ್ಕೇಪ್ ಮಾಡ್ಕೋ, ಅಡ್ರೆಸ್ ನೋಟ್ ಮಾಡ್ಕೋ, ಬಾರೋ ಬಾರಲೆ ಎತ್ತಾಕೊಂಡ್ ಬಂದ್ರು. ನನ್ನ ಮನಸ್ಸಲ್ಲಿ ನಿನಗೆ ಪವಿತ್ರವಾದ ಸ್ನೇಹಕ್ಕೆ ಸ್ಥಾನ ಕೊಟ್ಟೆ, ಆದ್ರೆ ನೀನು ನನ್ನ ಮನಃಶಾಂತಿನೆಲ್ಲ ಕಳೆದು ನನ್ನ ಪ್ರತಿ ಕ್ಷಣ ಕೂರ್ಗೆ ಹೋಗಿ ಮಾಡಿಬಿಟ್ಟೆ. ನಮ್ಮ ಮನೆಯವ್ರಿಗೂ ನೀನೇ ಬೇಕು, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ತಂಗಿಗೂ ನೀನೇ ಬೇಕು. ಹೀಗಿರುವಾಗ ನಾನು ಯಾಕೋ ಈ ಮನೇಲಿ ಜೀವಂತವಾಗಿರಬೇಕು? ನೀ ನನ್ನ ತಂಗಿ ಲೈಫಲ್ಲಿ ಬಂದಾಗಿಂದ ನನ್ನ ತಂಗಿನ ನಾ ಹೆಂಗೆ ನೋಡ್ತಿದ್ದಾಳೆ ಗೊತ್ತೇನೋ. ಮನುಷ್ಯ ಎಷ್ಟೇ ತಪ್ಪು ಮಾಡಿದ್ರು ಆ ಎರಡು ಸಂದರ್ಭ ಕ್ಷಮಿಸ್ಬಿಡ್ತಾನಂತೆ. ಒಂದು ಸಾವು ಬದುಕಿನ ಮಧ್ಯೆ ಹಾಸ್ಪಿಟಲ್ ಇರ್ಬೇಕಂದ್ರೆ, ಇನ್ನೊಂದು ನಮ್ಮಿಂದ ಶಾಶ್ವತವಾಗಿ ದೂರ ಆದಾಗ. ನಾನು ಬದುಕಿರುವಾಗ್ಲೇ ನನ್ನ ತಂಗಿ ಕಣ್ಣಲ್ಲಿ ಕ್ಷಮೆ ಕಾಣ್ತಾ ಇದ್ರೆ ನಾನು ಜೀವಂತವಾಗಿದ್ದು ಸತ್ತಂಗ ಆಗ್ತಿದೆ. ನಾನು ಪ್ರತಿ ಕ್ಷಣ ಸತ್ತು ಸತ್ತು ಬದುಕ್ತಾ ಇದ್ದೀನಿ ಕಣೋ. ಒಂದು ವಿಷಯ ಹೇಳ್ತೀನಿ ಸರ್, ನೆನ್ಪಿಟ್ಕೊಳ್ಳೋ, ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ತಂಗಿ ಲೈಫಲ್ಲಿ ನಿನ್ನ ಊಹಿಸ್ಕೊಳ್ಳೋಕ್ಕೂ ನಿನ್ನೆ ಸಾಧ್ಯ ಆಗ್ತಿಲ್ಲ ಕಣೋ. ಒಂದು ವೇಳೆ ನಿನ್ನ ಜೊತೆ ಲೈಫ್ ಲಾಂಗ್ ಜೀವನ ಕಳೆಯೋ ಸಂದರ್ಭ ಬಂದರೆ ನನ್ನ ಸಾವಿನ ಸಮಾಧಿ ಮೇಲೆ ಉಳ್ಕೊಳ್ಳುತ್ತಾ. ನಮ್ಮ ಪ್ರೀತಿ ಬಗ್ಗೆ ಒಂದು ಮುಖ್ಯವಾದ ವಿಷಯನ ಕೆಲವು ದಿನಗಳಿಂದ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ನಾನು ಅನ್ಕೋತಾ ಇದ್ದೆ. ಮನುಷ್ಯನಿಗೆ ಎಷ್ಟೇ ಕಾಸ್ಟ್ಲಿ ಗಿಫ್ಟ್ ಕೊಟ್ಟರು ಕೆಲವು ದಿನಗಳು ಕಳೀತಿದ್ದ ಹಾಗೆ ಅದು ಬೋರ್ ಆಗೋಗುತ್ತೆ. ಆದರೆ ಜೀವನ ಪರ್ಯಂತ ಬೋರೇ ಆಗದಿರತಕ್ಕಂಥ ಅಮೂಲ್ಯವಾದ ಗಿಫ್ಟ್ ಏನಪ್ಪ ಅಂತ ಹೇಳಿದ್ರೆ ಅದು ಪವಿತ್ರವಾದ ಪ್ರೇಮ. ಅಂಥ ಪ್ರೇಮನ ನಮ್ಮ ಪ್ರೀತಿಗೆ ಗಿಫ್ಟಾಗಿ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ನನ್ನ ಮನಸ್ಸಲ್ಲೂ ಅದೇ ಇತ್ತು, ಯಾರಾದರೂ ಹೊಸಬ್ರು ಮನೆಗೆ ಬಂದಾಗ ಅವ್ರು ಯಾವಾಗ ಹೋಗ್ತಾರೆ ಅಂತ ಅನಿಸ್ತಿರತ್ತೆ. ಆದರೆ ಪ್ರೇಮ್ ಮಾತ್ರ ಲೈಫ್ ಲಾಂಗ್ ನಮ್ಮ ಜೊತೆನೇ ಇದ್ರೆ ನಾವೆಲ್ಲ ಎಷ್ಟು ಖುಷಿಯಾಗಿರ್ತೀವಿ ಅಂತ ಅನಿಸ್ತಿತ್ತು. ನಿಮ್ಮ ಮಗಳು ಕೇಳೋದಕ್ಕೂ ಮುಂಚೆನೆ ಅವಳಿಗೆ ಒಳ್ಳೆ ಗಿಫ್ಟ್ ಕೊಟ್ಟು ಅವಳ ಮನಸ್ಸಲ್ಲಿ ನೀವು ಬೆಸ್ಟ್ ಡ್ಯಾಡಾಗಿ ಉಳ್ಕೊತೀರ. ಅಮ್ಮ ನೀನೇನಂತೆ? ಅಮ್ಮ ನೀನು ಒಳ್ಳೆ ನಿರ್ಧಾರನೇ ತಗೊಂಡಿದ್ಯ ಪ್ರಕಾಶ. ಅಣ್ಣ ನೀನು ಆದಷ್ಟು ಬೇಗ ಮುಹೂರ್ತ ಫಿಕ್ಸ್ ಮಾಡ್ಬೋಣ, ನಮ್ಮ ಕ್ಷೇತ್ರದ ಎಲ್ಲ ಜನಗಳಿಗೂ ಬಾಳೆ ಎಲ್ಲ ಊಟ ಹಾಕ್ಸ್ಬೋಣ, ಎಲ್ಲರೂ ನನಗೆ ಊಟ ಹಾಕ್ತಾರ. ಆಯ್ತು. ನಾನು ನಾಳೆ ಮನೆಗೆ ಬರ್ತಾ ಇದ್ದೀನಿ. ಯಾಕೋ ಡಲ್ ಆಗಿದ್ಯಾ? ಪ್ರೀತಿ ಮನೆಯವರೆಲ್ಲ ಓಕೆ ತಾನೇ? ನಾನಿಲ್ಲ ಅಂದ್ರೆ ಇವರೆಲ್ಲರೂ ಚೆನ್ನಾಗಿರ್ತಾರೆ, ಎಸ್ಪೆಷಲಿ ನನ್ನ ಫ್ರೆಂಡ್ ಇನ್ನೂ ಚೆನ್ನಾಗಿರ್ತಾನೆ. ಯಾಕೋ ಪ್ರೇಮ್ ಒಂಥರ ಮಾತಾಡ್ತಾ ಇದೀಯಾ? ನಿಜಾನೇ ಹೇಳ್ತಾ ಇದ್ದೀನಮ್ಮ, ನನ್ನ ಖುಷಿಗಿಂತಲೂ ನಮ್ಮಿಬ್ರು ಫ್ರೆಂಡ್ಶಿಪ್ಪೇ ಮುಖ್ಯ ನನಗೆ. ಅವನ ಕಣ್ಣ ಅಂದರೆ ನಾನು ರೆಪ್ಪೆ ಇದ್ದಂಗೆ. ನಾನು ನಿಮಗೆ ಇಲ್ಲೇ ಉಳಿದ್ಬಿಟ್ರೆ ಅವನ ಕಣ್ಣೊಳಗೆ ರೆಪ್ಪೆ ಬಿದ್ದಂಗೆ ಆಗುತ್ತೆ. ಜೀವನ ಪೂರ್ತಿ ನನ್ನಿಂದ ಅವ್ನು ನೋನ್ ಬೋಸೋದಂಗೆ ಇಷ್ಟ ಇಲ್ಲ ಅಮ್ಮ, ಇಷ್ಟ ಇಲ್ಲ. ನಿನ್ನ ಹತ್ರ ನನಗೊಂದು ಹಂಬಲ್ ರಿಕ್ವೆಸ್ಟ್, ನಿನ್ನ ಕಣ್ಣುಂದೆ ಇರೋ ಸ್ನೇಹನ, ನಿನ್ನ ಬೆನ್ನ ಹಿಂದೆ ನೆರಳಾಗಿ ನಿಂತಿರೋ ಪ್ರೀತಿನ, ಎರಡನ್ನು ಕಳ್ಕೊಬೇಡ ಕಣೋ, ಪ್ಲೀಸ್ ಪ್ರೇಮ್ ಕಳ್ಕೊಬೇಡ. ಸ್ನೇಹದಿಂದ ಪ್ರೀತಿ ಶುರು ಆಗುತ್ತೆ, ಹಾಗಂತ ಪ್ರೀತಿಗೋಸ್ಕರ
ಸ್ನೇಹನ ದೂರ ಮಾಡ್ಕೊಳಕ್ಕಾಗತ್ತಮ್ಮ. ಅಂತ ಪ್ರೀತಿ ನಂಗೆ ಬೇಡಮ್ಮ, ಬೇಡ. ಪ್ರೀತಿ, ನೀನು ಯಾವಾಗ ಬಂದೆ? ಎಲ್ಲರೂ ಊಟಕ್ಕೋಸ್ಕರ ಕಾಯ್ತಿದ್ದಾರೆ, ನಿಮ್ಮನ್ನ ಕರೆಯೋಣ ಅಂತ ಬಂದೆ. ಕೆಳಗೆ ಬನ್ನಿ ಪ್ರೇಮ ಅವರೇ. ಅವತ್ತು ನಿಮ್ಮ ತಾಯಿ ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ಹೇಳಿದಾಗ ಆ ಮಾತುಗಳು ನನ್ನ ಮನಸ್ಸಿಗೆ ಹೋಗ್ಲಿಲ್ಲ. ಒಂದು ವೇಳೆ ಹೋಗಿದ್ರೆ ನಿಮ್ಮನ್ನ ನನ್ನ ಮನಸ್ಸೊಳಗಡೆ ಬರೋದಕ್ಕೆ ಬಿಟ್ಕೋತಿರ್ಲಿಲ್ಲ. ಪ್ರೀತಿ ಶುರುವಾದಾಗ ಇಡೀ ಪ್ರಪಂಚಕ್ಕೆ ಕಾಣೋ ಥರ ನಗ್ಸತ್ತೆ. ಅದೇ ಪ್ರೀತಿ ದೂರ ಆದಾಗ ನಮ್ಮನ್ನ ಒಬ್ಬೊಂಟಿಯಾಗಿ ಮಾಡಿ ಪ್ರತಿ ಕ್ಷಣ ಕಣ್ಣೀರು ಹಾಕ್ಸತ್ತೆ. ಏನ್ ಪ್ರೇಮ್, ಇದ್ದಕ್ಕಿದ್ದ ಹಾಗೆ ಹೊರಡ್ತಾ ಇದೆಯಾ? ಇಲ್ಲಿ ಏನಾದ್ರೂ ಡಿಸ್ಟರ್ಬೆನ್ಸ್ ಆಯ್ತಾ ನಿನ್ಗೆ? ಅವ್ರು ಹೋಗೋದನ್ನ ತಡಿಬೇಡಿ ಡ್ಯಾಡ್. ಎಲ್ಲರೂ ಇನ್ಸ್ಟೆಂಟ್ ಫೀಲ್ ನ ಫಾಲೋ ಮಾಡ್ತಾರೆ, ಆದ್ರೆ ಇಲ್ಲಿ ಪ್ರೇಮ್ ಅವರು ಅವ್ರ ಫ್ರೆಂಡ್ಶಿಪ್ಗೆ ರೆಸ್ಪೆಕ್ಟ್ ಕೊಟ್ಟು ಈ ಪ್ರೀತಿಗೆ ಗುಡ್ ಬೈ ಹೇಳಿ ಹೋಗ್ತಿದ್ದಾರೆ. ನೀವು ಹೊರಡೆ ಪ್ರೇಮ್ ಅವರೇ. ಇಲ್ಲಿವರೆಗೂ ಇವ್ ನಾಡಿದ್ದಾರೆ ದೊಡ್ಡ ಡ್ರಾಮಾ. ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ರೆ ಇವನ್ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅಂತ ಈಗ್ಲೇ ಹೊರಟೋಗ್ತಿದ್ದಾನೆ. ಪ್ರೀತಿ, ಇವನ್ ಕ್ಯಾರೆಕ್ಟರ್ ಬಗ್ಗೆ ನಿನ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ಲಿಲ್ಲ ಅಲ್ವಾ? ಇವನ್ ಎಂಥ ಲೋಫರ್ ಅಂತ ನಿಮ್ಮೆಲ್ಲರೂ ಕಣ್ಣೆದುರುಗಡೆ ಪ್ರೂವ್ ಮಾಡೋದಕ್ಕೆ ನನಗಿಷ್ಟ ಇಲ್ಲದೆ ಹೋದ್ರು ಇಮ್ಮನೇಲಿ ಇಟ್ಕೊಂಡೆ. ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು ಇವನ್ ಬಗ್ಗೆ ಏನೇ ಥಿಯರಿ ಹೇಳಿದ್ರು ನೀವ್ ಯಾರು ನಂಬಲ್ಲ ಅಂತ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಇವನ್ ಇನ್ನೊಂದು ಮುಖನ ನಿಮ್ಮೆಲ್ರಿಗೂ ತೋರಿಸ್ತೀನಿ ನೋಡಿ. ಇವನ್ ಎಂಥವನು ಅಂತ ಜೀವನದಲ್ಲಿ ಇವತ್ತು ಒಂದಿನಾದ್ರೂ ನಿಜ ಹೇಳ. ಇಲ್ಲಿರೋದು ನೀನೆ ತಾನೆ, ನೀನೆ ತಾನೆ. ಹೌದು, ಅದು ನಾನೇ ಪೃಥ್ವಿ. ಎಸ್, ನೀನಿಂತ ಥರ್ಡ್ ಕ್ಲಾಸ್ ಅಂತ ಗೊತ್ತಾದ್ಮೇಲೂ ನಿನಗೆ ಇಲ್ಲಿ ಏನೋ ಕೆಲಸ ನಡೆಯೋ. ಈಗಂತ
ನಿನಗೆ ತಕೋ ಜಗವೆಲ್ಲ ನಿಜ ಪ್ರೀತಿಯ ಉಳಿಸೊಲ್ಲ ರಾಕ್ಷಸರ ರಾಹುಲ್ ನನ್ ಬಾಯಿಂದಲೇ ಪ್ರತಾಪ್ ಸಿಂಹಗೆ ಅಡ್ರೆಸ್ ಇಳಿಸಿ ನಮ್ಮನ್ನೆಲ್ಲ ಸೇವ್ ಮಾಡೋ ತರ ಡ್ರಾಮಾ ಮಾಡಿ ಮತ್ತೆ ನನ್ನ ಫ್ಯಾಮಿಲಿ ದೃಷ್ಟಿಲಿ ಹೀರೋ ಆಗ ಕೊಟ್ಟಿದ್ದ. ಆದ್ರೆ ನಾನ್ ಬಿಟ್ಬಿಡ್ತೀನಾ? ನಾನ್ ಪ್ರತಾಪ್ ಸಿಂಹಗೆ ರಾಂಗ್ ಅಡ್ರೆಸ್ ಕೊಟ್ಟು ಅವನ್ನ ನಮ್ಮ ಮನೆಯಿಂದ ಅಡ್ರೆಸ್ ಇಲ್ದಂಗೆ ಮಾಡ್ಬಿಟ್ಟೆ. ನನಗೆ ಅವನ ಸಾಯಿಸೋ ಅಷ್ಟು ಕೋಪ ಇತ್ತು. ಆದ್ರೆ ನೀನ್ ಕೊಟ್ಟ ಐಡಿಯಾ ಅವನ ಜೀವಂತವಾಗಿ ಸಾಯಿಸ್ಬಿಡ್ತು. ಐ ಲವ್ ಯು ರಾಹುಲ್, ಐ ಲವ್ ಯು, ಐ ಲವ್ ಯು ಪ್ರೀತಿ. ಏನು ಹೇಳ್ತಾ ಇದ್ಯಾ? ರಾಮಾಯಣದಿಂದ ಇಲ್ಲಿವರೆಗೂ ಎಲ್ಲರೂ ಬರೀ ಡ್ರಾಮಾ ನಂಬ್ತಿರೋ ಹೊರತು ರಿಯಾಲಿಟಿನ ಯಾವ ನನ್ನ ಮಕ್ಕಳನ್ನು ನಂಬಲ್ಲ. ನಾನು ಸಿಲ್ಲಿಯಾಗಿ ಸೀಜಿಲ್ ಕ್ರಿಯೇಟ್ ಮಾಡಿದ ವಿಡಿಯೋನ ನೋಡಿ ನೀವೆಲ್ಲರೂ ನಂಬಿಟ್ರಲ್ರು. ಈಗಲೂ ನಿನ್ನ ತಂಗಿಗೆ ಆ ಪ್ರೇಮ್ ಸಿಕ್ಕಿಲ್ಲ ಅಂದರೆ ಅವಳು ಸತ್ತೇ ಹೋಗ್ತಾಳೆ. ಅವನು ನಿನ್ನ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಸತ್ತು ಶವ ಥರ ನಿಮ್ಮ ಮನೆಯಿಂದನೇ ಹೊರಟೋದ ಅಂತವ್ನು ನಂಬದ್ ಬಿಟ್ಟು ನನ್ನಂತೊಂದು ನಂಬ್ತಿರಲ್ರು. ನಿನ್ನ ತಂಗಿ ನೋಡಿದ ಫಸ್ಟ್ ಡೇಯಿಂದಾನೆ ಸೈಕೋ ಸೈಕೋ ಆಗೋಗ್ಬಿಟ್ಟಿದ್ದೀನಿ ನಾನು. ಅವಳನ್ನ ಯಾವಾಗ ಅನುಭವಿಸ್ತೀನೋ ಅಂತ ಕ್ಷಣ ಕ್ಷಣನೂ ಕಾಯ್ತಾ ಇದ್ದೀನಿ. ಅವಳು ನಂಗೆ ಲೈಫ್ ಲಾಂಗ್ ಬೇಡ, ಒಂದೇ ಒಂದು ರಾತ್ರಿ ಸಾಕು. ಅವಳನ್ನ ಚಿಂಚು ಅನುಭವಿಸಿ
ಭಾಗ್ಯಾಗ ಹುಟ್ಟೋದಿಕ್ಕೆ. ಮಗನ್ ಫ್ರೆಂಡೇ ಅಲ್ವಾ ಅಂತ ಮನೇಲಿರೋ ಹೆಣ್ಮಕ್ಳನ್ನ ನಿಮ್ ಜೊತೆ ಕಳಿಸ್ಬೇಕು ಅಂದ್ರೆ ಸಾವಿರ ಸಲ ಯೋಚನೆ ಮಾಡಿದ ಪರಿಸ್ಥಿತಿನ ಸೃಷ್ಟಿ ಮಾಡ್ಬಿಟ್ಟಿದ್ರಲ್ರು. ಸಂಬಂಧಗಳಲ್ಲಿರೋ ಅಂತರನ್ನ ಬ್ಯಾಲೆನ್ಸ್ ಮಾಡಕ್ಕಾಗದೆ ರಾಕ್ಷಸ ತರ ಬಿಹೇವ್ ಮಾಡ್ತಾ ಇದ್ರಲ್ರು. ಅವ್ಳ ಲೈಫಲ್ಲಿ ನೀನೇ ವಿಲನ್ ಆಗೋಗ್ಬಿಟ್ಟಿಯಲ್ಲೋ. ನಿನ್ನ ನೋಡ್ತಾ ಇದ್ರೆ ಸಾಯಿಸ್ಬಿಡ್ಬೇಕು ಅಂತ ಅನ್ಸ್ತಿದೆ. ಪೃಥ್ವಿ, ತಾಯಿಗೂ ತಂಗಿಗೂ ವ್ಯತ್ಯಾಸ ಗೊತ್ತಿಲ್ದಿರಂತ ಲೋಫರ್ಗಳ ಜೊತೆ ಇದ್ರೆ ತಲೆಯಲ್ಲಿರೋ ಕೆಟ್ಟ ಯೋಚನೆಗಳು ವೈರಸ್ ತರ ಇಡೀ ಪ್ರಪಂಚಕ್ಕೆ ಸ್ಪ್ರೆಡ್ ಆಗೋಗುತ್ತೆ. ಪೃಥ್ವಿ, ಮೊದಲು ನಡೆಯಲಿಂದ ನಡೆಯಂತೆ. ಪ್ರೀತಿ, ನಿನ್ ಪ್ರೇಮ್ ಬಗ್ಗೆ ಕೇಳಿದ್ದು ನೋಡಿದ್ದು ಎಲ್ಲ ಸುಳ್ಳು. ಆ ದಿನ ರಿಕ್ಕಿ ಗಂಗೋಸ್ಕರ ನಾವಿಬ್ರು ಲವರ್ಸ್ ತರ ಡ್ರಾಮಾ ಮಾಡಿದ್ ನಿಜಾನೇ. ಆದ್ರೆ ನೀನು ಪ್ರೇಮ್ನ ಎಷ್ಟು ಪ್ರೀತಿಸ್ತಿದ್ಯಾ ಅಂತ ಆ ದಿನ ಕ್ಯಾಂಪಸ್ ಅಲ್ಲಿ ನೀನು ಪ್ರೇಮ್ ಡ್ರಾಯಿಂಗ್ ಬಿಡಿಸ್ಬೇಕಾದ್ರೆ ನನಗೆಲ್ಲಾನು ಗೊತ್ತಾಯ್ತು. ನನ್ ಸ್ವಾರ್ಥಕ್ಕೋಸ್ಕರ ನಿಮ್ಮಿಬ್ರು ಫ್ಯೂಚರ್ ಹಾಳಾಗ್ಬಾರ್ದು ಅಂತ ನಾನು ಯೂಸ್ ಮಾಡ್ತಿದ್ದ ಸಿಮ್ನ ಬಿಸಾಕಿ ನಾನು ಅವತ್ತೆ ಡೆಲ್ಲಿಗೆ ಹೊರಟೋದೆ. ಪ್ಲೀಸ್, ಪ್ರೇಮ್ ಬಗ್ಗೆ ಯಾರೂ ತಪ್ಪಾಗಿ ತಿಳ್ಕೋಬೇಡಿ, ಅವ್ರು ತುಂಬಾ ಒಳ್ಳೆಯವರು. ಪ್ರೇಮ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಜಸಿ. I miss my love and all my family. Preeti? Preeti? ನೋಡಿ, ಈಗಲೇ ಏನು ಹೇಳೋಕ್ಕಾಗಲ್ಲ, ಬೇಗ ಈ ಮೆಡಿಸಿನ್ ತಗೊಂಬನ್ನಿ. ನಾನು ಮೆಡಿಸಿನ್ ತರಕ್ಕೆ ಹೊರಗಡೆ ಹೋದಾಗ ಪೃಥ್ವಿ ನನ್ನಂತ ಸಾಯಿಸೋಕ್ ಪ್ರಯತ್ನ ಪಟ್ಟು ನೀನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನು ಪ್ರತಾಪ್ ಸಿಂಹಂಗೆ ರಾಂಗ್ ಅಡ್ರೆಸ್ ಕೊಟ್ರೆ ನಾನು ರೈಟ್ ಅಡ್ರೆಸ್ ಕೊಟ್ಟಾಯ್ತು. ನಾನು ಅನುಭವಿಸ್ದೆ ಇರೋ ನಿನ್ ತಂಗಿ ಪ್ರೀತಿನ ಇನ್ಯಾರಿಗೂ ಅನುಭವಿಸ್ದಕ್ ಬಿಡಲ್ಲ. ಹೋಗು, ಹೋಗಿ ಸ್ಮಶಾನದಲ್ಲಿ ನಿನ್ ತಂಗಿಗೆ 6-3 ಜಾಗ ಫಿಕ್ಸ್ ಮಾಡ್ಕೋ. ಮನ್ಸನ್ನು ಅರ್ಥ ಮಾಡ್ಕೊಳ್ದೆ ಆ ರಾಹುಲ್ ಮಾತು ಕೇಳಿ ನೀನು ತುಂಬಾ ಮನ ಮಾಡಿಬಿಟ್ಟೆ ಪ್ರೇಮ್. ಪ್ಲೀಸ್ ಪ್ರೇಮ್, ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಪ್ರೇಮ್. ನನ್ನ ತಂಗಿನ ಉಳಿಸ್ಕೊಡು, ಅವಳ ಜೀವ ಕಣು. ಆಂಬ್ಯುಲೆನ್ಸ್ ಹತ್ಕೊಂಬಾ ಪೃಥ್ವಿ. ಬಾಲಿ ಸೋತಿರ್ಬೋದು, ಆ ರಾವಣ ಬಲಿಯಾಗಿರ್ಬೋದು, ಆದ್ರೆ ಪ್ರತಾಪ್ ಸಿಂಹ ಬರೀ ಸಿಂಹ ಅಲ್ಲ, ಉಗ್ರ ನರಸಿಂಹ ಕಂಡ್ರು. ನೀನು ನಿಜವಾಗ್ಲೂ ಕಣ್ಸೆ ಆಗಿದ್ರೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ನಿನ್ನ ಪ್ರೀತಿನ ಕಾಪಾಡ್ಕೋಬಾರೋ.
ಇಷ್ಟಪಟ್ಟಿದ್ದೀನೆಲ್ಲ ಪಡಿತೀನಿ ಬಾರಲೇ.